ಆರ್ಮಿಯ ಸೋಲ್ಜರ್ಸ್ ಅಮಾಯಕ ಜನರ ಮೇಲೆ ಎಕ್ಸ್ಪರಿಮೆಂಟ್ ಮಾಡ್ತಾ ಇದ್ರು. ಅವರು ತುಂಬಾ ಜನರನ್ನು ಕೊಲ್ಲುತ್ತಾ ಇದ್ರು. ಹೀಗೆ ಮಾಡ್ತಾ ಮಾಡ್ತಾ ಅವರು ಒಂದು ಮಾನ್ಸ್ಟರ್ ಅನ್ನು ಕ್ರಿಯೇಟ್ ಮಾಡ್ತಾರೆ, ಮತ್ತು ಈ ಎಲ್ಲಾ ಎಕ್ಸ್ಪರಿಮೆಂಟ್ ಮಾಡಲು ಹಾಸ್ಪಿಟಲ್ ಅನ್ನು ಯೂಸ್ ಮಾಡ್ತಾ ಇದ್ರು. ಆ ಮಾಸ್ಟರ್ ಸುತ್ತ ಈ ಕಥೆಯನ್ನು ಅತ್ಯಂತ ಭಯಾನಕವಾಗಿ ತೋರಿಸಲಾಗಿದೆ. ಈ ಚಿತ್ರದ ನಿರ್ದೇಶಕ ಚುಂಗ್ ಡಾಂಗ್ ಯುನ್ ಈ ಚಿತ್ರದಲ್ಲಿ ರಸೆ ಪಾಕ್ ಸಿಯೋ ಜುನ್, ಹಾನ್ ಸೋಹಿ, ವೈ ಹಾ ಜುನ್ ಮುಂತಾದವರು ಅಭಿನಯಿಸಿದ್ದಾರೆ. ಈ ಚಿತ್ರವು ಆಕ್ಷನ್ ಡ್ರಾಮಾ ಹಿಸ್ಟರಿ ಚಿತ್ರವಾಗಿದ್ದು ಈ ಚಿತ್ರದ IMDB ರೇಟಿಂಗ್ 7.3 ಮತ್ತು ರಾಟನ್ ಟೊಮೊಟೊದಲ್ಲಿ 91% ಸ್ಕೋರ್ ಮಾಡಿದೆ ಮತ್ತು 83% ಆಡಿಯನ್ಸ್ ಸ್ಕೋರ್. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಕೊರಿಯಾ ಜಪಾನ್ ನಿಂದ ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಿರುವ ಟೈಮ್ಲಿ ಈ ಕಥೆಯನ್ನು ಹೊಂದಿಸಲಾಗಿದೆ. ಈ ಯುದ್ಧದಲ್ಲಿ ಜಪಾನ್ ನಲ್ಲಿರುವ ಆಸ್ಪತ್ರೆಯನ್ನು ತ್ವರಿತವಾಗಿ ಸ್ಥಳಾಂತರಿಸಲು ಆದೇಶವನ್ನು ನಾವು ನೋಡುತ್ತಿದ್ದೇವೆ. ಇಲ್ಲಿ ಸೀಕ್ರೆಟ್ ಪ್ರಯೋಗ ನಡೆಯುತ್ತಿದೆ. ಇದಾದ ನಂತರ ಲೆಫ್ಟಿನೆಂಟ್ ನೊಂದಿಗಿನ ಮೀಟಿಂಗ್ ನ ಟೈಮ್ಲಿ ಇಲ್ಲಿ ನಡೆಯುತ್ತಿರುವ ಎಕ್ಸ್ಪರಿಮೆಂಟ್ ರಹಸ್ಯವಾಗಿ ಉಳಿಯಬೇಕು ಅಂತ ಅವರು ಹೇಳ್ತಾರೆ. ಎಕ್ಸ್ಪರಿಮೆಂಟ್ ಗೆ ಸಂಬಂಧಿಸಿದಂತೆ ನಾವು ಅದನ್ನು ತೆಗೆದುಕೊಳ್ಳಬಹುದು, ನಾವು ಅದನ್ನು ಕೊರಿಯಾಕ್ಕೆ ಕೊಂಡೊಯ್ಯುತ್ತೇವೆ ಮತ್ತು ಎಲ್ಲಾನು ನಾಶ ಮಾಡಲು ತಯಾರಿ ಮಾಡಿ. ಈ ಆದೇಶದ ನಂತರ ಅನೇಕ ಸೋಲ್ಜರ್ರು ಸೇಫ್ಟಿ ಸೂಟ್ಗಳನ್ನು ಧರಿಸಿ ಶವಗಳನ್ನು ಸರಿಪಡಿಸುವುದನ್ನು ತೋರಿಸಲಾಗಿದೆ. ಜೊತೆಗೆ ಹಾಸ್ಪಿಟಲ್ ನಲ್ಲಿ ಕೈದಿಗಳನ್ನು ಗುಂಡಿಕ್ಕಿ ಕೊಲ್ಲಲಾಗುತ್ತದೆ ಮತ್ತು ಈ ಆಸ್ಪತ್ರೆಯನ್ನು ನಾಶ ಮಾಡಲು ಕೆಲವು ಸೋಲ್ಜರ್ರು ಇಲ್ಲಿ ಬಾಂಬ್ ಅನ್ನು ಇಡಲು ಸ್ಟಾರ್ಟ್ ಮಾಡಿದ್ರು. ಲೆಫ್ಟಿನೆಂಟ್ ಲ್ಯಾಬ್ಗೆ ಬಂದು ಇಲ್ಲಿ ಏನಿದೆ ಅಂತ ಡಾಕ್ಟರ್ ಅನ್ನು ಕೇಳಿದಾಗ, ನಮ್ಮಲ್ಲಿ 12 ಸೀರಂಗಳು ಮತ್ತು 8 ನಾಜಿನ್ಗಳಿವೆ ಅಂತ ಡಾಕ್ಟರು ಹೇಳ್ತಾರೆ. ನಾಜಿನ್ಗಳು ತುಂಬಾ ಚಿಕ್ಕದಾಗಿದ್ದು ಅದನ್ನು ನೀರಿನಲ್ಲಿ ಕಾಣುತ್ತಿರಲಿಲ್ಲ. ಈ ಸೀರಂಗಳು ಮತ್ತು ನಾಜಿನ್ಗಳ ಕೆಲಸ ಏನು ನಾವು ನಂತರ ನೋಡುತ್ತೇವೆ. ಆದ್ರೆ ಇಲ್ಲಿ ಇನ್ನೊಂದು ಸ್ಟ್ರೆಂಜ್ ಅಂದರೆ ಲ್ಯಾಬ್ನ ಹಿಂದೆ ಯಾರೋ ಬಾಗಿಲು ಬಡಿಯುತ್ತಿರುವುದನ್ನು ನಾವು ಗಮನಿಸಿದ್ದೇವೆ. ಇಷ್ಟು ಪವರ್ನಿಂದ ಯಾವ ಮನುಷ್ಯನು ಅದನ್ನು ಮಾಡಲು ಸಾಧ್ಯವಿಲ್ಲ. ಲೆಫ್ಟಿನೆಂಟ್ ದೂರದಿಂದ ಆ ಬಾಗಿಲನ್ನು ನೋಡ್ತಾನೆ ಮತ್ತು ಅಲ್ಲಿಂದ ಹೊರಡ್ತಾನೆ. ಎಲ್ಲರೂ ಈ ಆಸ್ಪತ್ರೆಯನ್ನು ತೊರೆದ ನಂತರ ಅದನ್ನು ನಾಶಪಡಿಸಲಾಯಿತು. ವಿನಾಶದಲ್ಲಿ ಸುಡುವ ಮಾನ್ಸ್ಟರ್ನನ್ನು ಸಹ ನಮಗೆ ತೋರಿಸಲಾಗಿದೆ. ಸೀನ್ ಕಟ್ ಆಗುತ್ತೆ. ಈ ಕಥೆಯ ಮುಖ್ಯ ಪಾತ್ರಗಳಾದ ಚೀಬೋಕೆ ಮತ್ತು ಅವನ ಫಾದರ್ ನಗರಕ್ಕೆ ಬಂದ ಕೆಲವು ವರ್ಷಗಳ ನಂತರ ಕೊರಿಯಾದ ಸೀನ್ ಅನ್ನು ನಮಗೆ ತೋರಿಸಲಾಗಿದೆ. ಸೀನ್ ಕಟ್ ಆಗುತ್ತೆ. ಇಲ್ಲಿ ಕಮಿಷನರ್ ಒಬ್ಬ ವ್ಯಕ್ತಿಗೆ ಟಾರ್ಚರ್ ನೀಡುತ್ತಿದ್ದಾನೆ. ಇದು ಟೇಸಂಗ್, ಈ ನಗರದ ಅತ್ಯಂತ ಶ್ರೀಮಂತ ವ್ಯಕ್ತಿ. ಜನರು ತಮ್ಮ ಬೆಲೆ ಬಾಳುವ ವಸ್ತುಗಳನ್ನು ಮಾರಾಟ ಮಾಡುವ ಅಂಗಡಿಯನ್ನು ಹೊಂದಿದ್ದಾರೆ. ಈ ವಿಷಯದಿಂದ ಟೇಸಂಗ್ ಕಮಿಷನರ್ ತನ್ನ ಪತ್ನಿ ಲೇಡಿ ಮೇಡಾಗೆ ಎಕ್ಸ್ಪೆನ್ಸಿವ್ ಟೀ ಶರ್ಟ್ ಅನ್ನು ಗಿಫ್ಟ್ ಆಗಿ ನೀಡಿದರು. ಇದರಿಂದ ಕಮಿಷನರ್ ಇಬ್ಬರಿಗೂ ಫ್ರೆಂಡ್ ಆಗಿದ್ದಾರೆ ಎಂಬ ಅನುಮಾನ ಇತ್ತು. ಕಮಿಷನರ್ ಪತ್ನಿ ಲೇಡಿ ಮೇಡಾ ಜಪಾನಿನ ರಾಜಮನೆತನಕ್ಕೆ ಸೇರಿದವರು. ಕಮಿಷನರ್ ಅವಳನ್ನು ಏನನ್ನು ಕೇಳಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಅವನು ಟೇಸಾಂಗ್ ಅನ್ನು ಪೀಡಿಸುತ್ತಿದ್ದನು. ಅವರು ಕಮಿಷನರ್ಗೆ ಹೇಳ್ತಾರೆ, ಲೇಡಿ ಮೇಡಾ ನನ್ನನ್ನು ಏಕೆ ಇಷ್ಟಪಡ್ತಾಳೆ ಅಂತ ನೀವು ಭಾವಿಸುತ್ತೀರಿ? ಸ್ವಲ್ಪ ಯೋಚಿಸಿ, ನೀವು ಅವಳನ್ನು ಅನುಮಾನಿಸುತ್ತಿದ್ದೀರಿ ಅಂತ ಅವಳು ಕಂಡುಕೊಂಡರೆ ಅವಳು ಎಷ್ಟು ಕೆಟ್ಟದಾಗಿ ಭಾವಿಸ್ತಾಳೆ, ಮತ್ತು ನೀವು ನನ್ನನ್ನು ಹಿಂಸಿಸುತ್ತಿರುವ ನಿಜವಾದ ಕಾರಣ ಇದೆಲ್ಲ ಅಂತ ನನಗೆ ತಿಳಿದಿದೆ. ನಿಮಗೆ ಏನು ಬೇಕು ಹೇಳಿ. ಕಮಿಷನರ್ ಅವನ ಗರ್ಲ್ ಫ್ರೆಂಡ್ ಫೋಟೋವನ್ನು ಟೇಸಾಂಗ್ ಇರುವುದನ್ನು ತೋರಿಸ್ತಾನೆ ಮತ್ತು ಅವಳು ಕಳೆದ 2 ವಾರಗಳಿಂದ ಕಾಣೆಯಾಗಿದ್ದಾಳೆ ಅಂತ ಹೇಳ್ತಾರೆ. ಆಕೆ ಎಲ್ಲಿರುವಳು? ಅವಳು ಯಾರ ಜೊತೆ ಇರುವಳು? ಹುಡುಕು, ನಿಮ್ಮ ಹತ್ತಿರ ಸ್ವಲ್ಪ ಟೈಮ್ ಇದೆ. ಮುಂದಿನ ಹವಾಮಾನ ಅಂದರೆ ಸೀಸನ್ ಬರುವವರೆಗೂ ಮಾತ್ರ ನಿನಗೆ ಟೈಮ್ ಇದೆ. ನೀನು ಅದನ್ನು ಮಾಡದಿದ್ದರೆ ನಿನಗೆ ತಿಳಿಯದ ರೀತಿಯಲ್ಲಿ ನಿನ್ನ ಸಂಪತ್ತನ್ನೆಲ್ಲ ಕಿತ್ತುಕೊಳ್ಳುತ್ತೇನೆ. ಟೇಸಾಂಗ್ ಎಲ್ಲಾನು ಅವನೇ ಸಂಪಾದಿಸಿದ್ದರು, ಯಾರೂ ತನಗೆ ಹಾನಿ ಮಾಡಲಾರರು ಅಂತ ಅವನು ಭಾವಿಸಿದ. ಇಂದು ಅವರು ಈ ಎಲ್ಲ ವಿಷಯಗಳಿಗೆ ತುಂಬಾ ಹೆದರುತ್ತಿದ್ದರು. ಅವನು ಮನೆಗೆ ಬಂದಾಗ ಅವನ ಸಹಾಯಕಿ ಶ್ರೀಮತಿ ನವೋಲ್ನೊಂದಿಗೆ ಅವನ ಆಸ್ತಿಯನ್ನು ಮಾರಾಟ ಮಾಡುವ ಬಗ್ಗೆ ಮಾತನಾಡ್ತಾನೆ, ಯಾಕಂದ್ರೆ ಈಗ ಅವನ ಆಟ ಮುಗಿಯುತ್ತಿದೆ ಅಂತ ಭಾವಿಸಿದರು. ಕಮಿಷನರ್ ಅವನ ಗರ್ಲ್ ಫ್ರೆಂಡ್ ಅನ್ನು ಹುಡುಕುವ ಕೆಲಸವನ್ನು ನೀಡಿದ್ದಾನೆ ಅಂತ ಅವನ ಜನರಿಗೆ ಹೇಳ್ತಾನೆ. ಅವಳು ಕಾಣೆಯಾಗಿದ್ದಾಳೆ, ಅವಳು ಎಲ್ಲಿಗೆ ಹೋಗಿದ್ದಾಳೆಂದು ತಿಳಿದಿಲ್ಲ. ಅದನ್ನು ಕೇಳಿದ ಆತನ ಮ್ಯಾನೇಜರ್ ಹೆದರಿ ಇಲ್ಲಿಂದ ಎಲ್ಲಾನು ಮಾರಿ ಓಡಿ ಹೋಗುವಂತೆ ಸಲಹೆ ನೀಡ್ತಾನೆ. ಆದ್ರೆ ಕಮಿಷನರ್ ಜನರು ಅವರ ಮೇಲೆ ಕಣ್ಣಿಟ್ಟಿದ್ದರು, ಅವರು ಹಾಗೆ ಮಾಡಲು ಸಾಧ್ಯವಿಲ್ಲ. ಮಾಹಿತಿದಾರರಿಂದ ಹುಡುಗಿಯ ಅಡ್ರೆಸ್ ಅನ್ನು ಪಡೆಯಲು ಅವನ ಮ್ಯಾನೇಜರ್ಗೆ ಹೇಳ್ತಾನೆ. ಇಲ್ಲಿ ಚೀಗೋಕೆ ಮತ್ತು ಅವಳ ಫಾದರ್ ಜಪಾನಿನ ಪೈಂಟರ್ನನ್ನು ಹುಡುಕಲು ನಗರಕ್ಕೆ ಬಂದರು. ಈ ಹೆಸರಿನ ಜಪಾನಿನ ವ್ಯಕ್ತಿ ಈ ನಗರದಲ್ಲಿ ಪೈಂಟರ್ನಲ್ಲ ಅಂತ ಅವರು ಕಂಡುಕೊಂಡರು. ಆದ್ರೆ ಅವನು ಆರ್ಮಿಯ ಜನರಿಗಾಗಿ ಕೆಲಸ ಮಾಡ್ತಾನೆ. ಸೀನ್ ಕಟ್ ಆಗುತ್ತೆ ಮತ್ತು ನಮಗೆ ಹಾಸ್ಪಿಟಲ್ನ ಸೀನ್ ಅನ್ನು ತೋರಿಸಲಾಗುತ್ತದೆ. ಅಲ್ಲಿ ಆಫೀಸರ್ ಇಬ್ಬರು ಮಹಿಳೆಯರನ್ನು ಜೈಲಿನಿಂದ ಹೊರಗೆ ಕರೆದುಕೊಂಡು ಹೋಗಿ ಪ್ರತ್ಯೇಕ ಜೈಲಿನಲ್ಲಿ ಬಂಧಿಸಿದ್ದಾರೆ. ಅವರ ಮುಂದೆ ಊಟವಿತ್ತು. ಬಹುಶಃ ಈ ಮಹಿಳೆಯರು ದೀರ್ಘಕಾಲ ಹಸಿದಿದ್ದರು. ಅವರು ಯೋಚಿಸದೆ ಈ ಆಹಾರವನ್ನು ತಿನ್ನಲು ಸ್ಟಾರ್ಟ್ ಮಾಡಿದ್ರು. ಅವರ ಮುಂದೆ ನೀರು ಕೂಡ ಇತ್ತು, ಅದನ್ನು ಅವರು ಕುಡಿಯುತ್ತಾರೆ. ಆ ನೀರಿನಲ್ಲಿ ಏನು ಬೆರೆತಿದೆ ಅಂತ ತಿಳಿಯದೆ ಅದೇ ಸಣ್ಣ ಕ್ರಿಚರ್ ನಜಿನ್ ಮತ್ತು ಆ ಸೀರಂ ಅವರು ಜಪಾನ್ನ ಹಾಸ್ಪಿಟಲ್ ನಿಂದ ತಂದರು. ಇತ್ತ ಟೇಸಾಂಗ್ ಮೇಲೆ ಕಣ್ಣಿಟ್ಟಿದ್ದ ಕಮಿಷನರ್ ಪೊಲೀಸ್ ಅಧಿಕಾರಿ ಆತನನ್ನು ಅವನ ಡ್ರೈವರ್ ನನ್ನಾಗಿ ಮಾಡಿಕೊಂಡು ಹೋಟೆಲ್ಗೆ ಕರೆತರುತ್ತಾನೆ. ಮತ್ತು ನೀವು ನನ್ನ ಡ್ರೈವರ್ ಆಗುತ್ತೀರಿ, ನೀವು ಈ ರೀತಿ ನನ್ನ ಮೇಲೆ ಕಣ್ಣಿಡಬೇಕಾಗಿಲ್ಲ ಅಂತ ಅವನು ಅವನಿಗೆ ಹೇಳ್ತಾನೆ. ನಿಮ್ಮ ಕೆಲಸ ಸುಲಭವಾಗುತ್ತೆ. ಹೋಟೆಲ್ಗೆ ಇಳಿದ ನಂತರ ಅವನಿಗೆ ತಿನ್ನಲು ಸ್ವಲ್ಪ ಹಣವನ್ನು ಕೊಟ್ಟು ಅವನು ಹೋಟೆಲ್ನ ಇನ್ನೊಂದು ಬಾಗಿಲಿನಿಂದ ಹೊರಗೆ ಬರ್ತಾನೆ. ಬೇರೊಬ್ಬರು ಅವನನ್ನು ಹಿಂಬಾಲಿಸುತ್ತಿದ್ದಾರೆ ಮತ್ತು ಇದು ಜೇದೋಕೆ ಅಂತ ಅವನಿಗೆ ತಿಳಿದಿತ್ತು. ಅವಳ ಮೇಲೆ ಅವನು ಬಂದೂಕನ್ನು ತೋರಿಸಿದನು. ಅವನು ಅವಳನ್ನು ಕೇಳ್ತಾನೆ, ನೀವು ಯಾರಿಗಾಗಿ ಕೆಲಸ ಮಾಡುತ್ತಿದ್ದೀರಿ? ಏನು ಮಾಡಲು ಇಲ್ಲಿಗೆ ಬಂದಿದ್ದೀರಿ? ನೀವು ನನ್ನನ್ನು ಕೊಲ್ಲಲು ಬಯಸುತ್ತೀರಾ? ಈ ಫೈಟಿಂಗ್ ಇಬ್ಬರ ನಡುವೆ ಸ್ಟಾರ್ಟ್ ಆಗುತ್ತೆ. ಟೇಸಾಂಗ್ ಚೀಗೋಕೆ ಅನ್ನು ತಳ್ಳುತ್ತಾನೆ. ಅವಳ ಟೋಪಿ ಸ್ನ್ಯಾಪ್ನೊಂದಿಗೆ ತೆಗೆದಾಗ ಅವಳ ಕೂದಲು ಹೊರಬರುತ್ತದೆ. ಅವಳು ತುಂಬಾ
ಸುಂದರವಾಗಿದ್ದಳು. ಟೆಸಾಂಗ್ ಅವಳನ್ನು ನೋಡುತ್ತಲೇ ಇರುತ್ತಾನೆ ಮತ್ತು ಚೀಗೋಕೆಯಿಂದ ಬಂದೂಕನ್ನು ಕೆಳಗಿಳಿಸುತ್ತಾಳೆ. ಚೀಗೋಕೆ, ನಾನು ಜಪಾನಿ ಪೇಂಟರ್ನನ್ನು ಹುಡುಕಲು ಇಲ್ಲಿಗೆ ಬಂದಿದ್ದೇನೆ, ಯಾಕಂದ್ರೆ ಟೆಸಾಂಗ್ ಚೀಗೋಕೆ ಇಷ್ಟಪಟ್ಟಿದ್ದಾಳೆ. ಅವನು ಅವಳ ಮಾಮ್ ಮತ್ತು ಪೇಂಟರ್ನನ್ನು ಹುಡುಕಲು ಆಕೆಗೆ ಸಹಾಯ ಮಾಡಲು ಡಿಸೈಡ್ ಮಾಡ್ತಾನೆ. ಅವನು ಹೋಟೆಲ್ಗೆ ಹಿಂತಿರುಗಿದನು. ಅಲ್ಲಿ ಅವನು ಅವನ ಫ್ರೆಂಡ್ ಚುನ್ಟೆಕ್ನನ್ನು ಭೇಟಿಯಾಗುತ್ತಾನೆ. ಟೆಸಾಂಗ್ ಕಮಿಷನರ್ ಕಾಣೆಯಾದ ಗರ್ಲ್ ಫ್ರೆಂಡ್ ಬಗ್ಗೆ ಕೇಳ್ತಾನೆ. ಜುನ್ಟೆಕ್ ಉತ್ತರಿಸ್ತಾನೆ, ಆ ಮಹಿಳೆಗೆ ನನ್ನೊಂದಿಗೆ ಯಾವುದಾದರೂ ಸಂಬಂಧವಿದೆ ಅಂತ ನೀವು ಏಕೆ ಭಾವಿಸುತ್ತೀರಿ? ಅಥವಾ ಅವಳ ನಾಪತ್ತೆನಲ್ಲಿ ನನ್ನ ಕೈವಾಡವಿದೆ? ಹೌದು, ಆದ್ರೆ ಕಮಿಷನರ್ ಈಗ ನಿಮ್ಮ ಹಿಂದೆ ಇದ್ದಾರೆ ಅಂತ ನನಗೆ ಚೆನ್ನಾಗಿ ತಿಳಿದಿದೆ. ಅವನು ಅವನ ಗರ್ಲ್ ಫ್ರೆಂಡ್ ಅನ್ನು ಖುದ್ದಾಗಿ ಕಂಡುಕೊಳ್ಳಬಹುದಿತ್ತು, ಆದ್ರೆ ಅವನು ನಿನ್ನನ್ನು ಇನ್ವಾಲ್ವ್ ಮಾಡಿದ್ದಾನೆ, ಯಾಕಂದ್ರೆ ಅವನು ನಿಮ್ಮ ಸಂಪತ್ತನ್ನು ಫಾಲೋ ಮಾಡ್ತಾನೆ ಮತ್ತು ನಿಮ್ಮ ಹಣವನ್ನು ಅವನಿಗೆ ಕೊಡುವುದಕ್ಕಿಂತ ಕೊರಿಯಾದ ಸ್ವಾತಂತ್ರ್ಯದ ಮೇಲೆ ಈ ಹಣವನ್ನು ಹೂಡಿಕೆ ಮಾಡುವುದು ಉತ್ತಮ. ಹೀಗಿರುವಾಗ ಇಬ್ಬರ ನಡುವೆ ಫೈಟಿಂಗ್ ನಡೆದು ಟೆಸಾಂಗ್ ಹೋಟೆಲ್ನಿಂದ ಹೊರಬರ್ತಾನೆ. ಹಾಸ್ಪಿಟಲ್ ನ ಸೀನ್ ನಲ್ಲಿ ನಾವು ಲೆಫ್ಟಿನೆಂಟ್ ಅನ್ನು ಮತ್ತೆ ನೋಡ್ತೇವೆ. ಇದರ ಪರಿಣಾಮ ಸಬ್ಜೆಕ್ಟ್ ಒಂದರ ಮೇಲೆ ಕಂಡು ಬರಲಾರಂಭಿಸಿದೆ ಅಂತ ಹೇಳಲಾಗುತ್ತಿದೆ. ಇದೇ ಮಹಿಳೆಗೆ ನಜಿಂಗ್ ನೀರಿನಲ್ಲಿ ಬೆರೆಸಿ ನೀಡಿದ್ದು ಈಗ ಹುಚ್ಚಳಂತೆ ನರಳುತ್ತಿದ್ದಳು. ಅಸಿಸ್ಟೆಂಟ್ ನವೋಲ್ ಮನೆಗೆ ಇಬ್ಬರು ಗೂಢಚಾರರನ್ನು ಕರೆಸಿದ್ದರು. ಅವರ ಬಗ್ಗೆ ಅವರು ಸತ್ತ ವ್ಯಕ್ತಿಯ ಬಗ್ಗೆಯೂ ತಿಳಿದುಕೊಳ್ಳಬಹುದು ಅಂತ ಪ್ರಸಿದ್ಧವಾಗಿತ್ತು. ಟೆಸಾಂಗ್ ಅವನನ್ನು ಭೇಟಿಯಾದಾಗ ಅವನು ಚೀಗೋಕೆ ಮತ್ತು ಅವಳ ತಂದೆ. ಟೆಸಾಂಗ್ ಇಂಟರ್ವ್ಯೂದಂತೆ ಬಹಳಷ್ಟು ಪ್ರಶ್ನೆಗಳನ್ನು ಕೇಳುತ್ತಾರೆ. ಅದರ ಮೇಲೆ ಚೀಗೋಕೆ, ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲದಿದ್ದರೆ ಈ ಕೆಲಸವನ್ನು ಬೇರೆಯವರಿಗೆ ನೀಡಿ ಅಂತ ಹೇಳ್ತಾಳೆ. ಅವಳು ಇಲ್ಲಿಂದ ಹೊರಡಲು ಮುಂದಾದಾಗ ಅವಳ ಫಾದರ್ ಅವಳನ್ನು ತಡೆದರು ಮತ್ತು ನಾವು 10 ವರ್ಷಗಳಲ್ಲಿ 200 ಪ್ರಕರಣಗಳನ್ನು ಪರಿಹರಿಸಿದ್ದೇವೆ ಅಂತ ಟೆಸಾಂಗ್ ಹೇಳುತ್ತಾರೆ. ನೀವು ಈಗ ನನ್ನನ್ನು ನಂಬಬೇಕು. ಆದ್ರೆ ಚೀಗೋಕೆ ಇನ್ನು ಮುಂದೆ ಟೆಸಾಂಗ್ ಹಾಡಿನೊಂದಿಗೆ ಕೆಲಸ ಮಾಡಲು ಬಯಸಲಿಲ್ಲ. ನೀವು ಜಪಾನಿನ ಪೇಂಟರ್ನನ್ನು ಹುಡುಕಬೇಕು ಮತ್ತು ಜಪಾನಿಯರನ್ನು ಹುಡುಕಬೇಕು ಅಂತ ಟೆಸಾಂಗ್ ಮೇಲೆ, ನನಗಿಂತ ಉತ್ತಮವಾದವರು ನಿಮಗೆ ಸಿಗುವುದಿಲ್ಲ, ನನ್ನ ವ್ಯಾಪ್ತಿಯು ತುಂಬಾ ಹೆಚ್ಚಾಗಿದೆ, ನೀವು ಈಗ ನನ್ನನ್ನು ತಿಳಿದಿಲ್ಲ. ಟೆಸಾಂಗ್ ಹೇಳ್ತಾರೆ, ಸರಿ, ಹಾಗಿದ್ದಲ್ಲಿ ನೀವು ಇನ್ನೂ ಕಮಿಷನರ್ ಗರ್ಲ್ ಫ್ರೆಂಡ್ ಅನ್ನು ಏಕೆ ಕಂಡುಹಿಡಿಯಲಿಲ್ಲ? ಈ ಸೀನ್ ನಲ್ಲಿ ಚೀಗೋಕೆ ಹುಡುಕಲು ಬಯಸುವ ಸಾಚಿ ಮೋಟೋ ಎಂಬ ಅದೇ ಪೇಂಟರ್ನನ್ನು ನಮಗೆ ತೋರಿಸಲಾಗಿದೆ. ಜೈಲಿನೊಳಗಿನ ವಸ್ತುಗಳನ್ನು ಈ ಹಾಸ್ಪಿಟಲ್ ನಲ್ಲಿಯೇ ಬಿಡಿಸುವಂತೆ ಆದೇಶಿಸಲಾಗಿದೆ. ಅವನು ಟಾರ್ಚ್ ಆನ್ ಮಾಡಿ ಜೈಲಿನೊಳಗೆ ಪ್ರತಿಬಿಂಬಿಸುತ್ತಿರುವಾಗ ಸ್ಟ್ರೇಂಜ್ ಪ್ರಾಣಿಯೊಂದು ಇದ್ದಕ್ಕಿದ್ದಂತೆ ಅವನ ಮೇಲೆ ಆಕ್ರಮಣ ಮಾಡುತ್ತದೆ. ಸೀನ್ ಕಟ್ ಆಗುತ್ತೆ ಮತ್ತು ಸಾಚಿ ಮೋಟೋ ಮೊದಲ ಬಾರಿಗೆ ಕೆಲಸದ ಸಂದರ್ಭದಲ್ಲಿ ಈ ಹಾಸ್ಪಿಟಲ್ಗೆ ಬಂದಾಗ ಸೀನ್ ಅನ್ನು ತೋರಿಸಲಾಗಿದೆ. ಹಾಸ್ಪಿಟಲ್ ನ ದಾಖಲೆ ಇಟ್ಟುಕೊಳ್ಳುವ ಮತ್ತು ಚಿತ್ರ ಬಿಡಿಸುವ ಕೆಲಸವನ್ನು ಅವನಿಗೆ ನೀಡಲಾಯಿತು. ಆದ್ರೆ ಅವನು ಚಿತ್ರಿಸಬೇಕಾದ ವಸ್ತುಗಳನ್ನು ನೋಡಲು ಅವನಿಗೆ ತುಂಬಾ ಕಷ್ಟವಾಗುತ್ತಿತ್ತು. ಡಾಕ್ಟರು ತಮ್ಮ ಎಕ್ಸ್ಪರಿಮೆಂಟ್ ಗಳಿಗಾಗಿ ಜನನನ್ನು ಬಹಳ ನೋವಿನಿಂದ ಕೊಲ್ಲುತ್ತಿದ್ದರು. ಈಗ ಕಥೆಯು ಪ್ರೆಸೆಂಟ್ ಡೇಗೆ ಶಿಫ್ಟ್ ಆಗುತ್ತೆ. ಅಲ್ಲಿ ಕ್ರಿಚರ್ ಅವನ ದೊಡ್ಡ ಕೈಯಿಂದ ಅವನನ್ನು ಕೊಲ್ಲಲು ಪ್ರಯತ್ನಿಸುತ್ತಿತ್ತು, ಆದ್ರೆ ಅವನು ಕೈಯಿಂದ ದೂರವಾಗುತ್ತಾನೆ. ಇಲ್ಲಿ ಚೀಗೋಕೆ ಕೂಡ ಟೆಸಾಂಗ್ ಪ್ರಕರಣವನ್ನು ಪರಿಹರಿಸಲು ಪ್ರಯತ್ನಿಸುತ್ತಿದ್ದಳು. ಕಮಿಷನರ್ ಗರ್ಲ್ ಫ್ರೆಂಡ್ ಬಗ್ಗೆ ತಿಳಿದುಕೊಳ್ಳಲು ಕಮಿಷನರ್ ಮನೆಯ ಮೇಲೆ ಕಣ್ಣಿಟ್ಟಾಳೆ ಮತ್ತು ಒಬ್ಬ ಹುಡುಗ ಕಮಿಷನರ್ನ ಹೆಂಡತಿಯ ಸೀಕ್ರೆಟ್ ಮೆಸೇಜ್ ಅನ್ನು ಬೇರೆಡೆಗೆ ತೆಗೆದುಕೊಂಡು ಹೋಗುತ್ತಿರುವುದನ್ನು ನೋಡ್ತಾಳೆ. ಅದನ್ನು ಚೀಗೋಕೆ ಹಿಡಿಯುತ್ತಾಳೆ. ಮರುದಿನ ಅಸಿಸ್ಟೆಂಟ್ ನವೋಲ್ ಟೆಸಾಂಗ್ಗೆ ಹೇಳ್ತಾಳೆ, ಚೀಗೋಕೆ ಮತ್ತು ಅವಳ ಫಾದರ್ ಕಮಿಷನರ್ ಗರ್ಲ್ ಫ್ರೆಂಡ್ ಬಗ್ಗೆ ಕೆಲವು ಪ್ರಮುಖ ವಿಷಯಗಳನ್ನು ಕಂಡುಕೊಂಡಿದ್ದಾಳೆ ಅಂತ. ಟೆಸಾಂಗ್ ಅವರನ್ನು ಭೇಟಿಯಾದಾಗ ಕಮಿಷನರ್ ಗರ್ಲ್ ಫ್ರೆಂಡ್ ಅನ್ನು ಕೊನೆಯ ಬಾರಿಗೆ ನೋಡಿದ ರಿಕ್ಷಾದ ಬಗ್ಗೆ ನಾವು ಕಂಡುಕೊಂಡಿದ್ದೇವೆ ಅಂತ ಚೀಗೋಕೆ ಅವನಿಗೆ ಹೇಳ್ತಾಳೆ. ಇಷ್ಟು ಬೇಗ ಈ ಎಲ್ಲಾ ರಹಸ್ಯವನ್ನು ಹೇಗೆ ಕಂಡುಕೊಂಡಳು ಅಂತ ಟೆಸಾಂಗ್ಗೂ ಆಶ್ಚರ್ಯವಾಯಿತು. ಆದ್ದರಿಂದ ಚೀಗೋಕೆ ಹೇಳ್ತಾಳೆ, ಬಹುಶಃ ಅವಳು ಸತ್ತಿರಬಹುದು ಅಂತ ನೀವು ಹೇಳಿದ್ದೀರಿ, ಹಾಗಾಗಿ ಅವಳನ್ನು ಯಾರು ಕೊಲ್ಲಬಹುದು ಅಂತ ನಾವು ಯೋಚಿಸಿದ್ದೇವೆ. ಈಗ ಅವಳು ಕಮಿಷನರ್ ಗೆಳತಿಯಾಗಿದ್ದಳು, ಆದ್ದರಿಂದ ಅವಳಿಗೆ ಕಮಿಷನರ್ ಹೆಂಡತಿಗಿಂತ ದೊಡ್ಡ ಶತ್ರು ಯಾರಿರಬಹುದು? ಅದಕ್ಕೆ ಕಮಿಷನರ್ ಮನೆ ಮತ್ತು ಅವರ ಹೆಂಡತಿ ಮೇಲೆ ಕಣ್ಣಿಟ್ಟಿದ್ದೆವು ಮತ್ತು ನಾವು ಈ ಎಲ್ಲಾ ಮಾಹಿತಿಯನ್ನು ಅವರ ಒಬ್ಬ ವ್ಯಕ್ತಿಯಿಂದ ಕಂಡುಕೊಂಡಿದ್ದೇವೆ. ಕಳೆದ ಬಾರಿ ಆಕೆಯನ್ನು ಕಮಿಷನರ್ ಪತ್ನಿಯ ಮನೆಯಿಂದ ಕರೆದೊಯ್ದು ಜಿಯಾಂಗ್ ಹಾಸ್ಪಿಟಲ್ ನಲ್ಲಿ ಬಿಡಲಾಗಿತ್ತು. ಇದು ಹೇಗೆ ಸಾಧ್ಯ ಅಂತ ಮ್ಯಾನೇಜರ್ ಹೇಳ್ತಾರೆ. ಜಪಾನಿಯರು ಮಾತ್ರ ಅಲ್ಲಿಗೆ ಹೋಗ್ತಾರೆ ಮತ್ತು ನಾರ್ಮಲ್ ಹುಡುಗಿ ಅಲ್ಲಿಗೆ ಹೋಗ್ತಾರೆ. ಚೀಗೋಕೆ ಪ್ರತಿಕ್ರಿಯೆಯಾಗಿ ಇದು ಹಾಸ್ಪಿಟಲ್ಗೆ ಹೋದ ನಂತರವೇ ತಿಳಿಯುತ್ತದೆ ಅಂತ ಹೇಳ್ತಾಳೆ. ಅವಳು ಅಲ್ಲಿ ಏನು ಮಾಡುತ್ತಿದ್ದಾಳೆ? ಆ ಹಾಸ್ಪಿಟಲ್ಗೆ ಹೋಗಲು ನಮಗೆ ಸಹಾಯ ಮಾಡುವ ಬಹಳಷ್ಟು ಜನರನ್ನು ನಾನು ತಿಳಿದಿದ್ದೇನೆ ಅಂತ ಟೆಸಾಂಗ್ ಹೇಳ್ತಾರೆ. ಟೆಸಾಂಗ್ ಈಗ ಅವನ ಲಾಕರ್ ನಿಂದ ಸ್ವಲ್ಪ ಹಣವನ್ನು ತೆಗೆದುಕೊಂಡು ಅದನ್ನು ಅವನ ಫ್ರೆಂಡ್ ಜುಂಟೆಕ್ಕೆ ನೀಡ್ತಾನೆ. ಜಿಯೋಂಗ್ ಸಿಯೋಂಗ್ ಹಾಸ್ಪಿಟಲ್ಗೆ ಹೋಗಲು ಅನುಮತಿಸಲಾದ ಆ 4 ಪುರುಷರಲ್ಲಿ ಒಬ್ಬರು. ಈ ಹಣವನ್ನು ನೀವು ಬಯಸಿದಂತೆ ಬಳಸಬಹುದು, ಆದ್ರೆ ಪ್ರತಿಯಾಗಿ ನನಗೆ ನಿಮ್ಮ ಐಡಿ ಕಾರ್ಡ್ ಬೇಕು ಅಂತ ಅವರು ಹೇಳ್ತಾರೆ. ಐಡಿ ಕಾರ್ಡ್ ಪಡೆದ ನಂತರ ಚೀಗೋಕೆ ಮತ್ತು ಅವಳ ಫಾದರ್ ಶ್ರೀಮಂತರಂತೆ ಬಟ್ಟೆಗಳನ್ನು ಧರಿಸುತ್ತಾರೆ ಮತ್ತು ಐಷಾರಾಮಿ ಕಾರಿನಲ್ಲಿ ಜಿಯೋಂಗ್ ಸಿಯಾಂಗ್ ಹಾಸ್ಪಿಟಲ್ಗೆ ಹೋಗ್ತಾರೆ. ಹಿಂದೆ ಕುಳಿತಿರುವ ಹುಡುಗಿ ಜುಂಟೆಕ್ ಫಿಯಾನ್ಸಿ ಅಂತ ಜುಂಟೆಕ್ ಐಡಿ ಕಾರ್ಡ್ನೊಂದಿಗೆ ತೋರಿಸಿ ಗಾರ್ಡರಿಗೆ ಸುಳ್ಳು ಹೇಳಿದ. ಅದೇ ರೀತಿ ಆಸ್ಪತ್ರೆಯಲ್ಲೂ ಪ್ರವೇಶ ಪಡೆದಿದ್ದು ಟೆಸಾಂಗ್ 3 ಜನರೊಂದಿಗೆ ಜಿಯೋಂಗ್ ಸಿಯಾಂಗ್ ಹಾಸ್ಪಿಟಲ್ಗೆ ಹೋಗಿರುವ ಬಗ್ಗೆ ಕಮಿಷನರ್ಗೂ ತಿಳಿದಿದೆ. ಹಾಸ್ಪಿಟಲ್ನಲ್ಲಿ ಟೆಸಾಂಗ್ ರಿಸೆಪ್ಷನ್ ನಿಂದ ಡಾಕ್ಟರ್ ಬಗ್ಗೆ ಕೇಳಿದಾಗ ಮ್ಯಾನೇಜರ್ ಹಿಂದಿನ ಪ್ಲಾನ್ ಪ್ರಕಾರ ಹೊಟ್ಟೆ ನೋವು ನಾಟಕವನ್ನು ಮಾಡಲು ಸ್ಟಾರ್ಟ್ ಮಾಡ್ತಾನೆ. ಇಲ್ಲಿ ಅವ್ಯವಸ್ಥೆ ಇದೆ ಮತ್ತು ಚೀಗೋಕೆ ಮತ್ತು ಅವಳ ಫಾದರ್ ಎಲ್ಲರ ಕಣ್ಣು ತಪ್ಪಿಸಿ ತಮ್ಮ ಕೆಲಸಕ್ಕೆ ಹೋಗ್ತಾರೆ. ಅವರು ರೆಕಾರ್ಡಿಂಗ್ ರೂಮಿಗೆ ಹೋಗಿ ಇಲ್ಲಿ ಪ್ರವೇಶ ಪಡೆದವರ ಬಗ್ಗೆ ತಿಳಿದುಕೊಳ್ಳಲು ಬಯಸಿದ್ದರು. ಕೆಟ್ಟ ವಿಷಯವೆಂದರೆ ಇಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬ ವ್ಯಕ್ತಿ ಚೀಗೋಕೆ ಅನ್ನು ನೋಡಿದ್ದನು. ಮಾತು ಮಾತಿನಲ್ಲಿ ಈ ವ್ಯಕ್ತಿ ಇನ್ನೂ ಕೊರಿಯಾದ
ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಿರುವುದು ಕಂಡುಬರುತ್ತದೆ. ಅವನು ಈಗ ಅವರಿಗೆ ಸಹಾಯ ಮಾಡ್ತಾನೆ ಮತ್ತು ಅವರು ಇಲ್ಲಿಂದ ಹೋಗ್ತಾರೆ. ಅವರ ರೆಕಾರ್ಡಿಂಗ್ ರೂಮ್ನಿಂದ ಹೊರಬಂದ ನಂತರ ಮ್ಯಾನೇಜರ್ ಅವನ ನೋವಿನ ನಾಟಕವನ್ನು ನಿಲ್ಲಿಸ್ತಾನೆ ಮತ್ತು ಅವರು ಹಾಸ್ಪಿಟಲ್ನಿಂದ ಹೊರಟಾಗ ಅವರು ಇದ್ದಕ್ಕಿದ್ದಂತೆ ಹಾಸ್ಪಿಟಲ್ನಲ್ಲಿ ಗುಂಡೇಟಿನ ಶಬ್ದವನ್ನು ಕೇಳಿದರು. ಮುಂದೆ ಸೇನೆಯ ಟ್ರೈನಿಂಗ್ ಇದೆ ಮತ್ತು ಗುಂಡುಗಳು ಅಲ್ಲಿಗೆ ಹೋಗುತ್ತಿವೆ ಅಂತ ಕೆಲವರು ಭಾವಿಸುತ್ತಾರೆ. ಆದ್ರೆ ಟೆಸಾಂಗ್ನ ಮ್ಯಾನೇಜರ್ ಬುಲೆಟ್ ಆಸ್ಪತ್ರೆಯೊಳಗೆ ಹೋಗಿದೆ ಅಂತ ಭಾವಿಸಿದರು ಮತ್ತು ನಿಜವಾಗಿ ಗುಂಡು ಹಾಸ್ಪಿಟಲ್ನ ಲ್ಯಾಬ್ ಒಳಗೆ ಹೋಯಿತು. ಸೋಲ್ಜರ್ರು ಆ ಸ್ಟ್ರೇಂಜ್ ಪ್ರಾಣಿಯ ಮೇಲೆ ಗುಂಡು ಹಾರಿಸಿದರು. ಅದನ್ನು ಅವರು ಒಬ್ಬ ಮನುಷ್ಯನಿಂದ ಮಾನ್ಸ್ಟರ್ನಂತೆ ಪರಿವರ್ತಿಸಿದರು. ಸೀರಮ್ ಮತ್ತು ಸಣ್ಣ ಕ್ರಿಚರ್ ಅನ್ನು ನೋಡುವಾಗ ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಾನು ಯಾರ ಬಗ್ಗೆ ಹೇಳಿದ್ದೇನೆ, ಈ ಮಾನ್ಸ್ಟರ್ ಈ ಕ್ರಿಚರ್ ತುಂಬಾ ಹುಚ್ಚು ಹಿಡಿದಿತ್ತು. ಅವಳು ಗಾಯಗೊಂಡ ಸೋಲ್ಜರ್ ನನ್ನು ಹಿಡಿದು ಕೊಲ್ಲುತ್ತಾಳೆ. ಇಲ್ಲಿ ನಿಂತಿರುವ ಎಲ್ಲಾ ಸೋಲ್ಜರ್ರು ಈಗ ಲೆಫ್ಟಿನೆಂಟ್ ಆದೇಶಕ್ಕಾಗಿ ಕಾಯುತ್ತಿದ್ದಾರೆ. ಈ ಅಪಾಯಕಾರಿ ಪ್ರಾಣಿಯನ್ನು ಏನು ಮಾಡಬೇಕು? ಆದ್ರೆ ಲೆಫ್ಟಿನೆಂಟ್ ಯಾರು ಆ ಪ್ರಾಣಿಯನ್ನು ಶೂಟ್ ಮಾಡುವುದಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಈ ಎಕ್ಸ್ಪೆರಿಮೆಂಟ್ ಅವರಿಗೆ ಬಹಳ ಮುಖ್ಯವಾಗಿತ್ತು. ಈ ಸಂಭಾಷಣೆಗಳ ಟೈಮ್ನಲ್ಲಿ ಸೋಲ್ಜರ್ನು ಆಕಸ್ಮಿಕವಾಗಿ ಗುಂಡು ಹಾರಿಸಿದಾಗ ಈ ಕ್ರಿಚರ್ ಅವನನ್ನು ಹಿಡಿದು ಅವನ ಟೆಂಟಲ್ಸ್ ಗಳನ್ನು ಅವನ ದೇಹದಲ್ಲಿ ಇಟ್ಟುಕೊಳ್ಳುತ್ತದೆ. ಅದನ್ನು ನೋಡಿದ ಲೆಫ್ಟಿನೆಂಟ್ ಗೆ ತುಂಬಾ ಸಂತೋಷವಾಯಿತು. ಅವನ ಎಕ್ಸ್ಪೆರಿಮೆಂಟ್ ಯಶಸ್ವಿಯಾದ ಕಾರಣ ಅವನು ಅವನ ಆರ್ಮಿ ಬಲಗೊಳ್ಳಲು ಅಂತಹ ಅಪಾಯಕಾರಿ ಕ್ರಿಚರ್ ಅನ್ನು ಮಾಡಲು ಬಯಸಿದನು. ನಮ್ಮನ್ನು ಹಾಸ್ಪಿಟಲ್ ನಲ್ಲಿ ಚೇಯೋಕೆ ಮತ್ತು ಅವಳ ಫಾದರ್ ಗೆ ತೋರಿಸಲಾಗುತ್ತದೆ. ಅವರು ಒಂದು ರಾತ್ರಿ ಈ ಹಾಸ್ಪಿಟಲ್ ನಲ್ಲಿ ಇರಬೇಕೆಂದು ಟೆಸಾಂಗ್ ಗೆ ಹೇಳುತ್ತಿದ್ದಾರೆ. ಟೆಸಾಂಗ್ ಕೇಳುತ್ತಾಳೆ, ನೀವು ಏನು ಮಾಡಲಿದ್ದೀರಿ? ಈ ಹಾಸ್ಪಿಟಲ್ ನ ನೆಲಮಾಳಿಗೆನಲ್ಲಿ ಮಿಲಿಟರಿ ವಾರ್ಡ್ ಇದೆ ಅಂತ ಚೇಯೋಕೆ ಹೇಳ್ತಾನೆ. ಇದು ಕೆಲವು ಎಕ್ಸ್ಪೆರಿಮೆಂಟ್ ಗಳು ನಡೆಯುತ್ತಿರುವ ಲ್ಯಾಬ್ ಆಗಿದೆ. ಈ ಎಕ್ಸ್ಪೆರಿಮೆಂಟ್ ಗಳನ್ನು ಕೊರಿಯಾದ ಮುಗ್ಧ ಜನರ ಮೇಲೆ ಮಾಡಲಾಗುತ್ತದೆ ಮತ್ತು ಇಲ್ಲಿಗೆ ಬರುವ ಜನರು ಎಂದಿಗೂ ಹಿಂತಿರುಗುವುದಿಲ್ಲ. ಕಮಿಷನರ್ ಗರ್ಲ್ ಫ್ರೆಂಡ್ ಕೂಡ ಇರುತ್ತಾಳೆ ಅಂತ ನನಗನ್ನಿಸುತ್ತದೆ. ಈ ಹಿಂದೆ ಚೇತೋಕೆ ಸಹಾಯ ಮಾಡಿದ ವ್ಯಕ್ತಿ ಕೂಡ ನನ್ನ ಬ್ರದರ್ ಕೂಡ ಹಲವು ವರ್ಷಗಳ ಹಿಂದೆ ಈ ಹಾಸ್ಪಿಟಲ್ಗೆ ಬಂದಿದ್ದ ಅಂತ ಹೇಳ್ತಾರೆ ಮತ್ತು ಅವನು ಮತ್ತೆ ಅವನನ್ನು ನೋಡಿಲ್ಲ. ನಾನು ಕೂಡ ಅವನನ್ನು ಹುಡುಕಲು ಇಲ್ಲಿಗೆ ಬಂದಿದ್ದೇನೆ. ಇದರ ನಂತರ ಟೆಸಾಂಗ್ರು ಮತ್ತು ಅವರ ಮ್ಯಾನೇಜರ್ ಸಹ ರೂಮ್ ಅನ್ನು ತೊರೆದರು. ಆದ್ರೆ ದುರದೃಷ್ಟವಶಾತ್ ಅವರನ್ನು ಇಲ್ಲಿ ಡಾಕ್ಟರು ನೋಡ್ತಾರೆ. ಅವರು ಸಿಕ್ಕಿ ಬೀಳುವ ಮೊದಲು ಒಬ್ಬ ನರ್ಸ್ ಬಂದು ಈ ಡಾಕ್ಟರಿಗೆ ಈ ಇಬ್ಬರು ಡಾಕ್ಟರು ತಕಾಶಿಯ ರೋಗಿಗಳು ಅಂತ ಹೇಳಿದರು. ಅದಕ್ಕಾಗಿಯೇ ಅವರು ಇಲ್ಲಿ ನಿಂತಿದ್ದಾರೆ. ಅದೃಷ್ಟವಶಾತ್ ಈ ನರ್ಸ್ ಅವರನ್ನು ರಕ್ಷಿಸಿದ್ದಾರೆ. ಆದಷ್ಟು ಬೇಗ ಈ ಹಾಸ್ಪಿಟಲ್ ನಿಂದ ಹೊರ ಹೋಗುವಂತೆ ಹೇಳ್ತಾರೆ. ಇಂದು ಬಂದ ಎಲ್ಲಾ ಸಂದರ್ಶಕರನ್ನು ಎಮರ್ಜೆನ್ಸಿ ನಲ್ಲಿ ಹಾಸ್ಪಿಟಲ್ ನಿಂದ ಹೊರಗೆ ಕರೆದೊಯ್ಯಲಾಗುತ್ತಿದೆ. ಈ ನರ್ಸ್ ಕೊರಿಯನ್ ಆಗಿದ್ದರಿಂದ ಅವರಿಗೆ ಸಹಾಯ ಮಾಡುತ್ತಿದ್ದಳು. ಕೆಳಗಿನ ಲ್ಯಾಬ್ ದಲ್ಲಿ ಆ ಕ್ರಿಚರ್ ಹುಚ್ಚು ಹಿಡಿದಿತ್ತು ಮತ್ತು ಈಗ ಎಡಗೈ ಸೋಲ್ಜರ್ನಿಗೆ ನಾಲ್ಕನೇ ಹಂತದ ತಯಾರಿ ಮತ್ತು ನೈಟ್ರೋಜನ್ ಅನ್ನು ಇಲ್ಲಿಗೆ ತರಲು ಹೇಳಲಾಗುತ್ತದೆ. ಸೋಲ್ಜರ್ನು ನೈಟ್ರೋಜನ್ ಅನಿಲವನ್ನು ಲ್ಯಾಬ್ ನಲ್ಲಿ ಕ್ರಿಚರ್ ಜೈಲಿಗೆ ಸುರಿಯುತ್ತಾನೆ. ಅದು ಪ್ರಜ್ಞಾಹೀನವಾಗುತ್ತೆ ಮತ್ತು ಅದರ ನಂತರ ಅದನ್ನು ಕಂಟೈನರ್ ನಲ್ಲಿ ಇರಿಸಲಾಗುತ್ತದೆ ಮತ್ತು ಇಲ್ಲಿಂದ ಹೊರತೆಗೆಯಲಾಗುತ್ತದೆ. ಚೇಕೋಕೆ ಹಾಸ್ಪಿಟಲ್ ನಲ್ಲಿನೋ ಎಂಟ್ರಿಯ ಲಕ್ಷಣಗಳಿಲ್ಲ ಮತ್ತು ಹಾಸ್ಪಿಟಲ್ ಮುಚ್ಚಿರುವುದನ್ನು ನೋಡ್ತಾಳೆ. ಈಗ ನೈಟ್ರೋಜನ್ ದಿಂದ ಪ್ರಜ್ಞಾಹೀನ ಸ್ಥಿತಿನಲ್ಲಿದ್ದ ಮತ್ತು ಕಂಟೈನರ್ ನಲ್ಲಿ ಇರಿಸಲಾಗಿದ್ದ ಈ ಕ್ರಿಚರ್ ಅದರ ದೇಹದಿಂದ ಸ್ಟ್ರೇಂಜ್ ಆದ ಸ್ಪೋರ್ಗಳು ಹೊರಬಂದವು. ಇದು ಯಾರೊಬ್ಬರ ದೇಹವನ್ನು ಮುಟ್ಟಿದ ತಕ್ಷಣ ಅದರ ದೇಹವು ತೀವ್ರವಾಗಿ ಇನ್ಫೆಕ್ಷನ್ ಗೆ ಒಳಗಾಗುತ್ತದೆ ಮತ್ತು ಗಾಯಗೊಳ್ಳುತ್ತದೆ. ಈ ಜೈಲಿನಲ್ಲಿರುವ ಎಲ್ಲಾ ಕೈದಿಗಳು ಕೆಲವೇ ನಿಮಿಷಗಳಲ್ಲಿ ಇನ್ಫೆಕ್ಷನ್ ಗೆ ಒಳಗಾಗುತ್ತಾರೆ ಮತ್ತು ನೋವಿನಿಂದ ಕಿರುಚುತ್ತಾರೆ. ಸ್ವಲ್ಪ ಹೊತ್ತಿನಲ್ಲಿ ಇವರೆಲ್ಲ ಸಾಯುತ್ತಾರೆ. ಚೇಕೋಕೆ ಮತ್ತು ಅವಳ ಫಾದರ್ ಹಾಸ್ಪಿಟಲ್ ನ ರೂಫ್ ನಿಂದ ಎಲ್ಲಾನು ಗಮನಿಸುತ್ತಿದ್ದರು. ಸತ್ತ ಜನರನ್ನು ಆದಷ್ಟು ಬೇಗ ಅಲ್ಲಿಂದ ಹೊರಗೆ ಕರೆದೊಯ್ಯುತ್ತಿರುವುದನ್ನು ಅವರು ನೋಡ್ತಾರೆ ಮತ್ತು ಸೋಲ್ಜರ್ರು ಸಹ ಈ ಬೇಸನ್ನು ತೊರೆಯಲು ತಯಾರಿ ನಡೆಸುತ್ತಿದ್ದಾರೆ. ಬೆಳಿಗ್ಗೆ ಜಿಯೋಂಗ್ಸಿಯಾಂಗ್ ಆಸ್ಪತ್ರೆಯನ್ನು ಮುಚ್ಚಲಾಗುತ್ತಿದೆ ಅಂತ ಈ ನ್ಯೂಸ್ ನಗರದಾದ್ಯಂತ ಹರಡಿತು. ಯಾಕಂದ್ರೆ ಅಲ್ಲಿ ರೋಗ ಹರಡಿತು. ಇದರಿಂದ ಸಾಕಷ್ಟು ಮಂದಿ ಸಾವನ್ನಪ್ಪಿದ್ದಾರೆ. ಈ ನ್ಯೂಸ್ ಟೆಸಾಂಗ್ ಅನ್ನು ತಲುಪುತ್ತದೆ. ಅವರು ಈಗಾಗಲೇ ಚೇಯೋಕೆ ಬಗ್ಗೆ ತುಂಬಾ ಚಿಂತಿತರಾಗಿದ್ದರು. ಅವನು ಹಾಸ್ಪಿಟಲ್ಗೆ ಹೋಗಿ ಅವಳನ್ನು ಉಳಿಸಲು ಬಯಸಿದನು. ಆದ್ರೆ ಹಾಸ್ಪಿಟಲ್ ನಲ್ಲಿ ಟೆಸಾಂಗ್ ಗೆ ಸಹಾಯ ಮಾಡಿದ ನರ್ಸ್ ಇಲ್ಲಿಗೆ ಬರುತ್ತಾಳೆ. ಕಮಿಷನರ್ ಗರ್ಲ್ ಫ್ರೆಂಡ್ ಸಿಕ್ಕಿದ್ದಾಳೆ ಅಂತ ಟೆಸಾಂಗ್ ಮೆಸೇಜ್ ಕಳುಹಿಸುತ್ತಾಳೆ. ನರ್ಸ್ ಸ್ಥಿತಿ ತುಂಬಾ ಕೆಟ್ಟದಾಗಿತ್ತು. ಆಸ್ಪತ್ರೆಯನ್ನು ಖಾಲಿ ಮಾಡಲಾಗಿದ್ದು ಹಾಸ್ಪಿಟಲ್ ನಲ್ಲಿದ್ದವರು ಏನು ಮಾಡುತ್ತಿದ್ದಾರೆ ಎಂಬುದು ಯಾರಿಗೂ ತಿಳಿದಿಲ್ಲ. ಅವನು ಬದುಕಿದ್ದಾರೋ ಸತ್ತಿದ್ದಾರೋ ಗೊತ್ತಿಲ್ಲ. ಈ ನರ್ಸ್ ಕೂಡ ಕೊರಿಯಾದ ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಿದ್ದಳು ಮತ್ತು ಅವಳ ಸೀನಿಯರ್ರು ಕೂಡ ಹಾಸ್ಪಿಟಲ್ ನಲ್ಲಿ ಏನಾಗುತ್ತಿದೆ ಅಂತ ತಿಳಿಯಲು ಒಳಗೆ ಹೋದರು. ಆದ್ರೆ ಅವರು ಹಿಂತಿರುಗಲಿಲ್ಲ. ಹಾಸ್ಪಿಟಲ್ ನಲ್ಲಿ ಏನಾದರೂ ನಡೆಯುತ್ತಿದೆ ಮತ್ತು ಅದರ ಬಗ್ಗೆ ಕಂಡುಹಿಡಿಯುವುದು ಅವಶ್ಯಕ ಅಂತ ಅವಳು ಟೆಸಾಂಗ್ ಗೆ ಹೇಳ್ತಾರೆ. ಸೀನ್ ಶಿಫ್ಟ್ ಆಗುತ್ತೆ ಮತ್ತು ಈಗ ನಮಗೆ ಮಾನ್ಸ್ಟರ್ ಕ್ರಿಚರ್ ಹೇಗೆ ಕಾಣುತ್ತದೆ ಅಂತ ಗಾಯಗೊಂಡ ಸೋಲ್ಜರ್ ನನ್ನು ಕೇಳುವ ಲೆಫ್ಟಿನೆಂಟ್ ಅನ್ನು ತೋರಿಸಲಾಗಿದೆ. ಅದನ್ನು ಕೇಳಿದ ಸೋಲ್ಜರ್ನು ಭಯಗೊಂಡನು ಮತ್ತು ಈಗ ಅವನ ಕಣ್ಣುಗಳ ಮುಂದೆ ಕೆಲವು ಗಂಟೆಗಳ ಹಿಂದೆ ಅವರು ಕ್ರಿಚರ್ ಅನ್ನು ಕಂಟೈನರ್ ನಲ್ಲಿ ಮುಚ್ಚಿ ಲಿಫ್ಟ್ ಮೂಲಕ ಎಲ್ಲೋ ತೆಗೆದುಕೊಂಡು ಹೋಗುತ್ತಿದ್ದ ದೃಶ್ಯ. ಪ್ರಾಣಿಯ ಕಂಟೈನರ್ ಎ ಬಾಗಿಲು ಲಿಫ್ಟ್ ನಲ್ಲಿ ಸಿಲುಕಿಕೊಳ್ಳುತ್ತದೆ. ಈ ಕಾರಣದಿಂದಾಗಿ ಕಂಟೈನರ್ ನಲ್ಲಿ ತುಂಬಿದ ನೈಟ್ರೋಜನ್ ಗ್ಯಾಸ್ ಹೊರಬರಲು ಪ್ರಾರಂಭಿಸುತ್ತದೆ. ಕ್ರಿಚರ್ ಲಿಫ್ಟ್ ನಲ್ಲಿಯೇ ಕ್ರಿಚರ್ ಎಚ್ಚರಗೊಳ್ಳುತ್ತದೆ ಮತ್ತು ಅದು ಎಲ್ಲಾ ಸೋಲ್ಜರ್ ಅನ್ನು ನಿರ್ದಯವಾಗಿ ಕೊಲ್ಲುತ್ತದೆ. ನಂತರ ಕಂಟೈನರ್ ನಲ್ಲಿದ್ದ ನೈಟ್ರೋಜನ್ ಗ್ಯಾಸ್ ಸೋರಿಕೆಯಾಗುತ್ತಿದೆ ಅಂತ ತಿಳಿದ ಲೆಫ್ಟಿನೆಂಟ್ ಉದ್ದೇಶಪೂರ್ವಕವಾಗಿ ಅವನ ಸೋಲ್ಜರ್ಗೆ ಅದನ್ನು ಹೇಳಲಿಲ್ಲ. ಕ್ರಿಚರ್ ಹೇಗೆ ಪ್ರತಿಕ್ರಿಯಿಸುತ್ತದೆ ಎಂಬುದನ್ನು ನೋಡಲು ಅವನು ಬಯಸಿದನು. ಲಿಫ್ಟ್ ನಲ್ಲಿ ಇನ್ನೂ ಇಬ್ಬರು ಸೋಲ್ಜರ್ರು ಉಳಿದಿದ್ದರು. ಒಬ್ಬ ಸೋಲ್ಜರ್ನು ಇನ್ನೊಬ್ಬನಿಗೆ ಬೇಗನೆ ಬಾಗಿಲು ಮುಚ್ಚುವಂತೆ ಹೇಳ್ತಾನೆ. ಆದ್ರೆ ಬಾಗಿಲು ಮುಚ್ಚುವುದು ಸಹ ಶಬ್ದ ಮಾಡುತ್ತಿತ್ತು. ಈ ರೀತಿಯಾಗಿ ಕ್ರಿಚರ್ ಸೋಲ್ಜರ್ ನನ್ನು ಹಿಡಿದು ಕೊಲ್ಲುತ್ತದೆ ಮತ್ತು ಈ ಮಧ್ಯೆ ಇತರ ಸೋಲ್ಜರ್ನು ಬಾಗಿಲು ಮುಚ್ಚುತ್ತಾನೆ. ಅದೇ ಸೋಲ್ಜರ್ನು ಲೆಫ್ಟಿನೆಂಟ್ ನೊಂದಿಗೆ ಮಾತನಾಡುತ್ತಿದ್ದಾನೆ ಮತ್ತು ಅವನಿಗೆ ಕ್ರಿಚರ್ ಬಗ್ಗೆ ಹೇಳುತ್ತಿದ್ದಾನೆ. ನಾವು ಒಟ್ಟಿಗೆ ಒಂದು ಮಾನ್ಸ್ಟರ್ ಮಾಡಿದ್ದೇವೆ, ಅದನ್ನು ಕೊಲ್ಲು ಅಥವಾ ನಾವೆಲ್ಲರೂ ಮುಗಿಸುತ್ತೇವೆ. ಈ ಸೀನ್ ನಲ್ಲಿ ಅವನ ದೇಹದಿಂದ ಗುಂಡುಗಳನ್ನು ಹೊರತೆಗೆಯುತ್ತಿರುವ ಕ್ರಿಚರ್ ಅನ್ನು ನಮಗೆ ತೋರಿಸಲಾಗಿದೆ.
ಜಪಾನಿನ ರಾಜಮನೆತನಕ್ಕೆ ಸೇರಿದ ಕಮಿಷನರ್ನ ಪತ್ನಿ ಲೇಡಿ ಮೈದಾಳನ್ನು ಟೆಸಾಂಗ್ ಭೇಟಿಯಾದಳು. ಅವಳು ಜಿಯೋನ್ಸುಂಗ್ ಆಸ್ಪತ್ರೆಯೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿದ್ದಳು. ನನ್ನ ಕೆಲವು ಫ್ರೆಂಡ್ರು ಅಲ್ಲಿ ಸಿಕ್ಕಿಬಿದ್ದಿದ್ದಾರೆ ಅಂತ ಅವನು ಅವಳಿಗೆ ಹೇಳ್ತಾನೆ. ನನಗೆ ನಿಮ್ಮ ಸಹಾಯ ಬೇಕು. ನೀವು ಕಮಿಷನರ್ ಗರ್ಲ್ ಫ್ರೆಂಡ್ ಅನ್ನು ಹುಡುಕುತ್ತಿದ್ದರೆ ಅವಳನ್ನು ಮರೆತು ಬಿಡಿ ಅಂತ ಲೇಡಿ ಮೇಡ ಹೇಳ್ತಾರೆ. ನೀವು ಈಗ ಅವಳನ್ನು ಎಂದಿಗೂ ಕಾಣುವುದಿಲ್ಲ. ಅದನ್ನು ಕೇಳಿದ ನಂತರ ಟೆಸಾಂಗ್ರು ಮತ್ತೆ ಹಾಸ್ಪಿಟ್ಲ್ಗೆ ಹೋಗಲು ಡಿಸೈಡ್ ಮಾಡ್ತಾನೆ. ಇದು ನಿಮ್ಮ ತಪ್ಪು ನಿರ್ಧಾರ ಅಂತ ಮ್ಯಾನೇಜರ್ ಹೇಳ್ತಾರೆ. ಡಿಟೆಕ್ಟಿವ್ ಚೇತೋಕೆ ನಿಮಗೆ ಸುಳ್ಳು ಹೇಳುವ ಸಾಧ್ಯತೆ ಇದೆ. ಕಮಿಷನರ್ ಗರ್ಲ್ ಫ್ರೆಂಡ್ ಸಿಕ್ಕಿದ್ದಾಳೆ, ಅವಳನ್ನು ಉಳಿಸಲು ನೀವು ಅಲ್ಲಿಗೆ ಬರಬಹುದು. ನಾನು ಲೇಡಿ ಮೇಡಾಳನ್ನು ಈಗಷ್ಟೇ ಭೇಟಿಯಾದೆ ಅಂತ ಟೆಸಾಂಗ್ ಮತ್ತು ಕಮಿಷನರ್ ಗರ್ಲ್ ಫ್ರೆಂಡ್ ಕೂಡ ಅದೇ ಹಾಸ್ಪಿಟಲ್ನಲ್ಲಿದ್ದಾರೆ ಅಂತ ಹೇಳಿದ್ದಾಳೆ. ಇಲ್ಲಿ ಹಾಸ್ಪಿಟಲ್ನ ರೆಕಾರ್ಡ್ ರೂಮಿನಲ್ಲಿ ಚೇತೋಕೆ ಅವಳ ಫಾದರ್ ಮತ್ತು ಕ್ಲೀನರ್ ಅವರು ಏನೋ ಯೋಚಿಸುತ್ತಿರುವಾಗ ಅವರ ಹಿಂದೆ ಒಬ್ಬ ಸೋಲ್ಜರ್ ಬರ್ತಾನೆ. ಈ ಜನರು ಅವನ ಮೇಲೆ ಬಂದೂಕನ್ನು ಹಾಕ್ತಾರೆ. ಆದ್ರೆ ಈ ಸೋಲ್ಜರ್ನು ಖಂಡಿತವಾಗಿಯೂ ಜಪಾನೀಸ್ ಅಂತ ತಿರುಗುತ್ತದೆ. ಆದ್ರೆ ಅವನು ಅದನ್ನು ಕೊರಿಯಾದ ಒಳಿತಿಗಾಗಿ ಮಾಡುತ್ತಿದ್ದಾನೆ ಮತ್ತು ಅವನಿಗೆ ಸಹಾಯ ಮಾಡಲು ಸಹ ಹೇಳ್ತಾನೆ. ಇಲ್ಲಿನ ಟೆಸಾಂಗ್ ಅಂಗಡಿನಲ್ಲಿ ಮಹಿಳೆಯೊಬ್ಬರು ತಮ್ಮ ಹೊಲಿಗೆ ಮಷೀನ್ ಅನ್ನು ತಂದಿದ್ದಾರೆ. ಅವಳು ಪ್ರತಿಯಾಗಿ ಹಣವನ್ನು ತೆಗೆದುಕೊಳ್ಳಲು ಬಯಸುವುದಿಲ್ಲ. ಈ ಮಷೀನ್ಗೆ ಪ್ರತಿಯಾಗಿ ಅವಳು ನೋವಲ್ಗೆ ಕೇಳುತ್ತಾಳೆ. ಜಗಳಕ್ಕೆ ಹೋಗಿದ್ದ ಅವನ ಮಗನನ್ನು ಟೆಸಾಂಗ್ ಬೇಕು. ಆದ್ರೆ ಅವನ ಬಗ್ಗೆ ಇನ್ನೂ ಯಾವುದೇ ಸುದ್ದಿ ಇಲ್ಲ. ಹಾಸ್ಪಿಟಲ್ನಲ್ಲಿ ನಾವು ಈಗಷ್ಟೇ ನೋಡಿದ ಹುಡುಗ ಅದೇ ಮಹಿಳೆಯ ಮಗ ಅಂತ ನಾವು ಕಂಡುಕೊಂಡಿದ್ದೇವೆ. ನಾನು ಯುದ್ಧದ ಟೈಮ್ನಲ್ಲಿ ಜಪಾನ್ಗೆ ಹೋದಾಗ ಈ ಜನರು ಇಡೀ ಆಸ್ಪತ್ರೆಯನ್ನು ನಾಶಪಡಿಸಿರುವುದನ್ನು ನಾನು ನೋಡಿದೆ ಅಂತ ಎಲ್ಲರಿಗೂ ಹೇಳ್ತಾನೆ. ಮತ್ತು ಆ ವಿನಾಶದಲ್ಲಿ ಒಂದು ಮಾನ್ಸ್ಟರ್ನು ಸಹ ಉರಿಯುತ್ತಿದ್ದನು. ಇಲ್ಲಿ ಈ ಹಾಸ್ಪಿಟಲ್ನಲ್ಲಿ ಜಪಾನಿನ ಸೋಲ್ಜರ್ರು ಇನ್ನೋಸೆಂಟ್ ಕೊರಿಯನ್ನರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಮತ್ತು ಬಹುಶಃ ನೀವು ಹುಡುಕುತ್ತಿರುವ ಜನರು ಸಹ ಇಲ್ಲಿದ್ದಾರೆ. ಸೀನ್ ಶಿಫ್ಟ್ ಆಗುತ್ತೆ ಮತ್ತು ಹಾಸ್ಪಿಟಲ್ನಲ್ಲಿ ಅದೇ ಲ್ಯಾಬ್ ಸೀನ್ ಅನ್ನು ನಮಗೆ ತೋರಿಸಲಾಗುತ್ತದೆ. ಅಲ್ಲಿ ಅಂತಿಮವಾಗಿ ನಾವು ಕಮಿಷನರ್ ಗರ್ಲ್ ಫ್ರೆಂಡ್ ಅನ್ನು ಸಣ್ಣ ಜೈಲಿನಲ್ಲಿ ನೋಡುತ್ತಿದ್ದೆವು. ಒಬ್ಬ ಸೋಲ್ಜರ್ ಬಂದು ಇಲ್ಲಿ ಏನನ್ನು ಮುಟ್ಟಬೇಡಿ, ಇಲ್ಲದಿದ್ದರೆ ನಿಮಗೆ ಸೋಂಕು ತಗುಲುತ್ತದೆ ಅಂತ ಹೇಳ್ತಾನೆ. ಈ ಹುಡುಗಿಯು ಕಮಿಷನರ್ ಅವನನ್ನು ಹುಡುಕಬೇಕೆಂದು ಬಯಸಿದ್ದಳು. ಆದ್ರೆ ಯಾರೂ ಅವಳನ್ನು ಹುಡುಕಲು ಬಂದಿಲ್ಲ. ಇಲ್ಲಿ ಸೀನಿಯರ್ ಡಾಕ್ಟರ್ ಒಬ್ಬರು ಸಚಿಮೋಟೋ ಅವರ ರೂಮಿಗೆ ಬಂದಿದ್ದಾರೆ ಅಂತ ತೋರಿಸಲಾಗಿದೆ. ಅವರು ಮಾನ್ಸ್ಟರ್ ಫೋಟೋವನ್ನು ನೋಡ್ತಾರೆ ಮತ್ತು ನೀವು ಏನು ಮಾಡಿದ್ದೀರಿ ಅಂತ ಕೇಳುತ್ತಾರೆ. ನಾನು ಜೈಲಿನಲ್ಲಿ ನೋಡಿದ್ದನ್ನು ಅವನು ಹೇಳ್ತಾನೆ. ಈಗ ಡಾಕ್ಟರ್ ಲೆಫ್ಟಿನೆಂಟ್ ಅವರನ್ನು ಭೇಟಿಯಾಗಿ ಅದನ್ನು ಹೇಳ್ತಾರೆ. ಇಷ್ಟು ಜನರ ತ್ಯಾಗದ ನಂತರ, ಇಷ್ಟು ಶ್ರಮದ ನಂತರ ನಮಗೆ ಏನು ಸಿಗುತ್ತದೆ? ಜಪಾನ್ನಲ್ಲೂ ಟೋಕಿಯೋ ಆಕ್ರಮಣ ಆಗಿದೆ. ನಾವು ಯುದ್ಧವನ್ನು ಕಳೆದುಕೊಳ್ಳುತ್ತಿದ್ದೇವೆ. ಈ ಕ್ರಿಚರ್ ಅನ್ನು ಬಳಸಿಕೊಂಡು ನಾವು ಯುದ್ಧದ ಬದಿಯನ್ನು ಬದಲಾಯಿಸಬಹುದು, ಆದ್ರೆ ನಾವು ಅದನ್ನು ಇನ್ನೂ ಏಕೆ ಮಾಡುತ್ತಿಲ್ಲ? ಲೆಫ್ಟಿನೆಂಟ್ ಉತ್ತರಿಸುತ್ತಾನೆ. ಈ ಪ್ರಾಣಿಯು ನನ್ನ ಕಾಲುಗಳ ಕೆಳಗೆ ಇದೆ. ಅದನ್ನು ನಾವು ಇನ್ನೂ ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ. ಮತ್ತೊಂದೆಡೆ ಆ ಪುಟ್ಟ ಸೋಲ್ಜರ್ ಲ್ಯಾಬ್ನ ನಕ್ಷೆಯನ್ನು ತೋರಿಸುತ್ತಾನೆ ಮತ್ತು ಲ್ಯಾಬ್ನಲ್ಲಿ ಕಮಿಷನರ್ ಗರ್ಲ್ ಫ್ರೆಂಡ್ ಅನ್ನು ಅಲ್ಲಿ ನೋಡಿದೆ ಅಂತ ಹೇಳ್ತಾನೆ. ಈಗ ಒಂದು ವೆಂಟ್ ಮೂಲಕ ಅವಳು ಅಂತಿಮವಾಗಿ ನೆಲಮಾಳಿಗೆನಲ್ಲಿರುವ ಲ್ಯಾಬ್ ಅನ್ನು ತಲುಪುತ್ತಾಳೆ. ಅಲ್ಲಿಗೆ ತಲುಪುತ್ತಾಳೆ, ಅವಳು ಶಾಕ್ ಆಗುತ್ತಾಳೆ. ಕಂಟೈನರ್ಗಳಲ್ಲಿ ಮಾನವ ಮುಖಗಳಿದ್ದವು, ಚಿಕ್ಕ ಮಕ್ಕಳು ಮತ್ತು ಏನೇನೋ ಇದ್ದವು. ದೇವರೇ ಬಲ್ಲ, ಅನೇಕ ಮಹಿಳೆಯರು ಮತ್ತು ಮಕ್ಕಳನ್ನು ಜೈಲಿನಲ್ಲಿ ಬಂಧಿಸಲಾಯಿತು. ಮತ್ತೊಂದೆಡೆ ಕೆಲವು ಟೆಸಾಂಗ್ ಶತ್ರುಗಳು ಅವನನ್ನು ಹೊಡೆದಿದ್ದಾರೆಂದು ತೋರಿಸಲಾಗಿದೆ. ಅವರು ಗಾಯಗೊಂಡರು, ಆದ್ರೆ ಅವರು ಇನ್ನೂ ಹಾಸ್ಪಿಟಲ್ಗೆ ಹೋಗಬೇಕೆಂದು ಒತ್ತಾಯಿಸಿದರು. ಇಲ್ಲಿ ಒಬ್ಬ ಮಹಿಳೆ ಅವನನ್ನು ಜಿಯೋನ್ಸುಂಗ್ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡುತ್ತಿದ್ದ ಪೆಂಟರ್ ಸಚಿಮೋಟೋ ಬಳಿಗೆ ಕರೆತರುತ್ತಾಳೆ. ಈ ಇಬ್ಬರು ಮತ್ತೆ ಭೇಟಿಯಾಗುತ್ತಾರೆ ಮತ್ತು ನಂತರ ಸಚಿಮೋಟೋ ರಿಕ್ಷಾದೊಂದಿಗೆ ಹಾಸ್ಪಿಟಲ್ ನಗೆಗೆ ಬಂದಿರುವುದನ್ನು ನೆಕ್ಸ್ಟ್ ಸೀನ್ನಲ್ಲಿ ತೋರಿಸಲಾಗಿದೆ. ನನ್ನ ಬಳಿ ಇರುವ ಸಾಮಾನುಗಳನ್ನು ಡಾಕ್ಟರು ಆರ್ಡರ್ ಮಾಡಿದ್ದಾರೆ ಅಂತ ಆಸ್ಪತ್ರೆಯವರಿಗೆ ಹೇಳ್ತಾನೆ. ಈ ಮೂಲಕ ಅವರಿಗಾಗಿ ಹಾಸ್ಪಿಟಲ್ ಬಾಗಿಲು ತೆರೆದಿದೆ. ಇಲ್ಲಿ ಲ್ಯಾಬ್ನಲ್ಲಿ ಖೈದಿ ಚೇದೋಕೆ ಮಕ್ಕಳಿಗೆ ಸಹಾಯ ಮಾಡ್ತಾಳೆ, ಅವರನ್ನು ಜೈಲಿನಿಂದ ಹೊರಗೆ ಕರೆದುಕೊಂಡು ಹೋಗ್ತಾಳೆ ಮತ್ತು ಮಕ್ಕಳು ಇಲ್ಲಿಂದ ಓಡಿ ಹೋಗುವಂತೆ ಅವರು ಇಲ್ಲಿಗೆ ಬಂದ ಅದೇ ವೆಂಟ್ನಲ್ಲಿ ಮಕ್ಕಳನ್ನು ಹಾಕ್ತಾಳೆ. ಇದರ ನಡುವೆ ಡಾಕ್ಟರು ಸಹ ಇಲ್ಲಿಗೆ ಬಂದಿದ್ದರು. ಅವರು ಇಲ್ಲಿ ಚೇದೋಕೆಯನ್ನು ನೋಡಲಾಗಲಿಲ್ಲ, ಆದ್ರೆ ವೆಂಟ್ ತೆರೆದಿರುವುದನ್ನು ನೋಡ್ತಾರೆ. ಅವನು ಕಂಪ್ಲೇಂಟ್ ನೀಡುವ ಮೊದಲು ಚೇದೋಕೆ ಅವನನ್ನು ಹಿಡಿದುಕೊಂಡು ಅವನ ಗಂಟಲನ್ನು ಕತ್ತರಿಸುತ್ತಾಳೆ. ಸಾಚಿಮೋಟೋ ಇಲ್ಲಿಗೆ ತಂದಿದ್ದ ರಿಕ್ಷಾವನ್ನು ತೋರಿಸಲಾಗಿದೆ, ಅದರಲ್ಲಿ ಲಗೇಜ್ ಇರಲಿಲ್ಲ. ಆದ್ರೆ ಟೆಸಾಂಗ್ ಮತ್ತು ಅವನ ಫ್ರೆಂಡ್ ಚುಂಟೆಕ್ ಆಸ್ಪತ್ರೆಯೊಳಗಿದ್ದ ಇಬ್ಬರು ಚೇತೋಕ್ ಅವರನ್ನು ಭೇಟಿಯಾಗಲಿದ್ದ ರೆಕಾರ್ಡಿಂಗ್ ರೂಮಿಗೆ ಬಂದರು. ಆದ್ರೆ ಮತ್ತೊಂದೆಡೆ ಚೇತೋಕೆ ಮಕ್ಕಳನ್ನು ಹಾಸ್ಪಿಟಲ್ ನಿಂದ ಹೊರತರಬೇಕಾಯಿತು. ವೆಂಟ್ ದಾರಿಯು ರೂಫ್ ಮೇಲೆ ತೆರೆದಿತ್ತು. ಚೇತೋಕೆಯ ಫಾದರ್ ಅಲ್ಲಿ ಅವಳಿಗಾಗಿ ಕಾಯುತ್ತಿದ್ದರು. ಚೇತೋಕೆ ವೆಂಟ್ ಬಾಗಿಲನ್ನು ಬಡಿಯುತ್ತಾನೆ, ಆದ್ರೆ ಕೆಲವು ಸೋಲ್ಜರ್ರು ಸಹ ಇಲ್ಲಿಗೆ ಬಂದಿದ್ದರು. ಸೋಲ್ಜರ್ರು ಈ ಧ್ವನಿಯನ್ನು ಕೇಳುತ್ತಾರೆ. ಅವರು ಚೇತೋಕೆ ಮತ್ತು ಮಕ್ಕಳನ್ನು ಹಿಡಿಯುವ ಮೊದಲು ಅವರ ಫಾದರ್ ಅವರ ಮುಂದೆ ಬರುತ್ತಾರೆ. ಇದರ ನಡುವೆ ಕೆಲವು ಪಟಾಕಿಗಳು ಆಕಾಶದಲ್ಲಿ ಬ್ಲಾಸ್ಟ್ ಕೊಳ್ಳುತ್ತವೆ. ಅದನ್ನು ನೋಡಿದ ನಂತರ ಚೇತೋಕೆ ಫಾದರ್ ಎಲ್ಲಾ ಸೋಲ್ಜರ್ ಅನ್ನು ಕೊಲ್ಲಲು ಸ್ಟಾರ್ಟ್ ಮಾಡ್ತಾನೆ, ಯಾಕಂದರೆ ಈ ಪಟಾಕಿ ಒಂದು ರೀತಿಯ ಸಿಗ್ನಲ್ ಆಗಿದ್ದ. ಟೆಸಾಂಗ್ ಅವರ ಸಹಾಯಕ್ಕೆ ಇಲ್ಲಿಗೆ ಬಂದಿದ್ದೇನೆ ಅಂತ ಸೋಲ್ಜರ್ನೊಬ್ಬ ಚೇತೋಕ್ನ ಫಾದರ್ ಅನ್ನು ಕೊಲ್ಲುವ ಮೊದಲು ಟೆಸಾಂಗ್ ಬಂದು ಅವನನ್ನು ಅವನ ಬುಲೆಟ್ ನಿಂದ ಕೊಲ್ಲುತ್ತಾನೆ. ಕಮಿಷನರ್ ಗರ್ಲ್ ಫ್ರೆಂಡ್ ಎಲ್ಲಿದ್ದಾಳೆ ಅಂತ ಟೆಸಾಂಗ್ ಕೇಳುತ್ತಾನೆ. ಚೇತೋಕೆ ನಾನು ಅವರನ್ನು ಹುಡುಕುತ್ತೇನೆ ಅಂತ ಹೇಳ್ತಾನೆ. ಮೊದಲು ನೀನು ಈ ಮಕ್ಕಳನ್ನು ಹೊರಗೆ ಕರೆದುಕೊಂಡು ಹೋಗು. ಅವರೆಲ್ಲರೂ ಮತ್ತೆ ರೆಕಾರ್ಡಿಂಗ್ ರೂಮಿಗೆ ಬರ್ತಾರೆ. ಅಲ್ಲಿ ಜುಂಟೆಕ್ ಜೊತೆಗೆ ಸಾಚಿಮೋಟೋ ಕೂಡ ಇದ್ದರು, ಯಾರನ್ನು ಚೇತೋಕೆ ಹುಡುಕುತ್ತಿದ್ದನು. ಚೇತೋಕೆ ಈ ವ್ಯಕ್ತಿಯ ಬಗ್ಗೆ ಕೇಳಿದಾಗ
ಡೆಸಾಂಗ್ ಅವಳಿಗೆ ಸತ್ಯವನ್ನು ಹೇಳುವುದಿಲ್ಲ ಮತ್ತು ಅವನು ಈ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡುತ್ತೇನೆ ಅಂತ ಹೇಳ್ತಾರೆ. ಅವರಲ್ಲಿ ಒಬ್ಬ ದೊಡ್ಡ ಹುಡುಗಿ ಎಲ್ಲರಿಗೂ ಕೈ ತೋರಿಸಿ ದಿನವೂ ಒಂದಷ್ಟು ಇಂಜೆಕ್ಷನ್ ಕೊಡ್ತಾರೆ. ಚಿಕ್ಕ ಮಕ್ಕಳನ್ನು ಸ್ಟ್ರೇಂಜ್ ಆಗಿ ಹಿಂಸಿಸ್ತಾರೆ ಅಂತ ಹೇಳ್ತಾರೆ. ಅನೇಕ ಮಕ್ಕಳು ಸಾವನ್ನಪ್ಪಿದ್ದಾರೆ. ಅವರ ಮಾತು ಕೇಳಿ ಕಮಿಷನರ್ ಗೆಳತಿಯು ಇಂತಹ ಇಲ್ಲಿಗಲ್ ಎಕ್ಸ್ಪೆರಿಮೆಂಟ್ಗಳಿಗೆ ಒಳಗಾಗುತ್ತಿರಬೇಕು ಅಂತ ಡೆಸಾಂಗ್ ಹೇಳ್ತಾರೆ. ಅವನು ಅವಳನ್ನು ಉಳಿಸಲು ಮುಂದೆ ಹೋಗ್ತಾನೆ ಮತ್ತು ನೀನು ಈ ಮಕ್ಕಳನ್ನು ನೋಡಿಕೊಳ್ಳಿ ಅಂತ ಚೇಬೋಕಿಗೆ ಹೇಳ್ತಾನೆ. ಮತ್ತೊಂದೆಡೆ ಸೋಲ್ಜರ್ರು ಲ್ಯಾಬ್ ಅನ್ನು ತಲುಪಿದರು. ಅಲ್ಲಿ ಚೇಬೋಕಿ ಡಾಕ್ಟರ್ ಅನ್ನು ಕೊಂದರು. ಮೃತ ಡಾಕ್ಟರ್ ಮತ್ತು ಕಾಣೆಯಾದ ಮಕ್ಕಳನ್ನು ನೋಡಿ ಡಾಕ್ಟರ್ ಅನ್ನು ಕೊಂದ ನಂತರ ಮಕ್ಕಳು ಓಡಿ ಹೋಗಿರಬೇಕು ಅಂತ ಸೋಲ್ಜರ್ರು ಭಾವಿಸ್ತಾರೆ. ಇಡೀ ಹಾಸ್ಪಿಟಲ್ ಮತ್ತೆ ಅಸ್ತವ್ಯಸ್ತವಾಗುತ್ತೆ. ಎಲ್ಲರೂ ಹೇಗಾದರೂ ಮಕ್ಕಳನ್ನು ಹುಡುಕಲು ಸ್ಟಾರ್ಟ್ ಮಾಡ್ತಾರೆ. ಈಗ ಈ ಜನರು ಮಕ್ಕಳನ್ನು ಬಾಕ್ಸ್ ನಲ್ಲಿ ಬಚ್ಚಿಟ್ಟು ಹಾಸ್ಪಿಟಲ್ ನಿಂದ ಹೊರತರಲು ಯೋಚಿಸ್ತಾರೆ. ಆದ್ರೆ ಹಾಸ್ಪಿಟಲ್ ನಿಂದ ಹೊರಗೆ ಹೋಗುವಾಗ ಹುಡುಗಿಯೊಬ್ಬಳು ಏನೋ ನೋಡಿ ಹೆದರಿ ಜೋರಾಗಿ ಕಿರುಚುತ್ತಾಳೆ. ಸೋಲ್ಜರ್ರು ಮಗುವಿನ ಧ್ವನಿಯನ್ನು ಕೇಳಿದ್ದರಿಂದ ಅವರ ಪ್ಲಾನ್ ಫೇಲ್ ಆಯ್ತು. ಆದ್ದರಿಂದ ಅವರು ಎಲ್ಲೆಡೆ ಹುಡುಕಿದರು. ಚೇಗೋಕೆ ಮತ್ತು ಟೆಸಾಂಗ್ ಸಚಿಮೋಟೋನ ರೂಮ್ನಲ್ಲಿ ಸ್ಟ್ರೇಂಜ್ ಚಿತ್ರಗಳನ್ನು ನೋಡಿ ಭಯಪಡ್ತಾರೆ. ಇವು ಮಾನ್ಸ್ಟರ್ ಚಿತ್ರಗಳಾಗಿವೆ. ಮಾನವರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡುವ ಮೂಲಕ ಅವರನ್ನು ಮಾನ್ಸ್ಟರ್ರನ್ನಾಗಿ ಮಾಡಲಾಗಿದೆ ಅಂತ ಸಚಿಮೋಟೋ ಅವರಿಗೆ ಹೇಳ್ತಾನೆ. ಇಲ್ಲಿ ಚೇಗೋಕೆ ಕೂಡ ಸಚಿಮೋಟೋ ಬಗ್ಗೆ ನೋಡ್ತಾಳೆ. ಅವಳು ಹುಡುಕುತ್ತಿರುವ ಅದೇ ಪೇಂಟರವನು. ಅವಳು ಸಚಿಮೋಟೋಗೆ ತಾನು ಮಾಡಿದ ಅವನ ತಾಯಿಯ ಫೋಟೋವನ್ನು ತೋರಿಸ್ತಾಳೆ ಮತ್ತು ಕೇಳುತ್ತಾಳೆ, ನೀವು ಅವಳನ್ನು ಕೊನೆಯ ಬಾರಿ ಎಲ್ಲಿ ನೋಡಿದ್ದೀರಿ? ಸೀನ್ ಕಟ್ ಆಗುತ್ತೆ. ಮಾನ್ಸ್ಟರ್ ಮೇಲೆ ಎಕ್ಸ್ಪೆರಿಮೆಂಟ್ ಅನ್ನು ಮಾಡಲಾಗುತ್ತಿದೆ ಅಂತ ನಾವು ನೋಡುತ್ತೇವೆ. ಡಾಕ್ಟರು ಗಂಟೆ ಹೊಡೆಯುವ ಮೂಲಕ ಅದನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿದ್ದಾರೆ ಮತ್ತು ಅದನ್ನು ತಿನ್ನಲು ಕೆಲವು ಜನರನ್ನು ಅದರ ಮುಂದೆ ತರಲಾಗುತ್ತದೆ. ಈ ಟೈಮ್ನಲ್ಲಿ ಗಂಟೆ ಬಾರಿಸಿದಾಗ ಕ್ರಿಚರ್ ಹೊರಬಂದು ಜನರನ್ನು ತಿನ್ನಲು ಪ್ರಾರಂಭಿಸುತ್ತದೆ. ಈ ಕ್ರಿಚರ್ ಅನ್ನು ನೋಡಿದ ಡಾಕ್ಟರ್ ಅನ್ನು ಮತ್ತು ಲೆಫ್ಟಿನೆಂಟ್, ನಾವು ಈ ರೀತಿಯ ಕ್ರಿಚರ್ ಗಳನ್ನು ತಯಾರಿಸಬೇಕು ಅಂತ ಹೇಳುತ್ತಾನೆ. ಇದರಿಂದ ನಾವು ಈ ಯುದ್ಧವನ್ನು ಚೆನ್ನಾಗಿ ಗೆಲ್ಲಬಹುದು. ಇಲ್ಲಿ ಸಚಿಮೋಟೋ ಬಹಳಷ್ಟು ಯೋಚಿಸಿದ ನಂತರ ನನಗೆ ಈ ಮಹಿಳೆ ತಿಳಿದಿಲ್ಲ ಅಂತ ಚೇಗೋಕಿಗೆ ಹೇಳ್ತಾನೆ. ಅದನ್ನು ಕೇಳುತ್ತಾ ಚೇಗೋಕೆಯ ಭರವಸೆಗಳು ಮುರಿದು ಹೋಗಿವೆ. ಸಚಿಮೋಟೋ ಅವಳ ತಾಯಿಯ ಬಗ್ಗೆ ತಿಳಿದುಕೊಳ್ಳಬಹುದೆಂಬ ಕೊನೆಯ ಭರವಸೆಯಾಗಿತ್ತು. ಹೇಗಾದರೂ ಈಗ ಈ ಜನರು ಮಕ್ಕಳನ್ನು ಉಳಿಸುವ ಕೆಲಸವನ್ನು ಮಾಡ್ತಾರೆ. ಟೆಸಾಂಗ್ ದೊಡ್ಡ ಮಗುವನ್ನು ಈ ಎಲ್ಲದರ ಲೀಡರ್ನನ್ನಾಗಿ ಮಾಡುತ್ತಾನೆ. ಅವನು ಅವನ ಬಟ್ಟೆಗಳನ್ನು ಕೊಟ್ಟು ಹಾಸ್ಪಿಟಲ್ ನಿಂದ ಹೊರಬರಲು ರಿಕ್ಷಾವನ್ನು ಓಡಿಸಲು ಕೇಳ್ತಾನೆ. ಮತ್ತೊಂದೆಡೆ ಹುಡುಗಿಯ ಕಿರುಚಾಟವನ್ನು ಕೇಳಿದ ಸೋಲ್ಜರ್ನು ಬಂದು ಎಲ್ಲಾ ಸೋಲ್ಜರ್ರನ್ನು ಸಚಿಮೋಟೋನ ರೂಮಿಗೆ ಕರೆದೊಯ್ಯುತ್ತಾನೆ. ಅಲ್ಲಿ ಅವರು ಯಾರನ್ನೂ ಕಾಣಲಿಲ್ಲ. ಸೋಲ್ಜರ್ರು ಈಗ ಅನುಮಾನಕ್ಕಾಗಿ ಸಚಿಮೋಟೋಗೆ ಕ್ಷಮೆಯಾಚಿಸುತ್ತಾರೆ. ಆದ್ರೆ ಮಕ್ಕಳು ರಿಕ್ಷಾದಲ್ಲಿ ಹೋಗುವಾಗ ಹಾಸ್ಪಿಟಲ್ ನಿಂದ ಸ್ಟಾರ್ಟ್ ಮಾಡಿದ್ರು. ರಿಕ್ಷಾ ಹಾಸ್ಪಿಟಲ್ ನಿಂದ ಹೊರಗೆ ಹೋದರೆ ಯಾವುದೇ ಅಪಾಯವಿಲ್ಲ ಅಂತ ಭಾವಿಸಿ ಸೋಲ್ಜರ್ರು ಅವರನ್ನು ತಡೆಯಲಿಲ್ಲ. ಮಕ್ಕಳು ಟೆಸಾಂಗ್ ಅವರ ಮನೆಯನ್ನು ತಲುಪುತ್ತಾರೆ ಮತ್ತು ಟೆಸಾಂಗ್ ಅವರ ಪತ್ರವನ್ನು ವ್ಯವಸ್ಥಾಪಕರಿಗೆ ನೀಡುತ್ತಾರೆ. ಈ ಮಕ್ಕಳು ಹಾಸ್ಪಿಟಲ್ ನಿಂದ ಬಂದಿದ್ದಾರೆ ಅಂತ ಅವರಿಗೆ ತಿಳಿಯಿತು. ಮಧ್ಯರಾತ್ರಿನಲ್ಲಿ ಲೇಡಿ ಮೇಡಾ ಡಾಕ್ಟರ್ ಅನ್ನು ಭೇಟಿ ಮಾಡಲು ಜಿಯೋಂಗ್ ಸಿಯೋಂಗ್ ಹಾಸ್ಪಿಟಲ್ಗೆ ಆಗಮಿಸುತ್ತಾಳೆ. ಡಾಕ್ಟರು ಕೇಳುತ್ತಾರೆ, ನೀವು ಈ ಟೈಮ್ಲಿ ಏಕೆ ಬಂದಿದ್ದೀರಿ? ಟೆಸಾಂಗ್ ಈಗ ಹಾಸ್ಪಿಟಲ್ನಲ್ಲಿದ್ದಾರೆ ಅಂತ ಲೇಡಿ ಮೇಡಾ ಹೇಳ್ತಾರೆ. ಈ ಜನರು ಇನ್ನೂ ರೆಕಾರ್ಡ್ ರೂಮಿನಲ್ಲಿದ್ದರು. ಇಂದು ರಾತ್ರಿ ಅವರು ಇಲ್ಲೇ ಉಳಿಯಲು ನಿರ್ಧರಿಸಿದರು. ಬೆಳಿಗ್ಗೆ 3 ಗಂಟೆಗಳು ಉಳಿದಿವೆ ಮತ್ತು 3 ಗಂಟೆಗಳ ಒಳಗೆ ಅವರು ತಮ್ಮ ಮಿಷನ್ ಅನ್ನು ಪೂರ್ಣಗೊಳಿಸಲು ಬಯಸಿದ್ದರು. ಕಮಿಷನರ್ ಗರ್ಲ್ ಫ್ರೆಂಡ್ ವ್ಯೋಂಗ್ ಜೈ ಮತ್ತು ಇಲ್ಲಿ ಸಿಕ್ಕಿಬಿದ್ದ ಜನರನ್ನು ರಕ್ಷಿಸಲು ಅವರು ಬಯಸಿದರು. ಅವರಿಗೆ ಯಾವಾಗಲೂ ಸಹಾಯ ಮಾಡುತ್ತಿದ್ದ ವ್ಯಕ್ತಿ ನನ್ನ ಶಿಫ್ಟ್ ಈಗ ಮುಗಿದಿದೆ ಅಂತ ಹೇಳ್ತಾನೆ. ಯಾರಾದರೂ ನನ್ನನ್ನು ಇಲ್ಲಿ ನೋಡಿದರೆ ನಿಮಗೆ ಅಪಾಯ ಹೆಚ್ಚಾಗುತ್ತದೆ, ನಾನು ಹೊರಡುತ್ತೇನೆ. ಆದ್ರೆ ಹೌದು, ನೀವು ಜೈಲಿಗೆ ಬಂದರೆ ನನ್ನ ಬ್ರದರ್ನನ್ನು ಸಹ ಹುಡುಕಿ. ಅವರು ತಮ್ಮ ಹೆಸರು, ವಯಸ್ಸು ಮತ್ತು ಗೆಟಪ್ ಅನ್ನು ಅವರಿಗೆ ಹೇಳ್ತಾರೆ. ಟೆಸಾಂಗ್ ಚೇಬೋಕೆ ಮತ್ತು ಚೇತೋಕ್ ಫಾದರ್ಗೆ ಹಾಸ್ಪಿಟಲ್ ನಿಂದ ಹೊರ ಹೋಗುವಂತೆ ಹೇಳ್ತಾರೆ. ಕಮಿಷನರ್ ಗರ್ಲ್ ಫ್ರೆಂಡ್ ಎಲ್ಲಿದ್ದಾಳೆ ಅಂತ ಹುಡುಕುವುದಷ್ಟೇ ನಿನ್ನ ಕೆಲಸವಾಗಿತ್ತು ಮತ್ತು ನೀನು ಆ ಕೆಲಸ ಮಾಡಿದ್ದೀರಾ. ಚೇತೋಕೆ, ನೀವು ನಮಗಾಗಿ ಪೇಂಟರ್ ಸಚಿಮೋಟೋವನ್ನು ಕಂಡುಕೊಂಡಿದ್ದೀರಿ, ಆದ್ದರಿಂದ ಈಗ ನಾವು ನಿಮಗೆ ಸಹಾಯ ಮಾಡುತ್ತೇವೆ ಅಂತ ಹೇಳ್ತಾರೆ. ಅವರು ವೆಂಟ್ ಮೂಲಕ ಲ್ಯಾಬ್ಗೆ ಮರಳಲು ಬಯಸಿದ್ದರು. ಆದ್ರೆ ಟೆಸಾಂಗ್ ಕತ್ತಿಯಿಂದ ಕೊಂದ ಸೋಲ್ಜರ್ರು ಈಗ ವೆಂಟ್ ಸುತ್ತುವರೆದಿದ್ದರು. ಆದ್ರೆ ಕೆಲವು ಸೋಲ್ಜರ್ರು ಇನ್ನೊಂದು ವಾಚ್ ಟವರ್ ದಿಂದ ರೂಫ್ ಮೇಲೆ ಕತ್ತಿ ಹಿಡಿದುಕೊಂಡಿರುವುದನ್ನು ಕಂಡರು. ಸತ್ತ ಸೋಲ್ಜರ್ ರೂಫ್ ಮೇಲೆ ಕಂಡಾಗ ಸೆಕ್ಯೂರಿಟಿ ಅಲಾರಂ ಅನ್ನು ಆನ್ ಮಾಡಲಾಗುತ್ತೆ. ಹೈಲೈಟರ್ ಅನ್ನು ಇರಿಸಲಾಗಿದೆ. ಆದ್ರೆ ಟೆಸಾಂಗ್ ಈಗ ಆಘಾತಕ್ಕೊಳಗಾದ ಸತ್ತವರ ತಲೆಗಳನ್ನು ಮತ್ತು ಈ ಜಾಡಿಗಳಲ್ಲಿ ಚಿಕ್ಕ ಮಕ್ಕಳನ್ನು ನೋಡಲು, ನಾನು ಈ ಹಾಸ್ಪಿಟಲ್ಗೆ ಕಳುಹಿಸಿದ ಮಹಿಳೆಗೆ ಆಕೆಯ ಮಗು ಹುಟ್ಟುವವರೆಗೆ ಯಾವುದೇ ತೊಂದರೆಯಾಗಬಾರದು ಅಂತ ಲೇಡಿ ಮೇಡಾ ಡಾಕ್ಟರ್ಗೆ ಹೇಳಿದರು. ಲೇಡಿ ಮೇಡಾಳ ಆಜ್ಞೆಯ ಮೇರೆಗೆ ಈ ಹುಡುಗಿಯನ್ನು ಮತ್ತೊಂದು ಜೈಲಿಗೆ ಹಾಕಲಾಗುತ್ತದೆ ಮತ್ತು ನಿಮ್ಮ ಮಗು ಹುಟ್ಟುವವರೆಗೆ ನಿಮಗೆ ತೊಂದರೆಯಾಗುವುದಿಲ್ಲ ಅಂತ ಹೇಳಲಾಗುತ್ತದೆ. ಇನ್ನೊಂದು ಬದಿನಲ್ಲಿ ಅವನ ಜೈಲು ತೆರೆಯಲು ಲಿವರ್ ಅನ್ನು ಕಂಡುಕೊಂಡ ಕ್ರಿಚರ್ ಅನ್ನು ನಾವು ನೋಡುತ್ತಿದ್ದೇವೆ. ಈ ಹೊಸ ಕ್ರಿಚರ್ ಈಗ ತೆರೆದುಕೊಂಡಿತು ಮತ್ತು ಅವನು ಒಬ್ಬ ಸೋಲ್ಜರ್ನನ್ನು ಕೊಂದನು. ಪ್ರತಿಯೊಬ್ಬರೂ ಈ ಧ್ವನಿಯನ್ನು ಕೇಳುತ್ತಾರೆ. ಇಂತಹ ಸಂದರ್ಭಗಳನ್ನು ನೋಡಿದ ಡಾಕ್ಟರು, ಇಲ್ಲಿ ಯಾರೋ ಒಬ್ಬರು ಹೊರಗೆ ನ್ಯೂಸ್ ನೀಡುತ್ತಿದ್ದಾರೆ ಅಂತ ಎಲ್ಲರಿಗೂ ಹೇಳ್ತಾರೆ. ಯಾರೂ ಲ್ಯಾಬ್ ಒಳಗೆ ಬರಬಾರದು, ಭದ್ರತೆಯನ್ನು ಬಿಗಿಗೊಳಿಸಬೇಕು. ಈ ಜನರು ಈಗ ಸಚಿಮೋಟೋ ಮಾರ್ಗವನ್ನು ಫಾಲೋ ಮಾಡ್ತಾರೆ ಮತ್ತು ಲ್ಯಾಬ್ ದಿಂದ ಆ ಜೈಲುಗಳ ಕಡೆಗೆ ಸಾಗುತ್ತಾರೆ. ಅಲ್ಲಿ ಕಮಿಷನರ್ ಗರ್ಲ್ ಫ್ರೆಂಡ್ ಅನ್ನು ಬಂಧಿಸಲಾಯಿತು. ಆದ್ರೆ ಇಲ್ಲಿ ಒಬ್ಬ ಸೋಲ್ಜರ್ನು ಟೆಸಾಂಗ್ ಮೇಲೆ ಬಂದೂಕನ್ನು ತೋರಿಸಿದ್ದನ್ನು ನೋಡ್ತಾನೆ ಮತ್ತು ಟೆಸಾಂಗ್ ಅನ್ನು ಅವನ ಗಂಗಾಗಿ ಕೇಳ್ತಾನೆ. ಅವನು ಟೆಸಾಂಗ್ಗೆ ಹಾನಿ ಮಾಡುವ ಮೊದಲು ಚೇಗೋಕೆ ಅವನ ಗನ್ ಹಿಡಿದು ಅವನನ್ನು ಹೊಡೆಯಲು ಸ್ಟಾರ್ಟ್ ಮಾಡ್ತಾಳೆ. ಹೊರಗಿನ ಮಾನ್ಸ್ಟರ್ ಇನ್ನೂ ತೆರೆದಿತ್ತು ಮತ್ತು ಸೋಲ್ಜರ್ ಅನ್ನು ಕೊಲ್ಲುತ್ತಿತ್ತು. ಈ ಮೂವರು ಈಗ ಕಮಿಷನರ್ ಗರ್ಲ್ ಫ್ರೆಂಡ್ ಅನ್ನು ಹುಡುಕಲು ಬೇರೆಯಾಗಬೇಕೆಂದು ನಿರ್ಧರಿಸಿದ್ದಾರೆ. ಅವರು ಬೇರೆ ಬೇರೆ ಮಹಡಿಗಳಿಗೆ ಹೋಗಬೇಕು ಮತ್ತು ಬೇರೆ ಬೇರೆ ಜೈಲುಗಳಲ್ಲಿ ಅವಳನ್ನು ಹುಡುಕಬೇಕು. ಟೆಸಾಂಗ್ ಈ ಟೈಮ್ಲಿ 2ನೇ ಮಹಡಿನಲ್ಲಿದ್ದರು ಮತ್ತು ಅವರು ಮುಂದೆ ಸಾಗಿದಾಗ ಸ್ಟ್ರೇಂಜ್ ಆದ ಟೆಂಟ್ರಸ್ ಅನ್ನು ಹೊಂದಿರುವ ಸೋಲ್ಜರ್ನು ಅವನ
ಅವನ ಮುಂದೆ ಬರ್ತಾನೆ. ಅದನ್ನು ನೋಡಿ ಅವನು ಹೆದರಿದ. ಕೆಲವೇ ಸೆಕೆಂಡುಗಳಲ್ಲಿ ಆ ದೊಡ್ಡ ಕ್ರೀಚರ್ ಅವನ ಮುಂದೆ ಇದ್ದು ಆ ಮಾನ್ಸ್ಟರ್ ಈಗ ಟೆಸಾಂಗ್ ಮೇಲೆ ಆಕ್ರಮಣ ಮಾಡ್ತಾನೆ. ಆದ್ರೆ ಟೆಸಾಂಗ್ ನು ತ್ವರಿತವಾಗಿ ತಪ್ಪಿಸಿಕೊಳ್ತಾನೆ ಮತ್ತು ಆಕ್ರಮಣದಿಂದ ಅವನನ್ನು ತಾನು ರಕ್ಷಿಸಿಕೊಳ್ತಾನೆ. ಇದರ ನಡುವೆ ಅವನನ್ನು ಉಳಿಸಲು ಜೇವೋಕೆ ಕೂಡ ಇಲ್ಲಿಗೆ ಬರ್ತಾನೆ. ಅವಳು ಅವನ ಗನ್ ಅನ್ನು ಲೋಡ್ ಮಾಡ್ತಾಳೆ ಮತ್ತು ಈ ಪ್ರಾಣಿಯ ಮೇಲೆ ಆಕ್ರಮಣ ಮಾಡ್ತಾಳೆ ಮತ್ತು ನಂತರ ಟೆಸಾಂಗ್ ನೊಂದಿಗೆ ಓಡಿ ಹೋಗ್ತಾಳೆ. ಕ್ರೀಚರ್ ಅವರನ್ನು ಹಿಂಬಾಲಿಸುತ್ತಿತ್ತು. ಅವರು ಒಂದು ರೂಮಿಗೆ ಹೋಗಿ ಬಾಗಿಲು ಮುಚ್ಚಿ ನಂತರ ಅವರು ಬಹುಶಃ ಆ ಕ್ರೀಚರ್ ಇಲ್ಲೇ ಮಾಡಲ್ಪಟ್ಟಿದೆ ಅಂತ ಮಾತನಾಡ್ತಾರೆ. ಚೇತೋಕೆ ತಂದೆಗೂ ಗುಂಡೇಟಿನ ಸದ್ದು ಕೇಳಿಸಿತು. ಅವನು ಇಲ್ಲಿಗೆ ತಲುಪಿದಾಗ ಕ್ರೀಚರ್ ಅವನ ಮುಂದೆ ಇತ್ತು, ಆದ್ರೆ ಅದರ ಮುಖವು ಇನ್ನೊಂದು ಬದಿನಲ್ಲಿದ್ದ ಕಾರಣ ಅವನನ್ನು ನೋಡಲಾಗಲಿಲ್ಲ. ಅವನು ಇಲ್ಲಿ ಗನ್ ಪೌಡರ್ ಎರಚಿ ಬೆಂಕಿ ಹಚ್ಚುತ್ತಾನೆ. ಮಾನ್ಸ್ಟರ್ ಹೆದರುತ್ತಾನೆ ಮತ್ತು ಚೇತೋಕೆ ಫಾದರ್ ಅವನ ಜೀವವನ್ನು ಉಳಿಸ್ತಾನೆ ಮತ್ತು ಅಲ್ಲಿಂದ ಹೊರಡ್ತಾನೆ. ಇನ್ನೊಂದು ಬದಿನಲ್ಲಿ ಚೇತೋಕ್ ಮತ್ತು ಟೆಸಾಂಗ್ ರೂಮ್ ನಲ್ಲಿ ಸೋಲ್ಜರ್ ಅವರನ್ನು ಹಿಡಿಯಲು ಬಂದರು. ಚೇತೋಕೆ ಕೂಡ ಸರೆಂಡರ್ ಆಗುತ್ತಾಳೆ. ಜೈಲಿನಲ್ಲಿ ಚುಂಟುಟೇಕ್ ಟೆಸಾಂಗ್ ನ ಫ್ರೆಂಡ್ ಅವನ ಫ್ರೆಂಡ್ ರನ್ನು ಕಂಡುಕೊಂಡನು. ಅವರು ಡೈನಮೈಟ್ ಬಗ್ಗೆ ಅವರ ಬಳಿಗೆ ಬಂದಿದ್ದರು. ಇದರಿಂದಾಗಿ ಅವರು ಜಪಾನ್ ಜನರನ್ನು ನಾಶಪಡಿಸಬಹುದು. ಆದ್ರೆ ಇಲ್ಲಿ ಅವನ ಫ್ರೆಂಡ್ ಅವನನ್ನು ಮೊದಲು ಅಲ್ಲಿಂದ ಹೊರಡಲು ಹೇಳ್ತಾನೆ. ನಂತರ ಅವರು ಡೈನಮೈಟ್ ಬಗ್ಗೆ ಅವನಿಗೆ ಹೇಳ್ತಾರೆ. ಈಗ ಚುಂಟುಟೇಕ್ ಅನ್ನು ಹಿಡಿದು ಡಾಕ್ಟರ ಬಳಿಗೆ ಕರೆತರಲಾಗಿದೆ ಅಂತ ಅವರು ಮಾತನಾಡುತ್ತಿದ್ದಾರೆ. ಅಲ್ಲಿ ಮೊದಲ ಡಾಕ್ಟರ್ನು ಅವನ ಸೋಲ್ಜರ್ ಮೇಲೆ ತುಂಬಾ ಕೋಪಗೊಂಡನು. ಅವರ ಮಾನ್ಸ್ಟರ್ ಮುಕ್ತವಾಗಿ ತಿರುಗಾಡುತ್ತಿದೆ. ಡಾಕ್ಟರು ಚುಂಟುಟೇಕ್ ಅವರನ್ನು ಕೇಳುತ್ತಾರೆ, ಟೆಸಾಂಗ್ ನಿಮ್ ಮುಂದಿಗೆ ಬಂದಿದ್ದಾರೆ, ಆದ್ದರಿಂದ ಅವರು ಎಲ್ಲಿದ್ದಾರೆ ಅಂತ ಹೇಳಿ. ಚುಂಟುಟೇಕ್ ಅವನಿಗೆ ಏನನ್ನು ಹೇಳದಿದ್ದಾಗ ಅವನು ಸೆರೆಮನೆಗೆ ಹೋಗ್ತಾನೆ. ಇಲ್ಲಿ ಟೆಸಾಂಗ್ ರು ಮತ್ತು ಚೇತೋಕ್ ಕೂಡ ಜೈಲಿನಲ್ಲಿದ್ದಾಗ ಅವನ ಫಾದರ್ ವೆಂಟ್ಲಿ ಅಡಗಿಕೊಂಡಿದ್ದನು ಮತ್ತು ಅವನು ಇನ್ನೂ ಮಾನ್ಸ್ಟರ್ ಧ್ವನಿಯನ್ನು ಕೇಳಬಲ್ಲನು. ಲೆಫ್ಟಿನೆಂಟ್ ಈ ಇಡೀ ಹಾಸ್ಪಿಟಲ್ ನಲ್ಲಿ ಸ್ತಾಡ್ತಾನೆ ಮತ್ತು ಮಾನ್ಸ್ಟರ್ ನಿಂದ ಕೊಲ್ಲಲ್ಪಟ್ಟ ಸೋಲ್ಜರ್ ಪರಿಸ್ಥಿತಿಯನ್ನು ನೋಡ್ತಾನೆ ಮತ್ತು ಮಾನ್ಸ್ಟರ್ ತಾನು ಯೋಚಿಸಿದ್ದಕ್ಕಿಂತ ವೇಗವಾಗಿದೆ ಅಂತ ಅವನ ಡೈರಿಯಲ್ಲಿ ಬರೆಯುತ್ತಾನೆ. ಅವನೇ ಲಿಫ್ಟ್ ಓಡಿಸಲು ಕಲಿತು ಈಗ ಅದು ಎಲ್ಲೋ ಅಡಗಿ ಕುಳಿತಿತ್ತು. ಚೇತೋಕೆ ಮತ್ತು ಟೆಸಾಂಗ್ ನನ್ನು ಪ್ರತ್ಯೇಕವಾಗಿ ಇನ್ವೆಸ್ಟಿಗೇಷನ್ ಮಾಡಲಾಯಿತು ಮತ್ತು ಇಲ್ಲಿ ಒಬ್ಬ ಸೋಲ್ಜರ್ನು ಟೆಸಾಂಗ್ ಗೆ ಹೇಳ್ತಾನೆ, ನೀವು ಇಲ್ಲಿಂದ ತಪ್ಪಿಸಿಕೊಳ್ಳಬೇಕಾದರೆ ನೀವು ನನಗೆ ಮನೆ ಮತ್ತು ಅಂಗಡಿಯನ್ನು ಖರೀದಿಸಬೇಕು. ನೀನು ಅದನ್ನು ಮಾಡಬಲ್ಲೆ ಅಂತ ನನಗೆ ತಿಳಿದಿದೆ ಮತ್ತು ನಾನು ನಿನ್ನನ್ನು ಒಮ್ಮೆ ಉಳಿಸುತ್ತಿಲ್ಲ, ನಾನು ನಿನ್ನನ್ನು ಮೊದಲೇ ಉಳಿಸಿದ್ದೇನೆ. ನಾನು ನಿನ್ನನ್ನು ಸಚಿಮೋಟೋನ ರೂಮ್ ನಲ್ಲಿ ನೋಡಿದ್ದೇನೆ, ಆದ್ರೆ ನಾನು ನಿನ್ನನ್ನು ಉಳಿಸಬೇಕೆಂದು ಸೋಲ್ಜರ್ ಗೆ ಹೇಳಲಿಲ್ಲ. ಈಗ ಟೆಸಾಂಗ್ ದೇ ಮೊದಲು ಹೇಳಿ ಕಮಿಷನರ್ ಗರ್ಲ್ ಫ್ರೆಂಡ್ ಅನ್ನು ಅಲ್ಲಿ ಇರಿಸಲಾಗಿದೆ ಮತ್ತು ಇಲ್ಲಿ ಹೇಗೆ ಎಕ್ಸ್ಪೆರಿಮೆಂಟ್ ಗಳನ್ನು ಮಾಡಲಾಗುತ್ತಿದೆ ಮತ್ತು ಇಲ್ಲಿನ ಜನರು ಆ ಮಾನ್ಸ್ಟರ್ ನನ್ನು ಮಾಡಿದ್ದಾರೆ. ಈ ಎಲ್ಲಾ ಪ್ರಶ್ನೆಗಳಿಗೆ ನೀವು ಉತ್ತರಿಸದಿದ್ದರೆ ನೀವು ಹೇಳುವುದನ್ನು ನಾನು ಮಾಡುವುದಿಲ್ಲ. ಇದರ ನಂತರ ಟೆಸಾಂಗ್ ಅನ್ನು ಮತ್ತೆ ಲಾಕ್ ಮಾಡಲಾಗಿದೆ. ಹಾಸ್ಪಿಟಲ್ ನ ಹೊರಗಿನ ಸೀನ್ ನಲ್ಲಿ ಹವಾಮಾನ ಬದಲಾಗಿದೆ, ಅಂದರೆ ಮುಂದಿನ ಹವಾಮಾನ ಅಂದ್ರೆ ಸೀಸನ್ ಅಂತ ನಾವು ನೋಡ್ತೇವೆ. ಟೆಸಾಂಗ್ ಸಮಯ ಮೀರಿದೆ. ಟೆಸಾಂಗ್ ನ ಮ್ಯಾನೇಜರ್ ಮತ್ತು ಅಸಿಸ್ಟೆಂಟ್ ಅವನಿಗಾಗಿ ಅಸಹನೆಯಿಂದ ಕಾಯುತ್ತಿದ್ದಾರೆ, ಆದ್ರೆ ಅವನ ಸುಳಿವು ಇಲ್ಲ. ಇಲ್ಲಿ ಹಾಸ್ಪಿಟಲ್ ನ ಒಳಗೆ ಡಾಕ್ಟರ್ ಜುಂಟುಟೇಕ್ ಅವರ ಫಾದರ್ ಗೆ ಕರೆ ಮಾಡಿ ನಿಮ್ಮ ಮಗ ಗಡಿ ದಾಟಿದ್ದಾನೆ ಅಂತ ಹೇಳ್ತಾನೆ. ಮೊದಲನೆಯದಾಗಿ ಅವರು ಜಪಾನಿಯರೊಂದಿಗೆ ಇದ್ದಾರೆ ಮತ್ತು ಎರಡನೆಯದಾಗಿ ಅವರು ಜಿಯೋನ್ಸಿಯಾಂಗ್ ಹಾಸ್ಪಿಟಲ್ ಗೆ ಅಕ್ರಮವಾಗಿ ಪ್ರವೇಶಿಸಿದ್ದಾರೆ. ಏನಾದರೂ ತಪ್ಪಾದಲ್ಲಿ ನಿಮ್ಮ ಕೈನಲ್ಲಿ ಏನಿದೆಯೋ ಅದು ಹೋಗುತ್ತದೆ. ಮತ್ತೊಂದೆಡೆ ಚುಂಟುಟೇಕ್ಗೆ ಬೆದರಿಕೆ ಮತ್ತು ವಿಚಾರಣೆ ನಡೆಸಲಾಯಿತು. ನಾವು ತುಂಬಾ ಕ್ರೂರಿಗಳು, ನಾವು ಯಾರನ್ನು ಕೊಲ್ಲುವ ಆಲೋಚನೆ ಮಾಡುವುದಿಲ್ಲ ಅಂತ ಅವರು ಅವನಿಗೆ ಹೇಳ್ತಾರೆ. ಈ ಹಾಸ್ಪಿಟಲ್ಗೆ ನಿಮ್ಮೊಂದಿಗೆ ಬಂದಿರುವವರ ಹೆಸರನ್ನು ನಿಮ್ಮ ಮುಂದೆ ಬರೆಯಿರಿ, ಇಲ್ಲದಿದ್ದರೆ ಮುಂಭಾಗದ ಮೇಜಿನ ಮೇಲೆ ನಿಮ್ಮ ಕಟ್ ಮಾಡಿದ ದೇಹ ಇರುತ್ತದೆ. ಮುಂದೆ ಸತ್ತವರನ್ನು ನೋಡಿದಾಗ ಅವನ ಕಿವಿಯ ಕೆಳಗೆ ಡಾರ್ಕ್ ಮಾರ್ಕ್ ಇರುವ ಮುಖವೂ ಕಾಣುತ್ತದೆ. ಕ್ಲೀನರ್ ಅವನ ಬಗ್ಗೆ ಹೇಳಿದ್ದಾನೆ, ಅಂದರೆ ಕ್ಲೀನರ್ ಬ್ರದರ್ನನ್ನು ಎಕ್ಸ್ಪೆರಿಮೆಂಟ್ ಆಯಿತು ಮತ್ತು ಅವನು ಸಾಯುತ್ತಾನೆ. ಅವನು ಅಂತಹ ಸಾವನ್ನು ಬಯಸಲಿಲ್ಲ, ಆದ್ದರಿಂದ ಅವನು ತನ್ನೊಂದಿಗೆ ಈ ಹಾಸ್ಪಿಟಲ್ಗೆ ಬರುವ ಪ್ರತಿಯೊಬ್ಬರ ಹೆಸರನ್ನು ಬಲವಂತವಾಗಿ ಬರೆಯುತ್ತಾನೆ. ಶ್ರೀಮಂತನೊಬ್ಬ ಈ ಜೈಲಿನಲ್ಲಿ ಏನು ಮಾಡುತ್ತಿದ್ದಾನೆ ಅಂತ ಈ ಜೈಲಿನಲ್ಲಿ ಟೆಸಾಂಗ್ ನೋಡಿದ ಖೈದಿಗಳು ಆಶ್ಚರ್ಯಚಕಿತರಾದರು ಮತ್ತು ಟೆಸಾಂಗ್ ಅವರು ಮಹಿಳೆಯನ್ನು ಉಳಿಸಲು ಬಂದರು ಮತ್ತು ಸಿಕ್ಕಿಬಿದ್ದರು ಅಂತ ಎಲ್ಲರಿಗೂ ಹೇಳ್ತಾನೆ. ಟೆಸಾಂಗ್ ಈಗಾಗಲೇ ಸೋಲ್ಜರ್ನೊಂದಿಗೆ ಅಗ್ರಿಮೆಂಟ್ ಮಾಡಿಕೊಂಡಿದ್ದಾರೆ ಅಂತ ನಾವು ನೋಡ್ತೇವೆ. ಅದರ ಪ್ರಕಾರ ಅವನು ಅವನ ಅಸಿಸ್ಟೆಂಟ್ನಿಗೆ ಟೆಸಾಂಗ್ನ ಸುದ್ದಿಯನ್ನು ನೀಡ್ತಾನೆ ಮತ್ತು ನಂತರ ಟೆಸಾಂಗ್ ಅನ್ನು ಬಿಡುಗಡೆ ಮಾಡ್ತಾನೆ. ಮತ್ತೊಂದೆಡೆ ಲೆಫ್ಟಿನೆಂಟ್ ಚೇತೋಕೆ ಅಂತ ಆಫೀಸ್ಗೆ ಕರೆತರುತ್ತಾನೆ ಮತ್ತು ನೀವು ಇಲ್ಲಿಗೆ ಏಕೆ ಬಂದಿದ್ದೀರಾ, 10 ವರ್ಷಗಳಿಂದ ಕಾಣೆಯಾಗಿರುವ ನನ್ನ ತಾಯಿಯನ್ನು ಹುಡುಕಲು ನಾನು ಇಲ್ಲಿಗೆ ಬಂದಿದ್ದೇನೆ ಅಂತ ಚೇತೋಕೆ ಹೇಳ್ತಾಳೆ. ಜಪಾನ್ ಸೇನೆಯು ಈ ಹಾಸ್ಪಿಟಲ್ ನಲ್ಲಿ ಸ್ಟ್ರೆಂಜ್ ಎಕ್ಸ್ಪೆರಿಮೆಂಟ್ ಗಳನ್ನು ಮಾಡುತ್ತಿದೆ ಅಂತ ತಿಳಿದಿದೆ ಮತ್ತು ನಾನು ನೋಡಿದ ಮಾನ್ಸ್ಟರ್ನು ನಿನ್ನಿಂದ ಮಾಡಲ್ಪಟ್ಟಿದೆ. ಅವನು ಅವಳನ್ನು ಎಚ್ಚರಿಕೆಯಿಂದ ನೋಡ್ತಾ ಹೇಳ್ತಾನೆ, ನಾನು ನಿನ್ನನ್ನು ಮೊದಲು ಭೇಟಿ ಮಾಡಿದ್ದೇನೆಯೇ, ನಿಮ್ಮ ಕಣ್ಣುಗಳು ತುಂಬಾ ಪರಿಚಿತವಾಗಿವೆ. ಅವನು ಅವಳ ತಾಯಿಯ ಹೆಸರನ್ನು ಕೇಳಿದಾಗ ಅವನು ಮಾನ್ಸ್ಟರ್ ಆಗಿ ಬದಲಾದ ಮಹಿಳೆ ಚೇತೋಕೆಯ ಮಾಮ್ ಅಂತ ಅವನು ತಿಳಿದುಕೊಳ್ಳುತ್ತಾನೆ. ನಿಜ ಹೇಳದೆ ಕೇಳ್ತಾನೆ, ನೀನು ಮಾನ್ಸ್ಟರ್ ನನ್ನು ನೋಡಿದಾಗ ನಿನಗೆ ಏನನಿಸಿತು? ಚೇತೋಕೆ ಎನ್ನುತ್ತಾನೆ, ಇಲ್ಲಿ ನನಗೆ ಭಯವಾಯಿತು. ಲೆಫ್ಟಿನೆಂಟ್ ಅವಳಿಗೆ ಕುಡಿಯಲು ನೀರು ಕೊಡ್ತಾನೆ, ಅದರಲ್ಲಿ ಏನೋ ಮಿಶ್ರಣವಾಗಿದೆ ಮತ್ತು ಚೇತೋಕೆ ಅಂತ ತಿಳಿದಿರಲಿಲ್ಲ. ಟೆಸಾಂಗ್ ಕೂಡ ಇದನ್ನೆಲ್ಲ ನೋಡುತ್ತಿದ್ದನು ಮತ್ತು ಅವನು ಜೈಲಿನಿಂದ ಬಿಡುಗಡೆಯಾದನು. ಲೆಫ್ಟಿನೆಂಟ್ ಈಗ ಚೇತೋಕೆಯನ್ನು ಅವಳ ತಾಯಿಯನ್ನು ಸೆರೆ ಹಿಡಿದ ಅದೇ ಜೈಲಿನಲ್ಲಿ ಬಂಧಿಸಲು ಕೇಳ್ತಾನೆ ಮತ್ತು ಅವಳನ್ನು ಮುಟ್ಟಬೇಡಿ ಅಂತ ಎಲ್ಲರಿಗೂ ಹೇಳ್ತಾನೆ. ಈಗ ಯಾವಾಗಲೂ ಚೇತೋಕೆ ಜೊತೆನಲ್ಲಿದ್ದ ಸೋಲ್ಜರ್ ಅವನು ಅವಳನ್ನು ಜೈಲಿಗೆ ಹಾಕಿದನು. ಅವಳನ್ನು ಬೀಗ ಹಾಕುವ ಮೊದಲು ಅವನು ಅವಳಿಗೆ ಬ್ಲೇಡ್ ಕೊಟ್ಟನು. ಚೇತೋಕೆ ಗೋಡೆಯ ಮೇಲಿನ ಅಮ್ಮನ ಬರಹ ಓದಿದಳು, ಐ ಮಿಸ್ ಯು ಚೇತೋಕೆ, ಮತ್ತು ಅದನ್ನು ನೋಡಿ ಅಳಲು ಆರಂಭಿಸಿದಳು ಮತ್ತು ಮಾಮ್ ಇಲ್ಲಿದ್ದಾಳೆ,
ಮತ್ತು ಬಹುಶಃ ಅವಳು ಸತ್ತಿರಬಹುದು ಅಂತ ತಿಳಿಯಿತು. ಟೇಸಾಂಗ್ ಎಲ್ಲಾ ಸೋಲ್ಜರ್ ಅನ್ನು ಕೊಂದು ಚೇಗೋಕೆ ಜೈಲನ್ನು ತೆರೆಯುತ್ತಾನೆ. ಅವಳ ತಾಯಿಯನ್ನು ಇಲ್ಲಿ ಬಂಧಿಸಲಾಗಿದೆ ಅಂತ ಅವಳು ಟೇಸಾಂಗ್ ಗೆ ಹೇಳ್ತಾರೆ ಮತ್ತು ಅವಳು ಸತ್ತಿದ್ದರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆದ್ರೆ ಅವಳು ಇಲ್ಲಿರಬಹುದು. ಚೇಗೋಕೆ ಯಾವುದೇ ಬೆಲೆನಲ್ಲಿ ಅವಳ ತಾಯಿಯನ್ನು ಹುಡುಕಲು ಬಯಸ್ತಾಳೆ. ಟೇಸಾಂಗ್ ಅವಳಿಗೆ ಎಲ್ಲಾ ಕಡೆ ಜಪಾನಿನ ಸೋಲ್ಜರ್ ಇದ್ದಾರೆ ಮತ್ತು ಆ ಮಾನ್ಸ್ಟರ್ ನಿಮ್ಮ ಮುಂದೆ ಬಂದರೆ ಹೇಳ್ತಾರೆ, ನಂತರ ನೀವು ಏನು ಮಾಡುವಿರಿ? ಚೇಗೋಕೆ ಗನ್ ತೆಗೆದುಕೊಂಡು ಲೆಫ್ಟಿನೆಂಟ್ ನ ರೂಮ್ ಅನ್ನು ತಲುಪಿದಳು. ಅವಳು ಬಂದೂಕನ್ನು ತೋರಿಸುತ್ತಾ ಲೆಫ್ಟಿನೆಂಟ್ ನನ್ನು ಕೇಳುತ್ತಾಳೆ, ನನ್ನ ಮಾಮ್ ಎಲ್ಲಿದ್ದಾರೆ ಹೇಳು. ಇಲ್ಲಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದ ಅನೇಕ ಕೈದಿಗಳನ್ನು ಜೈಲಿನಿಂದ ಬಿಡುಗಡೆ ಮಾಡಲಾಗಿದೆ ಅಂತ ಸೀನ್ ಕಟ್ ಆಗುತ್ತೆ. ಆದ್ರೆ ಸೋಲ್ಜರ್ನು ಅವರನ್ನು ನೋಡ್ತಾನೆ ಮತ್ತು ಅವರಲ್ಲಿ ಕೆಲವರನ್ನು ಕೊಲ್ಲುತ್ತಾರೆ. ಆದ್ರೆ ಅವರು ಇತರರಿಗೆ ಹಾನಿ ಮಾಡುವ ಮೊದಲು ಟೇಸಾಂಗ್ ಬಂದೂಕಿನಿಂದ ಬಂದು ಎಲ್ಲರನ್ನು ರೂಮ್ನಲ್ಲಿ ಮರೆ ಮಾಡಲು ಕೇಳುತ್ತಾಳೆ. ಸೋಲ್ಜರ್ರು ಅವನ ಮೇಲೆ ಆಕ್ರಮಣ ಮಾಡಲು ಮುಂದಾದಾಗ ಅವನು ಗುಂಡು ಹಾರಿಸಿದನು. ಆದ್ರೆ ಒಬ್ಬ ಸೋಲ್ಜರ್ ಇನ್ನೂ ಜೀವಂತವಾಗಿದ್ದನು. ಅವನು ಟೇಸಾಂಗ್ ನನ್ನು ಕೊಲ್ಲುವ ಮೊದಲು ಒಂದು ಮಾನ್ಸ್ಟರ್ ಬಂದು ಅವನನ್ನು ಕೊಲ್ಲುತ್ತದೆ. ಕ್ರಿಚರ್ ಜನರನ್ನು ಕೊಲ್ಲುವ ಮೊದಲು ನೈಟ್ರೋಜನ್ ಗ್ಯಾಸ್ ಸಿಲಿಂಡರ್ ಬೀಳುತ್ತದೆ ಮತ್ತು ಟೇಸಾಂಗ್ ಅದನ್ನು ಶೂಟ್ ಮಾಡುತ್ತಾನೆ. ಅದರ ಕಾರಣದಿಂದಾಗಿ ನೈಟ್ರೋಜನ್ ಗ್ಯಾಸ್ ಎಲ್ಲೆಡೆ ಹರಡುತ್ತದೆ ಮತ್ತು ಕ್ರಿಚರ್ ಪ್ರಜ್ಞಾಹೀನವಾಗುತ್ತೆ. ಮತ್ತೊಂದೆಡೆ ಲೆಫ್ಟಿನೆಂಟ್ ಚೇತೋಕೆ ಅಂತ ಕಥೆಯನ್ನು ಇದನ್ನೇ ಹೇಳುತ್ತಿದ್ದನು. ಪ್ರತಿಯೊಬ್ಬ ಮನುಷ್ಯನೊಳಗೆ ಒಂದು ಮಾನ್ಸ್ಟರ್ ಇರುತ್ತದೆ ಮತ್ತು ಈ ಸಣ್ಣ ಕ್ರಿಚರ್ ನಜಿನ್ ಮಾನವನೊಳಗಿನ ಮಾನ್ಸ್ಟರ್ನನ್ನು ಎಚ್ಚರಗೊಳಿಸುತ್ತದೆ ಅಂತ ಅವರು ಹೇಳ್ತಾರೆ ಮತ್ತು ಅವನ ದೇಹವನ್ನು ರೂಪಾಂತರಗೊಳಿಸುತ್ತದೆ ಮತ್ತು ಈ ರೀತಿಯಲ್ಲಿ ಮಾನವನು ಮಾನ್ಸ್ಟರ್ನಾಗಿ ಬದಲಾಗುತ್ತಾನೆ. ಮತ್ತು ನೀವು ನೋಡಿದ ಮಾನ್ಸ್ಟರ್ ನೀವು ಭಯಪಡುತ್ತಿದ್ದವರು ಬೇರೆ ಯಾರು ಅಲ್ಲ, ನಿಮ್ಮ ತಾಯಿ. ಇಲ್ಲಿ ಜಿಂಟ್ಟೆಕ್ ಅವರ ಫಾದರ್ ಕಮಿಷನರ್ ಅವರನ್ನು ಭೇಟಿಯಾಗುತ್ತಾರೆ ಮತ್ತು ಹಾಸ್ಪಿಟಲ್ನಲ್ಲಿ ನಡೆಯುತ್ತಿರುವ ತಪ್ಪು ಚಟುವಟಿಕೆಗಳನ್ನು ಕಂಡುಹಿಡಿಯಲು ಕೇಳುತ್ತಾರೆ. ಆದರೆ ಕಮಿಷನರ್ ಆಸ್ಪತ್ರೆಯು ಅವನ ಪ್ರದೇಶಕ್ಕೆ ಸೇರಿದ್ದಲ್ಲ ಅಂತ ಹೇಳ್ತಾರೆ ಮತ್ತು ಜಿಂಟ್ಟೆಕ್ ಅವರ ಫಾದರ್ ಟೇಸಾಂಗ್ ನಿಮ್ಮ ಗರ್ಲ್ ಫ್ರೆಂಡ್ ಅನ್ನು ಹುಡುಕಲು ಜಿಂಟ್ಟೆಕ್ ಅನ್ನು ಹಾಸ್ಪಿಟಲ್ಗೆ ಕರೆದೊಯ್ದಿದ್ದಾರೆ ಅಂತ ಹೇಳಿದರು. ನನ್ನ ಮಗ ಸುರಕ್ಷಿತವಾಗಿರಬೇಕೆಂದು ನಾನು ಬಯಸುತ್ತೇನೆ. ಇಲ್ಲಿ ಟೇಸಾಂಗ್ ಜೈಲಿನಿಂದ ಹೊರಬಂದ ಜನರ ಮೇಲೆ ಕೋಪಗೊಂಡು ನಾನು ನಿಮಗೆ ಹೇಳಿದಾಗ ಹೇಳ್ತಾನೆ, ನಿನ್ನನ್ನು ರಕ್ಷಿಸಲು ನಾನು ಖಂಡಿತ ಬರುತ್ತೇನೆ ಎಂದಾಗ ನೀನು ಯಾಕೆ ಹೊರಗೆ ಬಂದೆ? ನೀವು ನಮ್ಮ ದೇಶಕ್ಕಾಗಿ ಯಾವುದೇ ಕೆಲಸವನ್ನು ಮಾಡುವುದಿಲ್ಲ ಅಂತ ಈ ವ್ಯಕ್ತಿ ಹೇಳ್ತಾನೆ. ನಾನು ನಿನ್ನನ್ನು ಹೇಗೆ ನಂಬಲಿ? ಇಲ್ಲಿ ಟೇಸಾಂಗ್ ಅವನ ಮೇಲೆ ಕೋಪಗೊಳ್ಳುತ್ತಾನೆ ಮತ್ತು ಸೋಲ್ಜರ್ಸ್ರಿಂದ ಇಲ್ಲಿ ಸತ್ತವರೆಲ್ಲರೂ ಇದಕ್ಕೆಲ್ಲ ನೀವೇ ಹೊಣೆ ಅಂತ ಹೇಳ್ತಾನೆ. ಈ ಟೈಮ್ಲ್ಲಿ ಅವರು ಚೇತೋಕೆಯ ಫಾದರ್ ಅನ್ನು ಭೇಟಿಯಾಗುತ್ತಾರೆ. ಅವರು ತುಂಬಾ ಸಂತೋಷವಾಗುತ್ತಾರೆ ಮತ್ತು ಅವರನ್ನು ತಬ್ಬಿಕೊಳ್ತಾರೆ. ಚೇತೋಕೆಯ ಫಾದರ್, ನಾನು ಚೇತೋಕೆಯನ್ನು ಹುಡುಕುತ್ತಿದ್ದೇನೆ ಅಂತ ಹೇಳ್ತಾನೆ. ನೀನು ಚಿಂತಿಸಬೇಡ, ಈ ಜನರನ್ನೆಲ್ಲ ಬೇರೆ ವಾರ್ಡ್ಗೆ ಕರೆದುಕೊಂಡು ಹೋಗು, ನಾನು ಅವಳನ್ನು ಹುಡುಕಿ ಕರೆತರುತ್ತೇನೆ ಅಂತ ಟೇಸಾಂಗ್ ಹೇಳ್ತಾರೆ. ಚೇತೋಕೆ ಲೆಫ್ಟಿನೆಂಟ್ ನೊಂದಿಗೆ ಫೈಟಿಂಗ್ ಮಾಡುತ್ತಿದ್ದಾಗ ಅವಳು ಹೇಳ್ತಾರೆ, ಇದು ಹೇಗೆ ಸಂಭವಿಸುತ್ತದೆ? ಲೆಫ್ಟಿನೆಂಟ್ ಕೋಪದಲ್ಲಿ ಈ ನೀರನ್ನು ಕುಡಿಯಿರಿ ಅಂತ ಹೇಳ್ತಾರೆ ಮತ್ತು ನೀವು ಮಾನ್ಸ್ಟರ್ ಆದಾಗ ನನ್ನನ್ನು ನಂಬಿರಿ. ಅವನು ಅದನ್ನು ಕೇಳಿದ ತಕ್ಷಣ ಅವಳು ಲೆಫ್ಟಿನೆಂಟ್ ನನ್ನು ಒದ್ದು ಅವನನ್ನು ಕೆಳಗೆ ಬೀಳಿಸಿ ಅವನ ಬಂದೂಕನ್ನು ಹೊರತೆಗೆದು ಅವನ ಮೇಲೆ ಹಾಕಿದಳು ಮತ್ತು ನಾವು ಆ ಮಾನ್ಸ್ಟರ್ ನನ್ನು ಹೇಗೆ ಉತ್ತಮಗೊಳಿಸಬಹುದು ಅಂತ ಹೇಳ್ತಾಳೆ. ಆದ್ರೆ ಅವನಿಗೂ ಗೊತ್ತಿರಲಿಲ್ಲ. ಚೇಗೋಕೆ ಈಗ ಸೋಲ್ಜರ್ ಯೂನಿಫಾರ್ಮ್ ಅನ್ನು ಹಾಕ್ತಾನೆ ಮತ್ತು ಲೆಫ್ಟಿನೆಂಟ್ ನನ್ನು ಬಂದೂಕು ತೋರಿಸಿ ಹೇಳ್ತಾಳೆ, ನನ್ನನ್ನು ಆ ಮಾನ್ಸ್ಟರ್ನ ಬಳಿಗೆ ಕರೆದುಕೊಂಡು ಹೋಗು, ನಾನು ಅವನನ್ನು ಯಾವುದೇ ಬೆಲೆಗೆ ನಿಲ್ಲಿಸಬೇಕು. ಮತ್ತೊಂದೆಡೆ ಅವನ ಕ್ರಿಚರ್ ಸ್ವತಂತ್ರವಾಗಿ ತಿರುಗಾಡುತ್ತಿದೆ ಅಂತ ಜನರಲ್ ಕಂಡುಕೊಂಡ ನ್ಯೂಸ್ ಡಾಕ್ಟರ್ಗೆ ಬರುತ್ತದೆ. ಇದರಿಂದಾಗಿ ಅವರ ಎಲ್ಲಾ ಕೆಲಸಗಳು ಅಪಾಯದಲ್ಲಿದೆ. ಇಲ್ಲಿ ಕೆಲವು ಸೋಲ್ಜರ್ರು ಲೆಫ್ಟಿನೆಂಟ್ ಮುಂದೆ ಬಂದು ನಿಮ್ಮ ಆದೇಶಕ್ಕಾಗಿ ನಾವು ಕಾಯುತ್ತಿದ್ದೇವೆ ಅಂತ ಹೇಳ್ತಾರೆ. ಆ ಮಾನ್ಸ್ಟರ್ ನೈಟ್ರೋಜನ್ದಿಂದ ಮೂರ್ಛೆ ಹೋಗದಿದ್ದರೆ ನಾವು ಅದನ್ನು ಕೊನೆಗೊಳಿಸಬೇಕು. ಲೆಫ್ಟಿನೆಂಟ್ ಕ್ರಿಚರ್ ಅನ್ನು ಕೊಲ್ಲಲು ಒಂದೇ ಒಂದು ಮಾರ್ಗವಿದೆ, ಅದನ್ನು ಸುಡಬೇಕು. ಹಾಸ್ಪಿಟಲ್ನ ಹೊರಗೆ ಕಮಿಷನರ್ ಗರ್ಲ್ ಫ್ರೆಂಡ್ ಅನ್ನು ಹುಡುಕುವ ಕಾರ್ಯ ಶುರುವಾಗಿದೆ ಎಂಬ ಮಾತು ಕೇಳಿಬಂದಿದೆ ಮತ್ತು ಈ ನ್ಯೂಸ್ ಲೇಡಿ ಮೇಡಾವನ್ನು ತಲುಪುತ್ತದೆ. ಮತ್ತೊಂದೆಡೆ ಕಮಿಷನರ್ ಹಾಸ್ಪಿಟಲ್ಗೆ ತಲುಪಿ ಇನ್ಚಾರ್ಜ್ ಡಾಕ್ಟರ್ಗೆ ಹೇಳ್ತಾರೆ, ಇಲ್ಲಿಂದ ಅನೇಕ ಮಹಿಳೆಯರು ಕಣ್ಮರೆಯಾಗುತ್ತಿದ್ದಾರೆ ಎಂಬ ನ್ಯೂಸ್ ನಮಗೆ ಬಂದಿದ್ದು ಅದರ ಹಿಂದೆ ಹಾಸ್ಪಿಟಲ್ ಇದೆ ಅಂತ ನಾವು ಈ ಆಸ್ಪತ್ರೆಯನ್ನು ಹುಡುಕಬೇಕಾಗಿದೆ. ಇಲ್ಲಿ ಯಾವುದೋ ಕಾಯಿಲೆ ಇದ್ದು ಹಾಸ್ಪಿಟಲ್ ಮುಚ್ಚಲಾಗಿದೆ ಎನ್ನುತ್ತಾರೆ ಅವರು ಡಾಕ್ಟರು. ಯಾವುದೇ ತೊಂದರೆ ಇಲ್ಲ, ನಾವು ಸುರಕ್ಷತಾ ಸೂಟ್ನಲ್ಲಿ ಒಳಗೆ ಹೋಗುತ್ತೇವೆ ಅಂತ ಕಮಿಷನರ್ ಹೇಳ್ತಾರೆ. ಈ ಹಾಸ್ಪಿಟಲ್ನಲ್ಲಿ ಇರುವಾಗ ನೀವು ಇನ್ನೂ ಜೀವಂತವಾಗಿದ್ದರೆ ನಮಗೆ ಏನೂ ಆಗುವುದಿಲ್ಲ. ಕಮಿಷನರ್ ಸೆಕ್ಯೂರಿಟಿ ವ್ಯಾನ್ ಕೂಡ ಇಲ್ಲಿಗೆ ತಂದಿದ್ದರು. ಅದರ ಡ್ರೈವರ್ ಬೇರೆ ಯಾರು ಅಲ್ಲ, ಟೇಸಾಂಗ್ ಮ್ಯಾನೇಜರ್. ಅಂದರೆ ಸಿಕ್ಕಿಬಿದ್ದ ಜನರನ್ನು ರಕ್ಷಿಸುವ ಪ್ಲಾನ್ ಅಡಿ ಈ ಜನರು ಇಲ್ಲಿಗೆ ಬಂದಿದ್ದಾರೆ. ಈಗ ಚೇಗೋಕೆಯನ್ನು ಸರಪಳಿಗಳಿಗೆ ಕಟ್ಟಿ ಮಾನ್ಸ್ಟರ್ ಮುಂದೆ ತರಲಾಗುತ್ತದೆ ಮತ್ತು ಮೇಲೆ ಲೆಫ್ಟಿನೆಂಟ್ನೊಂದಿಗಿನ ಎಲ್ಲಾ ಸೋಲ್ಜರ್ ತಮ್ಮ ಮಗಳೊಂದಿಗೆ ಈ ಮಾನ್ಸ್ಟರ್ ಏನು ಮಾಡುತ್ತದೆ ಅಂತ ನೋಡಲು ಕಾಯುತ್ತಿದ್ದಾರೆ. ಯಾವಾಗಲೂ ಚೇಗೋಕೆಗೆ ಸಹಾಯ ಮಾಡುವ ಒಬ್ಬ ಸಣ್ಣ ಸೋಲ್ಜರ್ನು ಇದ್ದನು. ಅವನು ಟೇಸಾಂಗ್ ಈ ರೂಮ್ ಬಳಿ ಟೇಸಾಂಗ್ ಅನ್ನು ನೋಡ್ತಾನೆ ಮತ್ತು ಅವನು ಚೇಗೋಕೆಯನ್ನು ಹುಡುಕಲು ಬಂದಿದ್ದಾನೆ ಅಂತ ತಿಳಿದುಕೊಳ್ಳುತ್ತಾನೆ. ಅವನಿಗೆ ಒಂದು ಸಿಗ್ನಲ್ ಅನ್ನು ನೀಡಲು ಅವನು ಲೆಫ್ಟಿನೆಂಟ್ಗೆ ಮಾನ್ಸ್ಟರ್ ಈ ಹುಡುಗಿಯನ್ನು ಏನು ಮಾಡ್ತಾನೆ ಅಂತ ಕೇಳ್ತಾನೆ. ಅದರ ಮೇಲೆ ಎಲ್ಲಾ ಸೋಲ್ಜರ್ರು ಅವನನ್ನು ಸುಮ್ಮನಿರಲು ಹೇಳ್ತಾರೆ. ಈ ದೈತ್ಯಾಕಾರದ ಕೋಪಗೊಂಡ ಮತ್ತು ಚೇಗೋಕೆ ಮೇಲೆ ಆಕ್ರಮಣ ಮಾಡಲು ಹೊರಟಿದ್ದ, ಆದ್ರೆ ನಂತರ ಚೇಗೋಕೆ ಸ್ಟಾಪ್ ಮಾಮ್ ಅಂತ ಹೇಳ್ತಾಳೆ. ಅವಳ ಧ್ವನಿ ಕೇಳುತ್ತಿದ್ದಂತೆ ಅವಳಿಗೆ ಅವಳ ಮತ್ತು ಮಗಳ ಫ್ಲಾಶ್ ಬ್ಯಾಕ್ ನಲ್ಲಿ ಏನೋ ನೆನಪಾಯಿತು. ಅಂದರೆ ಮಾನ್ಸ್ಟರ್ ಅವಳ ಮಗಳನ್ನು ಗುರುತಿಸಿದ್ದು ಮತ್ತು ಅವಳಿಗೆ ಏನನ್ನೂ ಹೇಳಲಿಲ್ಲ ಮತ್ತು ಮಾನ್ಸ್ಟರ್ನ ಈ ರಿಯಾಕ್ಷನ್ ನೋಡಿದ ನಂತರ
ಲೆಫ್ಟಿನೆಂಟ್ ಮಾನ್ಸ್ಟರ್ನನ್ನು ಕೊಲ್ಲಲು ಆದೇಶವನ್ನು ನೀಡುತ್ತಾನೆ. ಎಲ್ಲಾ ಕಡೆಯಿಂದ ಗುಂಡುಗಳನ್ನು ಹಾರಿಸಲಾಯಿತು. ಅದು ಚೀತೋಕಿಗೆ ಹೊಡೆಯುತ್ತದೆ, ಆದರೆ ಮಾನ್ಸ್ಟರ್ ಎಲ್ಲಾ ಗುಂಡುಗಳನ್ನು ತಿಂದು ಅವಳ ಮಗಳನ್ನು ಉಳಿಸುತ್ತದೆ. ಅದರ ನಂತರ ಈ ಪ್ರದೇಶದಲ್ಲಿ ನೈಟ್ರೋಜನ್ ಅನಿಲವನ್ನು ಚೆಲ್ಲಲಾಗುತ್ತದೆ. ಈ ಮಾನ್ಸ್ಟರ್ ಚೀತೋಕೆಯ ಸರಪಳಿಗಳನ್ನು ಮುರಿದು ಅವಳನ್ನು ಬಿಡುಗಡೆ ಮಾಡಿ ಅವಳನ್ನು ಎಸೆಯುತ್ತಾಳೆ. ಚೀತೋಕೆ ಅವಳ ತಾಯಿಯನ್ನು ನೋಡಿ ತುಂಬಾ ದುಃಖಿತಳಾದಳು. ಎಂದರೆ ಆ ಮಾನ್ಸ್ಟರ್ ನೋವಿನಿಂದ ಚೀತೋಕೆ ಇರುವಿಕೆಯ ಬಗ್ಗೆ ತಿಳಿದುಕೊಂಡ ಟೇಸಂಗ್ ಅವನು ಅವಳನ್ನು ಕರೆದುಕೊಂಡು ಹೋಗ್ತಾನೆ. ಮಾನ್ಸ್ಟರ್ ಅವಳ ಮಾಮ್ ಅಂತ ಅಳುತ್ತಾ ಟೇಸಂಗ್ಗೆ ಅವಳು ಹೇಳ್ತಾಳೆ. ಟೇಸಂಗ್ ಕೇಳಿ ಆಘಾತವಾಯಿತು. ಜಪಾನಿನ ಎಕ್ಸ್ಪೆರಿಮೆಂಟ್ ಗಳಿಂದಾಗಿ ಇದೆಲ್ಲವೂ ಸಂಭವಿಸಿತು. ಸೀನ್ ಕಟ್ ಆಗುತ್ತೆ ಮತ್ತು ಎಲ್ಲಾ ಜನರ ಹೆಸರನ್ನು ಬರೆದಿರುವ ಜಿಮ್ಟೇಕ್ ಅನ್ನು ನಮಗೆ ತೋರಿಸಲಾಗಿದೆ. ಒಬ್ಬ ಪೇಪರ್ ನಲ್ಲಿ ಅವನೊಂದಿಗೆ ಇಲ್ಲಿಗೆ ಬಂದವನು ಈ ಹೆಸರುಗಳನ್ನು ಹುಡುಕಲು ಸೋಲ್ಜರ್ ಇಡೀ ಹಾಸ್ಪಿಟಲ್ ನಲ್ಲಿ ಓಡಲು ಸ್ಟಾರ್ಟ್ ಮಾಡ್ತಾರೆ. ಅವರು ಎಲ್ಲಿಯೂ ಟೇಸಂಗ್ ಮತ್ತು ಚೀತೋಕೆಯನ್ನು ಕಾಣದಿದ್ದಾಗ ಬಟ್ಟೆ ಬಿಚ್ಚಿದ ಇಬ್ಬರು ಸೋಲ್ಜರ್ ಅನ್ನು ಅವರು ನೋಡ್ತಾರೆ. ಇಲ್ಲಿ ಎಲ್ಲಾ ಕೈದಿಗಳು ಅಡಗಿಕೊಂಡಿದ್ದ ವಾರ್ಡ್. ಚೀತೋಕೆ ಅವರ ಫಾದರ್ ಕೊಲ್ಲಲು ಹೊರಟಿದ್ದ ಕೆಲವು ಸೋಲ್ಜರ್ ಇದ್ದಕ್ಕಿದ್ದಂತೆ ಬರ್ತಾರೆ. ಆದ್ರೆ ಇದು ಚೀತೋಕೆ ಮತ್ತು ಟೇಸಂಗ್ ಅಂತ ತಿರುಗುತ್ತಾನೆ. ಈ ನಡುವೆ ಟೇಸಂಗ್ ಜೊತೆ ಡೀಲ್ ಮಾಡಿಕೊಂಡಿದ್ದ ವಾರಿಯರ್ ಕಮಿಷನರ್ ಗರ್ಲ್ ಫ್ರೆಂಡ್ ಅನ್ನು ಹುಡುಕಿ ಕೊಡುತ್ತೇನೆ ಅಂತ ಮತ್ತು ಅವನು ಅವಳನ್ನು ಕಂಡುಕೊಂಡನು. ಅದರ ನಂತರ ಸೀನ್ ಇಲ್ಲಿಂದ ಕಟ್ ಆಗುತ್ತೆ ಮತ್ತು ಚೀತೋಕೆ ಈ ಹಾಸ್ಪಿಟಲ್ ನಲ್ಲಿ ಎಲ್ಲಾ ಸತ್ತ ಸೋಲ್ಜರ್ ಅನ್ನು ನೋಡುತ್ತಿರುವುದನ್ನು ನಾವು ನೋಡ್ತೇವೆ. ಅವಳು ಅವಳ ತಾಯಿಗೆ ಕರೆ ಮಾಡಿ ನೀವು ಏನು ಮಾಡಿದ್ದೀರಿ ಅಂತ ಕೇಳುತ್ತಾಳೆ. ಆ ಮಾನ್ಸ್ಟರ್ ಅವನ ಮುಂದೆ ಬರುವ ಮುನ್ನ ಗಾಯಾಳು ಟೇಸಂಗ್ ಅವಳ ಮುಂದೆ ಬರುತ್ತಾನೆ. ಅವನ ಹಿಂದೆ ಸ್ಟ್ರೇಂಜ್ ಆದ ಟೆಂಟಲ್ಸ್ ಗಳು ಹೊರಬರುತ್ತಿದ್ದವು ಮತ್ತು ಅವನ ಮುಖವು ಸ್ಟ್ರೇಂಜ್ ಆಗಿತ್ತು. ಮಾನ್ಸ್ಟರ್ ರೂಪುಗೊಂಡಂತೆ ಅವನು ಚೀತೋಕೆ ಮೇಲೆ ಆಕ್ರಮಣ ಮಾಡಿದ ನಂತರ ಚೀತೋಕೆ ಕಣ್ಣುಗಳು ತೆರೆದುಕೊಳ್ತಾಳೆ ಮತ್ತು ಇದು ಕೇವಲ ಚೀತೋಕೆಯ ಕನಸು ಅಂತ ನಾವು ತಿಳಿದುಕೊಳ್ಳುತ್ತೇವೆ. ಇನ್ನೊಂದು ಬದಿನಲ್ಲಿದ್ದಾಗ ಟೇಸಂಗ್ ಸತ್ತವರ ಅಸ್ಥಿ ಪಂಜರಗಳ ಮೇಲೆ ಮಲಗಿದ್ದ ಏನಾಗುತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ನಾವು ಟೇಸಂಗ್ ಅದೇ ಕಥೆಗೆ ಹಿಂತಿರುಗುತ್ತೇವೆ ಮತ್ತು ಚೀತೋಕೆ ಉಳಿಸಲು ಬಂದಿದ್ದಾರೆ. ಎಲ್ಲಾ ಕೈದಿಗಳು ಸೋಲ್ಜರ್ ಬಟ್ಟೆಯನ್ನು ಧರಿಸಿ 6 ಗಂಟೆಗೆ ಅವರು ಇಲ್ಲಿಂದ ಹೊರಡಬೇಕು ಮತ್ತು ಭದ್ರತೆಯನ್ನು ಬಿಗಿಗೊಳಿಸಲಾಯಿತು. ಇಲ್ಲಿ ಹಾಸ್ಪಿಟಲ್ ನಲ್ಲಿ ಬಟ್ಟೆಗಳ ಸಹಾಯದಿಂದ ಹಗ್ಗವನ್ನು ತಯಾರಿಸಿ ಒಬ್ಬೊಬ್ಬರಾಗಿ ಕೈದಿಗಳನ್ನು ಕೆಳಗೆ ಕಳುಹಿಸಲಾಗುತ್ತದೆ. ಅಲ್ಲಿ ಕಮಿಷನರ್ನ ಸೆಕ್ಯೂರಿಟಿ ವ್ಯಾನ್ ನಲ್ಲಿ ಟೇಸಂಗ್ ನ ಮ್ಯಾನೇಜರ್ ಕಾಯುತ್ತಿದ್ದ. ಅವರೆಲ್ಲರೂ ಕೆಳಗಿಳಿಯುತ್ತಾರೆ. ಟೇಸಂಗ್ ಚೀತೋಕೆಗೆ ಹೇಳ್ತಾರೆ, ಈಗ ಕೆಳಗಿಳಿಯುವ ಸರದಿ ನಿಮ್ಮದು. ಚೀತೋಕೆ ಹೇಳ್ತಾಳೆ, ಇಲ್ಲ ನೀನು ಕೆಳಗಿಳಿ, ನಾನು ನನ್ನನ್ನು ನೋಡಿಕೊಳ್ಳಬಹುದು. ಅಷ್ಟರಲ್ಲಿ ಎಲ್ಲರೂ ಇಲ್ಲಿಂದ ಓಡುವುದನ್ನು ನೋಡಿದ ಒಬ್ಬ ಸೋಲ್ಜರ್ ಇಲ್ಲಿಗೆ ಬರ್ತಾನೆ ಮತ್ತು ಎಲ್ಲರಿಗೂ ಬುಲೆಟ್ ಶಬ್ದ ಕೇಳುತ್ತದೆ. ಯಾಕಂದ್ರೆ ಅವರಿಗೆ ಸಹಾಯ ಮಾಡುತ್ತಿದ್ದ ಸಣ್ಣ ಸೋಲ್ಜರ್ ಇತರ ಸೋಲ್ಜರ್ನಿಗೆ ಗುಂಡು ಹಾರಿಸಿದ್ದಾನೆ. ಶಬ್ದ ಕೇಳಿದ ನಂತರ ಎಲ್ಲರೂ ಈ ಮಹಡಿಗೆ ಬರಲು ಸ್ಟಾರ್ಟ್ ಮಾಡಿದ್ರು. ಅವರು ಕೈದಿಗಳಿಗೆ ಹೋಗುವ ಕಾರಿಡಾರ್ ನಲ್ಲಿ ಬಹಳಷ್ಟು ವಸ್ತುಗಳನ್ನು ಹೊಂದಿಸಿ ಬೇಲಿಯನ್ನು ಮಾಡ್ತಾರೆ ಮತ್ತು ಅವರ ಮೇಲೆ ಕಣ್ಣಿಡಲು ಸ್ಟಾರ್ಟ್ ಮಾಡ್ತಾರೆ. ಸೋಲ್ಜರ್ ಮತ್ತು ಈ ಜನರ ನಡುವೆ ಸಣ್ಣ ಹೋರಾಟ ಸ್ಟಾರ್ಟ್ ಆಗುತ್ತೆ. ಎರಡು ತಂಡಗಳು ಪರಸ್ಪರ ಗುಂಡು ಹಾರಿಸಲು ಪ್ರಾರಂಭಿಸುತ್ತವೆ. ಇಲ್ಲಿರುವಾಗ ಕಮಿಷನರ್ ಈ ಹಾಸ್ಪಿಟಲ್ ನ ಇನ್ಚಾರ್ಜ್ ಡಾಕ್ಟರ್ ಅನ್ನು ಕೇಳುತ್ತಾರೆ, ಏನು ನಡೆಯುತ್ತಿದೆ ಇಲ್ಲಿ, ಏನು ನಡೆಯುತ್ತಿದೆ ಅಂತ ನೀವು ನಿಜವಾಗಿಯೂ ತಿಳಿದುಕೊಳ್ಳಲು ಬಯಸಿದರೆ ಡಾಕ್ಟರ್ ಹೇಳ್ತಾರೆ, ಆಗ ನೀವು ಗವರ್ನರ್ ಜನರಲ್ ಅವರ ಅನುಮತಿಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಅಥವಾ ನೀವು ಹೋಗಿ ಲೇಡಿ ಮೇಡ ಅವರನ್ನು ಕೇಳಬಹುದು. ಇಲ್ಲಿಗೆ ಕರೆತರುವವರನ್ನು ಇಲ್ಲಿಂದ ಜೀವಂತವಾಗಿ ಬಿಡುಗಡೆ ಮಾಡುವುದಿಲ್ಲ ಅಂತ ಅವರು ಹೇಳ್ತಾರೆ. ಚೀತೋಕೆ ಟೇಸಂಗ್ ಮತ್ತು ಸೋಲ್ಜರ್ ನು ಫೈಟಿಂಗ್ ಮಾಡುತ್ತಿದ್ದನು ಮತ್ತು ಈ ಟೈಮ್ಲ್ಲಿ ಟೇಸಂಗ್ ನು ಬುಲೆಟ್ ಹೊಡೆದು ಗಾಯಗೊಂಡನು. ಇದರ ನಡುವೆ ಸಣ್ಣ ಸೋಲ್ಜರ್ ನು ಬುಲೆಟ್ ನಿಂದ ಸಾಯುತ್ತಾನೆ. ಸಾಯುವ ಮೊದಲು ಅವನು ಅವನ ಬ್ಯಾಡ್ಜ್ ಅನ್ನು ಚೀತೋಕೆಗೆ ನೀಡುತ್ತಾನೆ. ಚೀತೋಕೆ ಸಾಯಬೇಡ, ಧೈರ್ಯದಿಂದಿರು, ನಿನ್ನ ಮಾಮ್ಮಿನಗಾಗಿ ಕಾಯುತ್ತಿದ್ದಾಳೆ. ಆದ್ರೆ ಈಗ ತುಂಬಾ ತಡವಾಗಿದೆ. ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ಬಂದು ಎಲ್ಲರೂ ವ್ಯಾನ್ ನಲ್ಲಿ ಕುಳಿತಿದ್ದೀರಿ ಮತ್ತು ನೀವಿಬ್ಬರು ಉಳಿದಿದ್ದೀರಿ ಅಂತ ಹೇಳ್ತಾನೆ. ಅದನ್ನು ಕೇಳಿದ ಚೀತೋಕೆ ಕೆಳಗಿಳಿದು ನಮ್ಮಲ್ಲಿ ಒಬ್ಬರು ಸೋಲ್ಜರ್ ಗಮನವನ್ನು ಬೇರೆಡೆಗೆ ಸೆಳೆಯಬೇಕು ಅಂತ ಟೇಸಂಗ್ ಹೇಳ್ತಾನೆ. ಸೋಲ್ಜರ್ ಟೇಸಂಗ್ ಅವನನ್ನು ಕೊಲ್ಲುವ ಮೊದಲು ಅವರನ್ನು ಕೊಲ್ಲಬೇಡಿ ಅಂತ ಡಾಕ್ಟರ್ ಇಂದ ಆದೇಶವನ್ನು ಪಡೆಯುತ್ತಾರೆ. ಟೇಸಂಗ್ ಮ್ಯಾನೇಜರ್ ದುಃಖಿತನಾಗಿದ್ದನು, ಯಾಕಂದ್ರೆ ಅವನು ಬಹಳಷ್ಟು ಜನರನ್ನು ಉಳಿಸಿದನು, ಆದ್ರೆ ಅವನ ಬಾಸ್ ಬರಲಿಲ್ಲ. ಆದ್ರೆ ಅಸಿಸ್ಟೆಂಟ್ ನವೋಲ್ ಅವನಿಗೆ ನೀವು ಸಮಯಕ್ಕೆ ಹೊರಡಬೇಕು ಅಂತ ಆದೇಶವನ್ನು ನೀಡಿದರು. ಬಾಸ್ ಅಲ್ಲಿಯೇ ಇದ್ದರೂ ಸಹ ಅವನು ಹೊರಟು ಹೋದನು. ಇನ್ನೊಂದು ಬದಿನಲ್ಲಿ ಟೇಸಂಗ್ ಎಲ್ಲಾ ಸೋಲ್ಜರ್ ರೊಂದಿಗೆ ಒಬ್ಬಂಟಿಗನಾಗಿ ಹೋರಾಡುತ್ತಿದ್ದಾನೆ ಅಂತ ತೋರಿಸಲಾಗಿದೆ ಮತ್ತು ಈಗ ಅವನನ್ನು ಉಳಿಸಿಕೊಳ್ಳಲು ಅವನು ವೆಂಟಿಯ ಮೇಲೆ ಹತ್ತಿದನು ಮತ್ತು ಅವನನ್ನು ಹಿಡಿಯಲು ಸೋಲ್ಜರ್ ವೆಂಟ್ ಸುತ್ತಲೂ ಏರುತ್ತಾರೆ. ಆದ್ರೆ ಸತ್ತ ಜನರ ಅಸ್ಥಿ ಪಂಜರಗಳು ಬಿದ್ದಿದ್ದ ಅವನನ್ನು ಉಳಿಸಿಕೊಳ್ಳಲು ಅವನು ವೆಂಟಿಯಿಂದ ರೂಮಿಗೆ ಹಾರುತ್ತಾನೆ. ನಗರಕ್ಕೆ ಬಂದ ಟ್ರಕ್ ಜಿನ್ಟೇಕ್ ಅನ್ನು ಮೊದಲು ಅದರಿಂದ ಹೊರಹಾಕಲಾಯಿತು. ಅದಕ್ಕಾಗಿ ಅವರ ಫಾದರ್ ಕಾಯುತ್ತಿದ್ದರು. ಸ್ವಲ್ಪ ಟೈಮ್ ನಂತರ ಕಮಿಷನರ್ ಗರ್ಲ್ ಫ್ರೆಂಡ್ ಟ್ರಕ್ ನಿಂದ ಹೊರಬರುತ್ತಾಳೆ. ಅವನು ಅವಳನ್ನು ನೋಡಿ ಸಂತೋಷ ಪಡ್ತಾನೆ ಮತ್ತು ಅವಳನ್ನು ತಬ್ಬಿಕೊಳ್ತಾನೆ. ಅದರ ನಂತರ ಟೇಸಂಗ್ ನ ಮ್ಯಾನೇಜರ್ ಟ್ರಕ್ ನೊಂದಿಗೆ ಮುಂದೆ ಹೋಗ್ತಾನೆ ಮತ್ತು ಕಮಿಷನರ್ ಅವನ ಸ್ವಂತ ಟ್ರಕ್ ಅನ್ನು ಅವನ ಹಿಂದೆ ಕಳುಹಿಸ್ತಾನೆ. ಯಾಕಂದ್ರೆ ಜುಮ್ ಟೇಕ್ ಮತ್ತು ಅವನ ಗರ್ಲ್ ಫ್ರೆಂಡ್ ಅನ್ನು ಹೊರತುಪಡಿಸಿ ಎಲ್ಲರೂ ಜೀವಂತವಾಗಿರುವುದು ಅವನಿಗೆ ಇಷ್ಟವಿರಲಿಲ್ಲ. ಟೇಸಂಗ್ ನ ಮ್ಯಾನೇಜರ್ಗೆ ಇದು ಈಗಾಗಲೇ ತಿಳಿದಿತ್ತು. ಅದಕ್ಕಾಗಿಯೇ ಅವನು ಟ್ರಕ್ ಅನ್ನು ವೇಗವಾಗಿ ಓಡಿಸ್ತಾನೆ ಮತ್ತು ಮೋಸಗಾರನನ್ನು ನೋಡಲು ಬಾರ್ನಲ್ಲಿರುವ ಮಹಿಳೆ ಒಬ್ಬ ವ್ಯಕ್ತಿಯನ್ನು ಸೂಚಿಸುತ್ತಾಳೆ. ಅವಳು ಸೂಚಿಸುತ್ತಿದ್ದಂತೆ ಅನೇಕ ರಿಕ್ಷಾಗಳು ಕಮಿಷನರ್ ಟ್ರಕ್ ಗಿಂತ ಮುಂದೆ ಹೋಗುತ್ತವೆ. ಮ್ಯಾನೇಜರ್ ಟ್ರಕ್ ಅನ್ನು ಮುಂದಕ್ಕೆ ತೆಗೆದುಕೊಂಡು ಹೋದಾಗ ಕಮಿಷನರ್ ಲಾರಿ ಸಿಕ್ಕಿ ಹಾಕಿಕೊಂಡಿತು. ಸ್ವಲ್ಪ ಟೈಮ್ ನಂತರ ಕಮಿಷನರ್ ರ ಜನರು ಮ್ಯಾನೇಜರ್ ಟ್ರಕ್ ಅನ್ನು ಹಿಡಿದಾಗ ಅದರಲ್ಲಿ ಯಾರೂ ಪತ್ತೆಯಾಗಲಿಲ್ಲ ಮತ್ತು ಮ್ಯಾನೇಜರ್ ಈ ಟ್ರಕ್ ನಲ್ಲಿ ಜೂನ್ ಟೇಕ್ ಮತ್ತು ಅವನ ಗರ್ಲ್ ಫ್ರೆಂಡ್ ಹೊರತುಪಡಿಸಿ ಯಾರೂ ಇರಲಿಲ್ಲ ಅಂತ ಹೇಳ್ತಾರೆ. ಆದ್ರೆ ಟ್ರಕ್ ನಲ್ಲಿರುವ ಎಲ್ಲಾ ಜನರು ಮಹಿಳೆಯ ಬಾರ್ ನಲ್ಲಿ ಇಳಿದಿದ್ದಾರೆ ಅಂತ ತೋರಿಸಲಾಗಿದೆ. ಅಸಿಸ್ಟೆಂಟ್ ನವೋಲ್
ಅವರನ್ನು ಭೇಟಿಯಾಗುತ್ತಾನೆ ಮತ್ತು ಸಾಧ್ಯವಾದಷ್ಟು ಬೇಗ ಈ ನಗರವನ್ನು ತೊರೆಯುವಂತೆ ಕೇಳ್ತಾಳೆ. ಬಾರ್ನ ಹೊರಗಿನ ಮಹಿಳೆ ಜಪಾನಿನ ಸೆರೆಯಿಂದ ಈ ಜನರನ್ನು ಬಿಡುಗಡೆ ಮಾಡುವುದನ್ನು ಆಚರಿಸುತ್ತಿದ್ದಳು. ಇವತ್ತು ಕಮಿಷನರ್ ತಡವಾಗಿ ಮನೆಗೆ ಬರ್ತಾರೆ ಎಂಬ ನ್ಯೂಸ್ ಇಲ್ಲಿ ಲೇಡಿ ಮೇಡಾಗೆ ಸಿಗುತ್ತದೆ. ಇನ್ನೊಂದು ಬದಿನಲ್ಲಿ ನಮಗೆ ಹಾಸ್ಪಿಟಲ್ನ ಸೀನ್ ಅನ್ನು ತೋರಿಸಲಾಗಿದೆ. ಅವರು ಇಲ್ಲಿ ಖಾಲಿಯಾಗಿದ್ದ ಒಂದು ಲೋಟ ನೀರಿನಲ್ಲಿ ಸೀರಂ ಮತ್ತು ನಜಿನ್ ಅನ್ನು ಬೆರೆಸಿದ ಕಾರಣ ಲೆಫ್ಟಿನೆಂಟ್ ಚಿಂತಿತರಾಗಿದ್ದಾರೆ. ಇಲ್ಲಿ ನಾಲ್ಕು ಜನ ಬಂದಿದ್ದಾರೆ, ಚೇವೋಕೆ, ಟೆಸಾಂಗ್, ಕಮಿಷನರ್ ಗರ್ಲ್ ಫ್ರೆಂಡ್ ಮತ್ತು ಒಬ್ಬ ಸೋಲ್ಜರ್ ಎಂದರೆ ಈ ನಾಲ್ವರಲ್ಲಿ ಒಬ್ಬರು ಆ ನೀರನ್ನು ಕುಡಿದಿದ್ದಾರೆ ಅಂತ ಸೋಲ್ಜರ್ ಹೇಳ್ತಾನೆ. ಯಾರು ಮಾನ್ಸ್ಟರ್ ಆಗಿ ಬದಲಾಗುತ್ತಾರೆಂದು ಯಾರಿಗೂ ತಿಳಿದಿರಲಿಲ್ಲ. ಲೇಡಿ ಮೇಡ ಹಾಸ್ಪಿಟಲ್ನ ಇನ್ಚಾರ್ಜ್ ಡಾಕ್ಟರ್ ಅನ್ನು ಕರೆದು ಅವನ ಮೇಲೆ ಕೋಪಗೊಳ್ಳುತ್ತಾಳೆ ಮತ್ತು ನಾನು ನಿಮಗೆ ಏನು ಬೇಕು ನೀಡಿದ್ದೇನೆ, ಇಷ್ಟು ದೊಡ್ಡ ಆಸ್ಪತ್ರೆ ಎಕ್ಸ್ಪೆರಿಮೆಂಟ್ಗಾಗಿ ಹಣವನ್ನು ನೀಡಿದ್ದೇನೆ, ಆದ್ರೆ ನೀವು ಒಂದೇ ಒಂದು ಕೆಲಸವನ್ನು ಮಾಡಲು ಸಾಧ್ಯವಾಗಲಿಲ್ಲ. ಡಾಕ್ಟರು ಅವಳಲ್ಲಿ ಕ್ಷಮೆ ಕೇಳುತ್ತಾರೆ. ಆದ್ರೆ ಲೇಡಿ ಮೇಡ ನೀವು ಈಗ ರಿಸೈನ್ ನೀಡಬೇಕು ಅಂತ ಹೇಳ್ತಾರೆ. ಡಾಕ್ಟರು ಬೇಗನೆ ಅವಳಿಗೆ ಮಾನ್ಸ್ಟರ್ ಚಿತ್ರಗಳಿದ್ದ ರಿಪೋರ್ಟ್ ಅನ್ನು ತೋರಿಸ್ತಾರೆ. ಸದ್ಯಕ್ಕೆ ಮೌನವಾಗಿದ್ದಾಳೆ. ಅದನ್ನು ನೋಡಿದ ಮಹಿಳೆ ಮೇಡ ಇನ್ನೊಂದು ಬದಿನಲ್ಲಿ ಹಾಸ್ಪಿಟಲ್ನಲ್ಲಿ ನೈಟ್ರೋಜನ್ ಗ್ಯಾಸ್ದಿಂದ ಪ್ರಜ್ಞೆ ಕಳೆದುಕೊಳ್ಳಲು ಪ್ರಯತ್ನಿಸುತ್ತಿದ್ದಾಗ ಮತ್ತು ಲೆಫ್ಟಿನೆಂಟ್ ಈ ಆಲೋಚನೆಯಲ್ಲಿದ್ದರು, ಯಾರು ಮಾನ್ಸ್ಟರ್ನಾಗಿ ಬದಲಾಗುತ್ತಾರೆ ಮತ್ತು ಯಾವ ವಿನಾಶವು ಹರಡುತ್ತದೆ ಮತ್ತು ಅದನ್ನು ಹೇಗೆ ನಿಯಂತ್ರಿಸಲಾಗುತ್ತದೆ. ಈ ಜನರು ಹಾಸ್ಪಿಟಲ್ನಿಂದ ಓಡಿ ಹೋಗಿದ್ದಾರೆ ಮತ್ತು ಅವರ ರಿಯಾಲಿಟಿ ಎಲ್ಲರಿಗೂ ತಿಳಿಯುತ್ತದೆ. ಟೆಸಾಂಗ್ ಗು ಪ್ರಜ್ಞೆ ಬಂದಿದ್ದು ಇಲ್ಲಿಂದ ಹೊರಡಲು ಪ್ರಯತ್ನಿಸುತ್ತಿದ್ದಾರೆ ಅಂತ ತೋರಿಸಲಾಗಿದೆ. ಅವನು ರಕ್ತದಲ್ಲಿ ತೊಯ್ದಿದ್ದಾನೆ ಮತ್ತು ಅವನು ಅವನ ರಕ್ತದ ಕೈಗಳನ್ನು ಅಲ್ಲಿ ಸ್ಪರ್ಶಿಸಿದನೋ ಆ ಸ್ಥಳವು ಕತ್ತಲೆಯಾಗುತ್ತಿದೆ. ಮತ್ತು ಇದು ಸಾಮಾನ್ಯವಲ್ಲ, ಟೆಸಾಂಗ್ ಅವರ ಅಂಗಡಿಗೆ ಹೊಲಿಗೆ ಮಷೀನ್ ತಂದಿದ್ದ ಮಹಿಳೆ ಅವನ ಮಗನ ಬಗ್ಗೆ ತಿಳಿದುಕೊಳ್ಳಲು ಅವಳ ಹೊಲಿಗೆ ಮಷೀನ್ದೊಂದಿಗೆ ಬ್ಯಾಡ್ಜ್ ಅನ್ನು ಹಿಂತಿರುಗಿಸಲಾಗುತ್ತದೆ. ಅವಳು ನೋಡ್ತಾಳೆ ಮತ್ತು ಅವನ ಮಗ ಸತ್ತಿದ್ದಾನೆ ಅಂತ ತಿಳಿದುಕೊಳ್ಳುತ್ತಾಳೆ. ಇಲ್ಲಿ ಸೀನ್ ಕಟ್ ಆಗುತ್ತೆ ಮತ್ತು ನಮಗೆ ಕಮಿಷನರ್ ಗರ್ಲ್ ಫ್ರೆಂಡ್ ಅನ್ನು ತೋರಿಸಲಾಗುತ್ತದೆ ಮತ್ತು ಅವಳ ಮುಖದಲ್ಲಿ ಸ್ಟ್ರೇಂಜ್ ಆದ ಸಬ್ಜೆಕ್ಟ್ ಹೋಗುತ್ತದೆ. ಇದು ನಜಿನ್ ಲೆಫ್ಟಿನೆಂಟ್ ಆಫೀಸ್ನಿಂದ ಸೀರಂ ಮತ್ತು ನಜಿನ್ ನೀರನ್ನು ಕುಡಿದವಳು ಅವಳೇ. ಸ್ವಲ್ಪ ಟೈಮ್ ನಂತರ ರಕ್ತದಲ್ಲಿ ನೆನೆಸಿದ ಮಿಯುಂಜಾ ಒಬ್ಬ ವ್ಯಕ್ತಿಯನ್ನು ಬೀದಿನಲ್ಲಿ ಕ್ರೂರವಾಗಿ ಕೊಂದಿರುವುದನ್ನು ನಾವು ನೋಡ್ತೇವೆ. ಅವಳು ಅವಳ ಕೆಲವು ಹಳೆಯ ನೆನಪುಗಳನ್ನು ನೆನಪಿಸಿಕೊಳ್ಳುತ್ತಾಳೆ. ಅದರಲ್ಲಿ ಮಹಿಳೆ ಮೇಡ ತಾನು ಕಮಿಷನರ್ ಮಗನ ತಾಯಿಯಾಗಲಿದ್ದೇನೆ, ಆದ್ದರಿಂದ ಅವಳನ್ನು ಜಿಯೋಂಗ್ ಸಿಯಾಂಗ್ ಹಾಸ್ಪಿಟಲ್ನಲ್ಲಿ ಇರಿಸಲಾಗುವುದು ಅಂತ ಹೇಳಿದರು. ಆದ್ದರಿಂದ ಅವಳು ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಬಹುದು. ಆದ್ರೆ ಇಲ್ಲಿ ಅವಳು ತುಂಬಾ ಹಿಂಸಿಸಲ್ಪಟ್ಟಳು. ಲೇಡಿ ಮೇಡ ಮಾನ್ಸ್ಟರ್ನನ್ನು ನೋಡಲು ಹಾಸ್ಪಿಟಲ್ಗೆ ಹೋಗ್ತಾಳೆ. ಆದ್ರೆ ಲೆಫ್ಟಿನೆಂಟ್ ಡಾಕ್ಟರ್ಗೆ ಹೇಳ್ತಾನೆ, ಅಂತಹ ಮಹಿಳೆ ಇಲ್ಲಿಗೆ ಬರುವುದನ್ನು ನಿಷೇಧ ಮಾಡಲಾಗಿದೆ ಅಂತ. ಡಾಕ್ಟರು ಲೆಫ್ಟಿನೆಂಟ್ಗೆ ಅವಳು ಲೇಡಿ ಮೇಡ ಅಂತ ಹೇಳ್ತಾರೆ ಮತ್ತು ಇವರಿಂದ ಈ ಹಾಸ್ಪಿಟಲ್ ಮತ್ತು ಎಕ್ಸ್ಪೆರಿಮೆಂಟ್ ನಡೆಯುತ್ತಿದೆ. ಲೇಡಿ ಮೈದ ಮಾನ್ಸ್ಟರ್ ಬಳಿ ಹೋಗಿ ಅವಳನ್ನು ಅವಳ ಹೆಸರಿನಿಂದ ಕರೆದಾಗ ಅವಳು ಅವಳ ಮೇಲೆ ಆಕ್ರಮಣ ಮಾಡಲು ಹೊರಟಿದ್ದಳು. ಆದ್ರೆ ಅವಳ ಮುಖವನ್ನು ನೋಡಿದ ನಂತರ ಅವಳು ನಿಲ್ಲುತ್ತಾಳೆ. ಕಮಿಷನರ್ ಮಧ್ಯರಾತ್ರಿನಲ್ಲಿ ಎಚ್ಚರಗೊಂಡಾಗ ಅವನೊಂದಿಗೆ ಮಿಯೋಂಜಾ ಕಾಣುವುದಿಲ್ಲ. ಇಲ್ಲಿ ಸೋಲ್ಜರ್ ರಸಮವಸ್ತ್ರಗಳಿದ್ದ ರೂಮಿಗೆ ಟೆಸಾಂಗ್ ಬಂದಿದ್ದಾನೆ ಅಂತ ತೋರಿಸಲಾಗಿದೆ. ಅವನು ಯೂನಿಫಾರ್ಮ್ ಅನ್ನು ಧರಿಸುತ್ತಾನೆ ಮತ್ತು ಇಲ್ಲಿ ಅವನು ಲೇಡಿ ಮೇಡವನ್ನು ನೋಡ್ತಾನೆ. ಅವಕಾಶವನ್ನು ಪಡೆದುಕೊಂಡು ಅವನು ಲೇಡಿ ಮೇಡಾಳೊಂದಿಗೆ ಮಾತನಾಡ್ತಾನೆ ಮತ್ತು ಲೇಡಿ ಮೇಡ ಅವನೊಂದಿಗೆ ರೂಮ್ನಿಂದ ಹೊರಬರಲು ಸಹಾಯ ಮಾಡುವಂತೆ ಕೇಳ್ತಾನೆ. ಅವನು ಕಾರಿನಲ್ಲಿ ಕುಳಿತ ತಕ್ಷಣ ಟೆಸಾಂಗ್ಗೆ ಗಾಯಗಳಿಂದ ಪ್ರಜ್ಞಾಹೀನನಾಗಿದ್ದ ಚೇವೋಕೆ ಟೆಸಾಂಗ್ನ ಅಂಗಡಿಯ ಮುಂದೆ ಕುಳಿತು ಅವನಿಗಾಗಿ ಕಾಯುತ್ತಿದ್ದಳು. ಬಹುಶಃ ಅವನು ಇಲ್ಲಿಗೆ ಬರುವುದಿಲ್ಲ ಅಂತ ಅವಳ ಫಾದರ್ ಅವಳಿಗೆ ಅರ್ಥವಾಗುವಂತೆ ಹೇಳ್ತಾರೆ ಮತ್ತು ಇಲ್ಲಿ ಅವಳು ಅವನ ತಾಯಿಯನ್ನು ಹಾಸ್ಪಿಟಲ್ನಲ್ಲಿ ನೋಡಿದಳು ಮತ್ತು ಅವಳು ಮಾನ್ಸ್ಟರ್ ಆಗಿ ಬದಲಾಗಿದ್ದಾಳೆ ಅಂತ ಅವಳ ಫಾದರ್ಗೆ ಹೇಳ್ತಾಳೆ. ಟೆಸಾಂಗ್ ಎಚ್ಚರವಾಯಿತು. ಲೇಡಿ ಮೇಡ ಅವನ ಮುಂದೆ ನೀನು ಹಾಸ್ಪಿಟಲ್ನಲ್ಲಿ ಮಾಡಿದ್ದನ್ನು ನೀನು ಮಾಡಬಾರದಿತ್ತು ಅಂತ ಹೇಳಿದಳು. ಟೆಸಾಂಗ್ನ ಅಸಿಸ್ಟೆಂಟ್ನಿಗೆ ಆಗಾಗ ಕರೆಗಳು ಬರುತ್ತಿದ್ದವು ಮತ್ತು ಟೆಸಾಂಗ್ನ ಸಾವಿನ ಬಗ್ಗೆ ಸುಳ್ಳು ಸುದ್ದಿಗಳು, ಇತರರಿಗೆ ನಿಮ್ಮ ಜೀವಕ್ಕೆ ಅಪಾಯವನ್ನುಂಟು ಮಾಡಬಾರದು ಅಂತ ಹೇಳಲಾಗುತ್ತಿದೆ. ಅವಳು ಅಳಲು ಸ್ಟಾರ್ಟ್ ಮಾಡ್ತಾಳೆ. ಆದ್ರೆ ನಂತರ ಟೆಸಾಂಗ್ ಮತ್ತು ಅವನನ್ನು ನೋಡಿ ಅವಳು ಸಂತೋಷ ಪಡ್ತಾಳೆ. ಟೆಸಾಂಗ್ ತಕ್ಷಣ ಪೊಲೀಸ್ ಸ್ಟೇಷನ್ ಹೋಗ್ತಾನೆ. ಕೊರಿಯನ್ನರ ಬಿಡುಗಡೆಯನ್ನು ಆಚರಿಸುತ್ತಿರುವ ಎಲ್ಲ ಜನರನ್ನು ಇಲ್ಲಿ ಇರಿಸಲಾಗಿತ್ತು. ನಾನು ಕಮಿಷನರ್ರನ್ನು ಭೇಟಿಯಾಗಲು ಬಯಸುತ್ತೇನೆ ಅಂತ ಟೆಸಾಂಗ್ರು. ಅಲ್ಲಿ ಕಮಿಷನರ್ ಅವರು ಜೈಲಿನಿಂದ ಬಿಡುಗಡೆಯಾದ ಕೊರಿಯನ್ ಜನರ ಬಗ್ಗೆ ಕೇಳುತ್ತಿದ್ದರು. ಅವರ ಬಗ್ಗೆ ಏನನ್ನೂ ಹೇಳಲಿಲ್ಲ. ಅವನ ಗರ್ಲ್ ಫ್ರೆಂಡ್ ಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡುತ್ತಿದೆ ಅಂತ ಕಮಿಷನರ್ ಟೆಸಾಂಗ್ಗೆ ಹೇಳ್ತಾರೆ. ಅವಳು ಅವಳ ಸೇವಕಿಯ ಕಣ್ಣಿಗೆ ರಂಧ್ರವಿರುವಷ್ಟು ಕೆಟ್ಟ ರೀತಿಯಲ್ಲಿ ಕೊಂದಿದ್ದಾಳೆ. ಅವಳು ಅವಳ ಬ್ರೈನ್ ಅನ್ನು ತಿಂದಿದ್ದಾಳೆ ಎಂದರ್ಥ. ಅಲ್ಲಿ ಏನು ನಡೆಯುತ್ತಿದೆ ಮತ್ತು ಅವಳಿಗೆ ಏನಾಯಿತು ಅಂತ ಹೇಳಿ ಅಂತಹ ದೊಡ್ಡ ರಹಸ್ಯ ಟೆಸಾಂಗ್ ಅವನಿಗೆ ಫ್ರೀಯಾಗಿ ಹೇಳಲು ಹೋಗಲಿಲ್ಲ. ಅವನು ಅವನ ನಗರದ ಎಲ್ಲಾ ಜನರನ್ನು ಬಿಡುಗಡೆ ಮಾಡ್ತಾನೆ ಮತ್ತು ಹೊರಡ್ತಾನೆ. ಕಮಿಷನರ್ ಮತ್ತೆ ಅದೇ ಪೊಲೀಸ್ ಆಫೀಸರ್ಗೆ ಈ ಹಿಂದೆ ಅವರು ಮಾಡಿದ ಹಾಗೆ ಟೆಸಾಂಗ್ ಮೇಲೆ ಕಣ್ಣಿಡಲು ಹೇಳ್ತಾರೆ. ಟೆಸಾಂಗ್ ಚೇವೋಕೆ ಭೇಟಿಯಾಗಲು ಬಂದಾಗ ಚೇವೋಕೆ ಅವನನ್ನು ಅವನ ಶತ್ರು ಅಂತ ಪರಿಗಣಿಸುತ್ತಾಳೆ. ಚೇವೋಕೆ ಅವನನ್ನು ಕೊಲ್ಲುವ ಮೊದಲು ಅವಳು ಅವನ ಮುಖವನ್ನು ನೋಡಿ ಶಾಕಾಗುತ್ತಾಳೆ. ಅವನು ಇನ್ನು ಜೀವಂತವಾಗಿದ್ದನು. ಅವಳ ಕಣ್ಣುಗಳಿಂದ ನೀರು ಹೊರಬಂದಿತು. ಇಬ್ಬರು ಒಬ್ಬರನ್ನೊಬ್ಬರು ತಬ್ಬಿಕೊಳ್ತಾರೆ, ಯಾಕಂದ್ರೆ ಈಗ ಅವರಿಬ್ಬರು ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿಸುತ್ತಾರೆ. ಕಮಿಷನರ್ ಈಗ ಲೇಡಿ ಮೇಡ ಬಳಿಗೆ ಹೋಗಿ ಹಾಸ್ಪಿಟಲ್ನಲ್ಲಿ ಏನು ನಡೆಯುತ್ತಿದೆ ಅಂತ ಕೇಳ್ತಾನೆ. ಆದ್ರೆ ಲೇಡಿ ಮೇಡ ಕೂಡ ಅವನಿಗೆ ಏನನ್ನೂ ಹೇಳಲು ನಿರಾಕರಿಸುತ್ತಾಳೆ ಮತ್ತು ಆ ಹುಡುಗಿಯೊಂದಿಗೆ ನಿನಗೆ ಏನಾದರೂ ಸಂಬಂಧವಿದೆ ಅಂತ ಹೇಳ್ತಾರೆ. ನಾನು ಇದರ ಬಗ್ಗೆ ತಲೆಕೆಡಿಸಿಕೊಳ್ಳುವುದಿಲ್ಲ, ಆದ್ರೆ ಹೌದು, ನಮ್ಮ ಮದುವೆಯು ರಾಜಿಯಾಗಿದೆ ಅಂತ
ನೆನಪಿಡಿ, ನಾನು ಕೊರಿಯಾಕ್ಕೆ ಬರಲು ಬಯಸಿದ್ದೆ. ಅದಕ್ಕಾಗಿಯೇ ನಾನು ನಿನ್ನನ್ನು ಮದುವೆಯಾಗಿದ್ದೇನೆ ಮತ್ತು ನಿಮಗೆ ದೊಡ್ಡ ಕುಟುಂಬದ ಹಿನ್ನೆಲೆ ಬೇಕಿತ್ತು. ಅದಕ್ಕಾಗಿಯೇ ನೀವು ನನ್ನನ್ನು ಮದುವೆಯಾದಿರಿ. ಆದರೆ ಸಣ್ಣ ಮಹಿಳೆ ನಿಮ್ಮ ಮಗುವಿಗೆ ತಾಯಿಯಾಗಲಿರುವುದು ನನಗೆ ಸಮಸ್ಯೆಯಾಗಿದೆ. ಕಮಿಷನರ್ ಹೇಳ್ತಾರೆ, ಸರಿ ನೀವು ಇಲ್ಲಿಗೆ ಏಕೆ ಬಂದಿದ್ದೀರಿ ಅಂತ ನನಗೆ ತಿಳಿದಿದೆ. ಅವನು ಬೇರೆಯವರನ್ನು ಪ್ರೀತಿಸುತ್ತಾನೆ. ತೇಸಾಂಗ್ ನಿಜವಾಗಿ ಚೇವೋಕೆ ಅನ್ನು ಪ್ರೀತಿಸುತ್ತಾನೆ. ಇಷ್ಟು ಹೇಳಿ ಕಮಿಷನರ್ ನಿಲ್ಲದೆ ಹೊರಟು ಹೋದರು. ಲೇಡಿ ಮೇಡ ಈಗ ಲೆಫ್ಟಿನೆಂಟ್ ನನ್ನು ಭೇಟಿಯಾಗಲು ಹಾಸ್ಪಿಟಲ್ಗೆ ಹೋಗ್ತಾಳೆ. ಅವಳು ಅವನನ್ನು ಎಕ್ಸ್ಪೆರಿಮೆಂಟ್ಗಳ ಬಗ್ಗೆ ಕೇಳುತ್ತಾಳೆ ಮತ್ತು ಲೆಫ್ಟಿನೆಂಟ್ ಮನುಷ್ಯರು ಮಾನ್ಸ್ಟರ್ ಆಗಿ ಬದಲಾಗುತ್ತಿದ್ದಾರೆ ಅಂತ ಹೇಳ್ತಾರೆ. ಹಿಮಭರಿತ ಪರ್ವತಗಳ ಮಧ್ಯದಲ್ಲಿ ಕಂಡುಬರುವ ನಾಜಿನ್ ಎಂಬ ಸಣ್ಣ ಕ್ರಿಚರ್ಯಿಂದಾಗಿ ಈ ಕ್ರಿಚರ್ ಮಾನವನ ಮೆದುಳಿಗೆ ಹೋಗಿ ಅದನ್ನು ನಿಯಂತ್ರಿಸುತ್ತದೆ ಮತ್ತು ಚೇತೋಕೆ ಅಮ್ಮನಂತೆಯೇ ಅದನ್ನು ಮಾನ್ಸ್ಟರ್ನನ್ನಾಗಿ ಮಾಡುತ್ತದೆ. ಅದರ ನಂತರ ಕ್ರಿಚರ್ ಮನುಷ್ಯರ ಮೇಲೆ ಆಕ್ರಮಣ ಮಾಡಿ ಅವರ ಬ್ರೈನ್ ಅನ್ನು ತಿನ್ನುತ್ತದೆ. ನಿಯೋಂಗಜಾ ನಗರದಲ್ಲಿ ಅದೇ ರೀತಿ ಮಾಡುತ್ತಿತ್ತು. ತೇಸಾಂಗ್ ಮೇಲೆ ನಿಗಾ ಇಡುವಂತೆ ಕಮಿಷನರ್ ಹೇಳಿದ ಪೊಲೀಸ್ ಆಫೀಸರ್ ಮೇಲೆ ಆಕೆ ಹಲ್ಲೆ ನಡೆಸಿದ್ದಾಳೆ. ಅವನನ್ನು ಉಳಿಸಿಕೊಳ್ಳಲು ಪೊಲೀಸ್ ಅಧಿಕಾರಿ ಅವಳ ಮೇಲೆ ಗುಂಡು ಹಾರಿಸುತ್ತಾನೆ. ತೇಸಾಂಗ್ ಮತ್ತು ಚೇತೋಕೆ ಸಮೀಪದಲ್ಲಿ ನಿಂತಿದ್ದಾನೆ. ಈ ಶಬ್ದವನ್ನು ಕೇಳ್ತಾನೆ ಮತ್ತು ತಕ್ಷಣವೇ ಇಲ್ಲಿಗೆ ಬರ್ತಾನೆ. ಇಲ್ಲಿನ ಸಿಚುವೇಶನ್ ಅನ್ನು ನೋಡಿ ತೇಸಾಂಗ್ ಗಾಳಿಯಲ್ಲಿ ಬ್ಲಾಸ್ಟ್ ಮಾಡುತ್ತಾನೆ. ಅದು ಕಮಿಷನರ್ ಮತ್ತು ಎಲ್ಲಾ ಪೊಲೀಸ್ ಅಧಿಕಾರಿಗಳನ್ನು ಎಚ್ಚರಿಸುತ್ತದೆ. ಎಲ್ಲರಿಗೂ ಮಿಯೋಂಗ್ಜಾನ ಉಪಸ್ಥಿತಿಯ ಬಗ್ಗೆ ತಿಳಿದಿತ್ತು. ಮ್ಯೋಂಗ್ಜಾಳನ್ನು ಹಿಡಿಯಲು ಪೊಲೀಸರು ಈಗ ಅವಳನ್ನು ಬೆನ್ನಟ್ಟುತ್ತಿದ್ದರು ಮತ್ತು ಅವಳು ನನ್ನನ್ನು ಕೊಲ್ಲಬೇಡ, ನಾನು ಬದುಕಲು ಬಯಸುತ್ತೇನೆ ಅಂತ ಮುಂದೆ ಓಡುತ್ತಿದ್ದಳು. ಅವಳು ಕಾಡಿಗೆ ಬರುತ್ತಾಳೆ ಮತ್ತು ಈ ಮೊದಲೇ ಕಮಿಷನರ್ ಕಾರು ಅವಳ ಮುಂದೆ ನಿಲ್ಲುತ್ತದೆ. ಕಮಿಷನರ್ ಅವಳನ್ನು ಕೇಳ್ತಾನೆ, ನೀವು ಯಾಕೆ ಇಷ್ಟು ಜನರನ್ನು ಕೊಂದಿದ್ದೀರಿ? ನಿಮ್ಮೊಳಗೆ ಏನು ನಡೆಯುತ್ತಿದೆ ಮತ್ತು ನೀವು ಏನು ಯೋಚಿಸುತ್ತೀರಿ? ಹಲವಾರು ಜನರನ್ನು ಕೊಂದ ನಂತರ ನಾನು ನಿಮ್ಮ ಮಗುವನ್ನು ಸ್ವೀಕರಿಸುತ್ತೇನೆ. ಇಲ್ಲವೇ ಇಲ್ಲ. ಮಿಯೋಂಗ್ಜಾ ಕೋಪಗೊಳ್ಳುತ್ತಾಳೆ ಮತ್ತು ಅವಳು ಕಮಿಷನರ್ ಮೇಲೆ ಆಕ್ರಮಣ ಮಾಡಿ ಅವನನ್ನು ಕೊಲ್ಲುತ್ತಾಳೆ. ಕಮಿಷನರ್ ಇನ್ನೂ ಸಂಪೂರ್ಣವಾಗಿ ಸತ್ತಿಲ್ಲ. ಅವರನ್ನು ಹಾಸ್ಪಿಟಲ್ಗೆ ಕರೆದೊಯ್ಯಲಾಯಿತು. ಮತ್ತೊಂದೆಡೆ ಲೆಫ್ಟಿನೆಂಟ್ ಲೇಡಿ ಮೇಡಾಗೆ ಈ ಮಾನ್ಸ್ಟರ್ ತುಂಬಾ ಬುದ್ಧಿವಂತರು ಮತ್ತು ಅವರು ಭಾವನೆಗಳನ್ನು ಹೊಂದಿದ್ದಾರೆಂದು ಹೇಳ್ತಾನೆ. ಯಾಕಂದ್ರೆ ಮಾನ್ಸ್ಟರ್ನಿಗೆ ಅವಳ ಮಗಳು ಚೇವೋಕೆಯನ್ನು ಕೊಲ್ಲಲು ಸಾಧ್ಯವಾಗಲಿಲ್ಲ. ಈ ಹೆಸರನ್ನು ಕೇಳುತ್ತಿದ್ದಂತೆಯೇ ಲೇಡಿ ಮೇಡಾ ತಾನು ಟೆಸಾಂಗದೆ ಹುಡುಗಿ ಅಂತ ತಿಳಿದುಕೊಳ್ಳುತ್ತಾಳೆ. ಅವಳು ಲೆಫ್ಟಿನೆಂಟ್ಗೆ ಈ ಹಾಸ್ಪಿಟಲ್ನ ಇನ್ಚಾರ್ಜ್ ಅನ್ನು ಪಡೆಯಲು ನಾನು ನಿಮಗೆ ಸಹಾಯ ಮಾಡುತ್ತೇನೆ ಅಂತ ಹೇಳ್ತಾರೆ. ನೀವು ನಿಮ್ಮ ಎಕ್ಸ್ಪೆರಿಮೆಂಟ್ಗಳನ್ನು ಮುಂದುವರಿಸುತ್ತೀರಿ. ನೀವು ನನಗಾಗಿ ಮಾಡಬೇಕಾಗಿರುವುದು ಈ ಕ್ರಿಚರ್ಗಳನ್ನು ಟ್ರೈನಿಂಗ್ ನೀಡುವುದು. ಇದರಿಂದ ಅದು ಯಾವಾಗಲೂ ನನ್ನ ಮಾತನ್ನು ಕೇಳುತ್ತದೆ. ಚೇತೋಕೆ ಅವಳ ಮನೆಗೆ ಬಂದಾಗ ಅವಳು ಅವಳ ಫಾದರ್ ಅನ್ನು ಕಾಣಲಿಲ್ಲ. ಆದ್ರೆ ಅವನು ಅವನ ಹೆಂಡತಿಯನ್ನು ಭೇಟಿಯಾಗಲು ಹಾಸ್ಪಿಟಲ್ಗೆ ಹೋಗುತ್ತಿದ್ದಾನೆ ಅಂತ ಬರೆದ ಪತ್ರವನ್ನು ಪಡೆಯುತ್ತಾಳೆ. ಹಾಸ್ಪಿಟಲ್ನ ಹೊರಗೆ ಚೇತೋಕೆಯ ಫಾದರ್ ಎಲ್ಲರಿಗೂ ಹೇಳ್ತಾನೆ, ಎಕ್ಸ್ಪೆರಿಮೆಂಟ್ಗೆ ಒಳಗಾದ ಮಹಿಳೆ ನನ್ನ ಹೆಂಡತಿ. ಅದನ್ನು ಕೇಳುತ್ತಿದ್ದಂತೆಯೇ ಅವರನ್ನು ಲೆಫ್ಟಿನೆಂಟ್ನ ಮುಂದೆ ಕರೆತರಲಾಯಿತು. ಅವನಿಗೆ ಮಾನ್ಸ್ಟರ್ನನ್ನು ತೋರಿಸಲಾಗಿದೆ ಮತ್ತು ಅವನ ಹೆಂಡತಿ ಮಾನ್ಸ್ಟರ್ನಂತೆ ಬದಲಾಗಿರುವುದನ್ನು ನೋಡಿ ಅವನು ಲೆಫ್ಟಿನೆಂಟ್ ಮೇಲೆ ಆಕ್ರಮಣ ಮಾಡುವಷ್ಟು ಕೋಪಗೊಳ್ಳುತ್ತಾನೆ. ಈ ಮಾನ್ಸ್ಟರ್ ಕಂಟ್ರೋಲ್ನಲ್ಲಿ ಇರಲಿಲ್ಲ. ಲೆಫ್ಟಿನೆಂಟ್ ಈಗ ಚೇವೋಕೆಯನ್ನು ಇಲ್ಲಿಗೆ ಕರೆತರುವಂತೆ ಅವನ ಜನರಿಗೆ ಆದೇಶಿಸುತ್ತಾನೆ. ಇದರಿಂದಾಗಿ ಈ ಮಾನ್ಸ್ಟರ್ ಕಂಟ್ರೋಲ್ಗೆ ಬರುತ್ತದೆ. ಲೇಡಿ ಮೇಡಾಳ ಒತ್ತಾಯದ ಮೇರೆಗೆ ಕಮಿಷನರ್ ಟ್ರೀಟ್ಮೆಂಟ್ ಪಡೆಯುತ್ತಿದ್ದ ಅದೇ ಹಾಸ್ಪಿಟಲ್ನಲ್ಲಿ ಡಾಕ್ಟರು ವಿಷದ ಇಂಜೆಕ್ಷನ್ ನೀಡಿ ಸಾಯಿಸುತ್ತಾರೆ. ತೇಸಾಂಗ್ ಚೇತೋಕ್ ಅನ್ನು ರೂಮಿಗೆ ತರುತ್ತದೆ. ಅವನು ಜನರ ಬೆಲೆ ಬಾಳುವ ವಸ್ತುಗಳನ್ನು ಅಲ್ಲಿ ಇಡುತ್ತಿದ್ದನು. ಅಲ್ಲಿ ಅವನು ಅವಳಿಗೆ ಬ್ರಾಸ್ಲೆಟ್ ಅನ್ನು ಹಾಕ್ತಾನೆ ಮತ್ತು ಅವಳಿಗೆ ಏನೂ ಆಗುವುದಿಲ್ಲ ಅಂತ ಹೇಳ್ತಾನೆ. ಅದರ ನಂತರ ನಮಗೆ ಕಮಿಷನರ್ ಅವರ ಅಂತ್ಯಕ್ರಿಯೆಯ ಮುಂದಿನ ಸೀನ್ ಅನ್ನು ತೋರಿಸಲಾಗಿದೆ. ಇದರಲ್ಲಿ ಜಿಯೋಂಗ್ಸಿಯಾಂಗ್ ಹಾಸ್ಪಿಟಲ್ನ ಇನ್ಚಾರ್ಜ್ ಡಾಕ್ಟರು ಸಹ ಬಂದರು. ಅಲ್ಲಿ ಚೇತೋಕೆ ಅವನ ತಾಯಿಯನ್ನು ಮಾನ್ಸ್ಟರ್ನನ್ನಾಗಿ ಮಾಡಿದ್ದಕ್ಕಾಗಿ ಡಾಕ್ಟರಿಗೆ ಗುಂಡು ಹಾರಿಸುತ್ತಾನೆ ಮತ್ತು ಅವನಿಂದ ಸೇಡು ತೀರಿಸಿಕೊಳ್ತಾನೆ. ಜೈಲಿನಲ್ಲಿದ್ದಾಗ ಮಾನ್ಸ್ಟರ್ ಕಂಟ್ರೋಲ್ದಲ್ಲಿಲ್ಲ. ಅವನು ಎಲ್ಲಾ ಜೈಲುಗಳನ್ನು ಮುರಿದನು. ಇಲ್ಲಿ ಟೇಸಾಂಗ್ ಅವರು ತಮ್ಮ ಫ್ರೆಂಡ್ ಚುನ್ಟೆಕ್ ಅವರನ್ನು ಭೇಟಿಯಾಗುತ್ತಿದ್ದರು. ದಕ್ಷಿಣ ಕೊರಿಯಾದ ಸ್ವಾತಂತ್ರ್ಯಕ್ಕಾಗಿ ಕೆಲಸ ಮಾಡುತ್ತಿದ್ದಾಗ ಅವರು ಜಪಾನಿಯರನ್ನು ಕೊಲ್ಲಲು ಬಯಸಿದ ಬಾಂಬ್ ಅನ್ನು ಹೊಂದಿದ್ದರು. ಟೇಸಾಂಗ್ ಅವನಿಗೆ ಬಾಂಬ್ ಕೇಳುತ್ತಾನೆ ಮತ್ತು ನಾನು ಆ ಬಾಂಬ್ನಿಂದ ಆಸ್ಪತ್ರೆಯನ್ನು ಸ್ಫೋಟಿಸಲು ಬಯಸುತ್ತೇನೆ ಅಂತ ಹೇಳ್ತಾನೆ. ಅವನು ಏನನ್ನು ಹೇಳುವ ಮೊದಲು ಒಬ್ಬ ಮಹಿಳೆ ಬಂದು ಚೇವೋಕೆ ಡಾಕ್ಟರನ್ನು ಕೊಂದಿದ್ದಾಳೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿಗೆ ಬಂದ ನಂತರ ಅವನಿಗೆ ಚೇವೋಕೆ ಸಿಗುವುದಿಲ್ಲ. ಚೇತೋಕ್ ಮೇಲೆ ದೀರ್ಘಕಾಲ ಬೇಹುಗಾರಿಕೆ ನಡೆಸುತ್ತಿದ್ದ ಪೊಲೀಸ್ ಆಫೀಸರ್ ಅನ್ನು ಭೇಟಿಯಾಗುತ್ತಾನೆ ಮತ್ತು ಅವನ ಮೇಲೆ ಮಿಯೋಂಗ್ಜಾ ಕೂಡ ಆಕ್ರಮಣ ಮಾಡಿದ್ದರು. ಅವರು ಡಾಕ್ಟರ್ ಮರ್ಡರ್ ನಂತರ ಚೇವೋಕೆ ಸಿಕ್ಕಿಬಿದ್ದಾಗ ಅವಳು ಇದ್ದಕ್ಕಿದ್ದಂತೆ ಕಣ್ಮರೆಯಾದಳು. ಚೇತೋಕೆ ಅನ್ನು ಹಿಡಿಯಲು ಟೆಸಾಂಗ್ ನ ಮನೆಯ ಮೇಲೂ ಆಕ್ರಮಣ ಮಾಡಲಾಗಿದೆ. ಅದನ್ನು ನೋಡಿದ ಅವನ ಸರ್ವೆಂಟ್ನು ಉದ್ವಿಗ್ನಗೊಂಡು ಒಬ್ಬ ಜಪಾನಿಯನ್ನು ಕರೆದು ನೀನು ನನಗೆ ಮಾತು ಕೊಟ್ಟಿದ್ದೀಯ ಅಂತ ಹೇಳ್ತಾನೆ. ನೀವು ನನ್ನನ್ನು ಇಲ್ಲಿಂದ ಹೊರತರುತ್ತೀರಿ, ಆದ್ರೆ ಜಪಾನಿಯರು ಫೋನ್ ಅನ್ನು ಸುಲಭವಾಗಿ ಸ್ಥಗಿತಗೊಳಿಸುತ್ತಾರೆ. ಟೆಸಾಂಗ್ ನ ಮ್ಯಾನೇಜರ್ ಇದೆಲ್ಲವನ್ನು ಕೇಳಿದನು ಮತ್ತು ಅವನ ಫ್ರೆಂಡ್ ತನಗೆ ಮೋಸ ಮಾಡುತ್ತಿದ್ದಾನೆ ಅಂತ ಅವನಿಗೆ ತಿಳಿಯಿತು. ಮತ್ತೊಂದೆಡೆ ಲೆಫ್ಟಿನೆಂಟ್ ಮಾನ್ಸ್ಟರ್ ಕ್ರಿಚರ್ ಹಸಿವಿನಿಂದ ಕಂಟ್ರೋಲ್ದಲ್ಲಿಲ್ಲ ಅಂತ ನಂಬಿದರು ಮತ್ತು ಈಗ ಅದು ಆಹಾರವನ್ನು ಬಯಸ್ತಾನೆ. ಆದ್ರೆ ಅವನಿಗೆ ಆಹಾರವಾಗಿ ಬಡಿಸಲು ಅವರಿಗೆ ಯಾವುದೇ ಕೈದಿಗಳಿಲ್ಲ. ಚೇಗೋಕೆಯ ಫಾದರ್ ಜೈಲಿನಿಂದ ಬಿಡುಗಡೆಯಾಗಿ ಜೈಲಿನಿಂದ ಹೊರಬಂದ ನಂತರ ಅವನು ಬಂದೂಕಿನಿಂದ ಈ ಎಲ್ಲ ಜನರನ್ನು ಕೊಲ್ಲಲು ಸ್ಟಾರ್ಟ್ ಮಾಡ್ತಾನೆ. ಅದರ ನಂತರ ಸೀನ್ ಶಿಫ್ಟ್ ಆಗುತ್ತೆ ಮತ್ತು ಲೇಡಿ ಮೇಡಾ ಟೇಸಾಂಗ್ ಅನ್ನು ಭೇಟಿಯಾಗಲು ಬಂದಿದ್ದಾಳೆಂದು ನಮಗೆ ತೋರಿಸಲಾಗುತ್ತದೆ. ಇಲ್ಲಿ ಅವಳ ಅಸಿಸ್ಟೆಂಟ್ ನವೊನ್ ಕೂಡ ಇದ್ದಳು. ಅವಳು ಅವನ ಟೇಸಾಂಗ್ ಅನ್ನು ಅರ್ಥ ಮಾಡಿಕೊಳ್ಳುವುದು ಸರಿಯೇ ಅಂತ ಟೇಸಾಂಗ್ ಅನ್ನು ಕೇಳುತ್ತಾಳೆ. ಹೌದು, ಅವಳು ನನ್ನ ಫ್ಯಾಮಿಲಿ ಅಂತ ಹೇಳ್ತಾರೆ. ಅವಳು ಟೇಸಾಂಗ್ಗೆ ನೀನು ಹುಡುಕುತ್ತಿರುವವನು ಕಾಣುವುದಿಲ್ಲ, ಯಾಕಂದ್ರೆ ಅವಳು ಸತ್ತಿದ್ದಾಳೆ. ನೀನು ಚೇತೋಕೆ ಅವಳಿಗೆ ಏನಾಯಿತು ಅಂತ ಟೇಸಾಂಗ್ ಕೇಳುತ್ತಾನೆ. ಲೇಡಿ ಮೇಡಾ ಮತ್ತೆ ಹೇಳ್ತಾರೆ, ನೀವು ಅವಳ
ಅವಳನ್ನು ಮತ್ತೆ ಹುಡುಕದಿರುವುದು ಉತ್ತಮ. ಅವಳು ಸತ್ತಿದ್ದಾಳೆ. ಟೇಸಾಂಗ್ ಕೋಪದಿಂದ ಅವಳಿಗೆ ಹೇಳ್ತಾರೆ, ನೀವು ಏನು ಹೇಳಿದರೂ ನನ್ನ ಹೃದಯ ಕೇಳುವುದಿಲ್ಲ ಮತ್ತು ನಾನು ಅವಳನ್ನು ಹುಡುಕುತ್ತೇನೆ. ಇದನ್ನೆಲ್ಲ ಕೇಳಿದ ಮೇಡನ್ ಲೇಡಿ ದುಃಖಿತಳಾಗುತ್ತಾಳೆ. ಅವಳು ಅಲ್ಲಿಂದ ಹೊರಟು ಟೇಸಾಂಗ್ಗೆ, ನಿನ್ನ ಯೋಗಕ್ಷೇಮವನ್ನು ಬಯಸುವವನು ನಾನೊಬ್ಬಳೆ ಅಂತ ಹೇಳ್ತಾಳೆ. ನಿಮ್ಮ ಫ್ಯಾಮಿಲಿ ಅಂತ ನೀವು ಪರಿಗಣಿಸುವ ಯಾವುದೇ ಜನರು ನಿಮ್ಮೊಂದಿಗೆ ಇಲ್ಲ. ಸ್ವಲ್ಪ ಚಿತ್ರಹಿಂಸೆಗೊಳಗಾದರು ನಿಮ್ಮ ಮ್ಯಾನೇಜರ್ ನಿಮ್ಮ ಸತ್ಯವನ್ನು ಹೇಳಲು ಸಿದ್ಧರಾಗಿದ್ದರು ಮತ್ತು ನಿಮ್ಮ ಅಸಿಸ್ಟೆಂಟ್ ನವೋಲ್ ನಿಮ್ಮ ತಾಯಿಯ ಬಗ್ಗೆ ಜಪಾನೀಸ್ಗೆ ತಿಳಿಸಿದರು ಮತ್ತು ನಿಮ್ಮ ಸರ್ವೆಂಟ್ ಜಪಾನ್ಗೆ ಹೋಗಲು ಬಯಸ್ತಾನೆ. ಸತ್ಯವನ್ನು ತಿಳಿದ ನಂತರ ಅವರು ಮೂವರು ಟೇಸಾಂಗ್ನಿಂದ ನಾಚಿಕೆ ಪಟ್ಟರು. ನನಗೆ ಈ ವಿಷಯಗಳು ಈಗಾಗಲೇ ತಿಳಿದಿವೆ ಮತ್ತು ಅವರು ಜೀವಂತವಾಗಿರಲು ಬಯಸಿದ್ದರಿಂದ ಅವರು ಹಾಗೆ ಮಾಡಿದರು. ನನ್ನ ಮಾಮ್ ಹೇಳಿದಂತೆ ನಾನು ಜೀವಂತವಾಗಿರಲು ಬಯಸುತ್ತೇನೆ. ಅಸಿಸ್ಟೆಂಟ್ ನವಲ್ ಅಳಲು ಸ್ಟಾರ್ಟ್ ಮಾಡ್ತಾಳೆ ಮತ್ತು ನನ್ನ ಬಗ್ಗೆ ನಿನಗೆ ಯಾವಾಗ ತಿಳಿಯಿತು ಅಂತ ಕೇಳ್ತಾಳೆ. ನಿನ್ನನ್ನು ಜೈಲಿನಿಂದ ಹೊರಹಾಕಿದ ದಿನದಿಂದ ಮತ್ತು ನನ್ನ ತಾಯಿಯ ಬಗ್ಗೆ ನಾನು ನಿನ್ನನ್ನು ಕೇಳಿದಾಗ ಟೇಸಾಂಗ್ ಕೇಳಿದ್ದೆ. ನಿಜವಾಗಿ ಜಪಾನಿಯರು ನವಲ್ಗೆ ಟಾರ್ಚರ್ ನೀಡಿದರು ಮತ್ತು ಅವಳು ಬಯಸದಿದ್ದರು ಅವಳಂತಹ ಜನರ ಬಗ್ಗೆ ಹೇಳಬೇಕಾಗಿತ್ತು. ಸೀನ್ ಕಟ್ ಆಗುತ್ತೆ ಮತ್ತು ಲೇಡಿ ಮೇಡಾ ಚೇವೋಕೆಯನ್ನು ಬಂಧಿಸಿ ಚಿಯೋಂಗ್ನ ಹಾಸ್ಪಿಟಲ್ಗೆ ಕರೆದೊಯ್ದಳು ಅಂತ ನಮಗೆ ತೋರಿಸಲಾಗಿದೆ. ಇದರಿಂದಾಗಿ ಅವಳನ್ನು ಮಾನ್ಸ್ಟರ್ನಂತೆ ಮಾಡಬಹುದು ಅಂತ ಮತ್ತು ಟೇಸಾಂಗ್ ಮತ್ತು ಅವಳ ಜೀವನವನ್ನು ಬಿಡಬಹುದು. ಇಲ್ಲಿ ಮನೆಯಲ್ಲಿ ಎಲ್ಲರೂ ಟೇಸಾಂಗ್ಗೆ ಕ್ಷಮೆ ಕೇಳುತ್ತಿದ್ದರು ಮತ್ತು ಟೇಸಾಂಗ್ನ ಸರ್ವೆಂಟ್ ಟೇಸಾಂಗ್ಗೆ ಹೇಳ್ತಾನೆ, ನೀವು ನನ್ನನ್ನು ನಂಬದಿದ್ದರೂ ನಾನು ಇನ್ನೂ ನಿಮ್ಮೊಂದಿಗಿದ್ದೇನೆ ಮತ್ತು ಚೇತೋಕೆ ಎಲ್ಲಿದೆ ಅಂತ ನನಗೆ ತಿಳಿದಿದೆ. ಈಗ ಟೇಸಾಂಗ್ ಅವನ ಫ್ರೆಂಡ್ ಚುನ್ಟೆಕ್ ಅನ್ನು ಭೇಟಿಯಾಗುತ್ತಾನೆ ಮತ್ತು ಬಾಂಬ್ ತೆಗೆದುಕೊಂಡು ಹಾಸ್ಪಿಟಲ್ಗೆ ಹೋಗ್ತಾನೆ. ಯಾರೋ ಹಾಸ್ಪಿಟಲ್ನ ಹೊರಗೆ ರಿಕ್ಷಾವನ್ನು ಬೀಳಿಸ್ತಾರೆ. ಅದು ಸೋಲ್ಜರ್ರ ಗಮನವನ್ನು ಸೆಳೆಯುತ್ತದೆ ಮತ್ತು ಟೇಸಾಂಗ್ ಆಸ್ಪತ್ರೆಯೊಳಗೆ ಹೋಗ್ತಾನೆ. ಸ್ವಲ್ಪ ಹೊತ್ತಿನ ನಂತರ ರಿಕ್ಷಾ ಸಿಡಿದು ಒಳಗಿದ್ದ ಮಾನ್ಸ್ಟರ್ ಎಲ್ಲರನ್ನು ಹೊಡೆಯುತ್ತಿತ್ತು. ಮಾನ್ಸ್ಟರ್ನನ್ನು ನಿಯಂತ್ರಿಸಲು ಲೆಫ್ಟಿನೆಂಟ್ ಅವಳ ಮಗಳು ಚೇಗೋಕೆಯನ್ನು ಗನ್ ಪಾಯಿಂಟ್ನಲ್ಲಿ ಇರಿಸಿದನು. ಚೇಗೋಕೆಯ ಫಾದರ್ ಇನ್ನೂ ವೆಂಟ್ನಲ್ಲಿ ಅಡಗಿಕೊಂಡಿದ್ದರು. ಟೇಸಾಂಗ್ ವೆಂಟ್ನಲ್ಲಿ ಬರ್ತಾರೆ ಮತ್ತು ಅವರು ಪರಸ್ಪರ ಬಂದೂಕುಗಳನ್ನು ತೋರಿಸ್ತಾರೆ. ಆದರೆ ಒಬ್ಬರನ್ನೊಬ್ಬರು ನೋಡುವಾಗ ಅವರ ಬಂದೂಕು ಬಿಡ್ತಾರೆ. ಟೇಸಾಂಗ್ ಅವರಿಗೆ ಎರಡು ಟಿಕೆಟ್ ನೀಡ್ತಾನೆ ಮತ್ತು ಅವನ ಮಗಳನ್ನು ಉಳಿಸುವಾಗ ಹೊರಡಲು ಕೇಳ್ತಾನೆ. ಆದರೆ ಚೇಗೋಕೆಯ ಅಪ್ಪ ಬೇಡ ಎನ್ನುತ್ತಾನೆ, ನನ್ನ ಜೀವನ ಹಾಳಾಗಿದೆ, ನನ್ನ ಸಂಗಾತಿಯೂ ಹೋಗಿದ್ದಾಳೆ, ನಿನ್ನ ಜೀವನ ಈಗಷ್ಟೇ ಶುರುವಾಗಿದೆ, ನೀನು ಇನ್ನೂ ಚಿಕ್ಕವಳು, ನನ್ನ ಮಗಳನ್ನು ನೋಡಿಕೊಳ್ಳಿ. ಅವರು ಅಂತಿಮವಾಗಿ ತಮ್ಮ ಆಪರೇಷನ್ಗೆ ಹೊರಡ್ತಾರೆ. ಚೇಗೋಕೆ ಅಂತ ಬಿಟ್ಟು ಲೆಫ್ಟಿನೆಂಟ್ ಏನೋ ತೆಗೆದುಕೊಳ್ಳಲು ಅವರ ಲ್ಯಾಬ್ಗೆ ಬರ್ತಾನೆ ಮತ್ತು ಮಾನ್ಸ್ಟರ್ನು ಇಲ್ಲಿಗೆ ತಲುಪುತ್ತಾನೆ. ಇನ್ನೊಂದು ಬದಿನಲ್ಲಿ ಟೇಸಾಂಗ್ ಚೇಗೋಕೆಯನ್ನು ಉಳಿಸಿದನು. ಅವನು ಸೋಲ್ಜರ್ನನ್ನು ಗುಂಡು ಹಾರಿಸ್ತಾನೆ ಮತ್ತು ಚೇಗೋಕೆಯನ್ನು ಉಳಿಸಲು ಪ್ರಯತ್ನಿಸುತ್ತಿದ್ದನು. ಚೇಗೋಕೆ ಫಾದರ್ ಮಾನ್ಸ್ಟರ್ನನ್ನು ನೋಡ್ತಾನೆ. ಅವನು ಅವನ ಲಾಕೆಟ್ ಅನ್ನು ಮಾನ್ಸ್ಟರ್ ಮುಂದೆ ನೇತು ಹಾಕ್ತಾನೆ. ಇದು ಮಾನ್ಸ್ಟರ್ನಿಗೆ ಎಲ್ಲಾನೂ ನೆನಪು ಬರುತ್ತೆ. ಕಂಟ್ರೋಲ್ ದಲ್ಲಿರದ ಮಾನ್ಸ್ಟರ್ ಕಂಟ್ರೋಲ್ಗೆ ಬರುತ್ತದೆ ಮತ್ತು ಈಗ ಚೇಗೋಕೆ ಫಾದರ್ ಅವನ ಮುಂದೆ ಬರ್ತಾನೆ ಮತ್ತು ನಾವು ಹೊರಡಬೇಕು ಅಂತ ಹೇಳ್ತಾರೆ. ಅವರು ಹೇಳುತ್ತಿದ್ದಂತೆ ಬಾಂಬ್ಗಳು ಬ್ಲಾಸ್ಟ್ ಕೊಳ್ಳತೊಡಗಿದವು. ಈ ಬಾಂಬ್ ಅನ್ನು ಅವರು ಮತ್ತು ಟೇಸಾಂಗ್ ಹಾಕ್ತಾರೆ. ಬ್ಲಾಸ್ಟ್ ಕಾರಣ ಅವ್ಯವಸ್ಥೆ ಉಂಟಾಯಿತು ಮತ್ತು ಟೇಸಾಂಗ್ ಇದರ ಲಾಭವನ್ನು ಪಡೆಯುತ್ತದೆ ಮತ್ತು ಚೇತೋಕೆ ಅಂತ ಓಡಿ ಹೋಗ್ತಾನೆ. ಈ ವಿನಾಶದಲ್ಲಿ ಎಲ್ಲಿಯೂ ಮಾನ್ಸ್ಟರ್ ಸುಡುವುದನ್ನು ನಾವು ನೋಡಲಾಗಲಿಲ್ಲ. ಹಾಸ್ಪಿಟಲ್ ನಿಂದ ಹೊರಬಂದ ನಂತರ ಚೇತೋಕೆ ಟೇಸಾಂಗ್ಗೆ ಹೇಳ್ತಾರೆ, ನಾನು ಇನ್ನು ಮುಂದೆ ನಿಮ್ಮೊಂದಿಗೆ ಇರಲು ಬಯಸುವುದಿಲ್ಲ, ಯಾಕಂದ್ರೆ ನಾನು ಡಾಕ್ಟರ್ ಅನ್ನು ಕೊಂದಿದ್ದೇನೆ ಮತ್ತು ಪೊಲೀಸರು ನನ್ನನ್ನು ಹಿಂಬಾಲಿಸುತ್ತಾರೆ. ಅವರು ನನ್ನನ್ನು ಯಾವಾಗ ಬೇಕಾದರೂ ಹಿಡಿಯುತ್ತಾರೆ ಮತ್ತು ನೀವು ಸಹ ಅಪಾಯದಲ್ಲಿರುತ್ತೀರಿ. ನನ್ನನ್ನು ಅರ್ಥ ಮಾಡಿಕೊಳ್ಳು, ನಾನು ನಿನ್ನನ್ನು ರಕ್ಷಿಸುತ್ತೇನೆ ಅಂತ ಟೇಸಾಂಗ್ ಹೇಳ್ತಾನೆ. ಈ ಸೀನ್ನಲ್ಲಿ ನಾವು ಹಾಸ್ಪಿಟಲ್ನ ಮುರಿದ ಗೋಡೆಯನ್ನು ನೋಡುತ್ತೇವೆ, ಅಂದರೆ ಮಾನ್ಸ್ಟರ್ ಓಡಿ ಹೋಗಿದೆ ಮತ್ತು ನಗರದಲ್ಲಿ ಮುಕ್ತವಾಗಿ ತಿರುಗಾಡುತ್ತಿದೆ. ಟೇಸಾಂಗ್ ಮತ್ತು ಚೇಗೋಕೆ ಇದ್ದ ಸ್ಥಳ, ಅವನ ಸರ್ವೆಂಟ್ನು ಆಭರಣ ಮತ್ತು ಹಣವನ್ನು ತುಂಬಿದ ಬ್ಯಾಗ್ ಅನ್ನು ತರುತ್ತಾನೆ. ಅದನ್ನು ತೆಗೆದುಕೊಂಡು ಅವರು ನಗರದಿಂದ ದೂರ ಹೋಗಲು ಯೋಜಿಸುತ್ತಿದ್ದರು. ಆದರೆ ಅನೇಕ ಜನರು ಅವರನ್ನು ಸುತ್ತುವರೆದಿದ್ದರು. ಅವರು ಲೇಡಿ ಮೇಡಾ ಅವರ ಜನರು ಈಗ ಲೇಡಿ ಮೇಡಾ ಕಾರನ್ನು ಬಿಟ್ಟು ಟೇಸಾಂಗ್ಗೆ ಚೇಗೋಕೆಯನ್ನು ಉಳಿಸಲು ಬಯಸಿದರೆ ಸರಿ, ನೀವು ಅವಳನ್ನು ಉಳಿಸಬಹುದಿತ್ತು, ಆದ್ರೆ ನೀವು ಆಸ್ಪತ್ರೆಯನ್ನು ಏಕೆ ನಾಶಪಡಿಸಿದ್ದೀರಿ? ಟೇಸಾಂಗ್ ಅವಳನ್ನು ಕೇಳುತ್ತಾನೆ, ನೀವು ಅಲ್ಲಿ ಮಾಡುತ್ತಿದ್ದ ಎಕ್ಸ್ಪರಿಮೆಂಟ್ಗಳು ಸರಿಯಾಗಿದೆ? ಲೇಡಿ ಮೇಡಾ ಉತ್ತರಿಸಲಿಲ್ಲ ಮತ್ತು ನಾನು ನಿನ್ನನ್ನು ಇಷ್ಟಪಡುತ್ತೇನೆ, ಆದ್ರೆ ಚೇಗೋಕೆ ನಿನ್ನನ್ನು ತೆಗೆದುಕೊಂಡಳು ಅಂತ ಹೇಳ್ತಾರೆ. ಮತ್ತು ಇದಕ್ಕೂ ಮೊದಲು ನಾನು ಇಷ್ಟಪಡುವ ಫ್ರೆಂಡ್ ನನ್ನು ನಾನು ಹೊಂದಿದ್ದೆ, ಅದನ್ನು ನನ್ನ ಚೇಗೋಕೆ ಅವರ ಮಾಮ್ ತೆಗೆದುಕೊಳ್ಳಲಾಗಿದೆ. ಹೀಗೆ ಹೇಳುತ್ತಾ ಅವಳು ಹೊರಟು ಹೋದಳು ಮತ್ತು ಅವಳ ಗೂಂಡಾಗಳು ಅವರ ಮೇಲೆ ಆಕ್ರಮಣ ಮಾಡಲು ಸ್ಟಾರ್ಟ್ ಮಾಡ್ತಾರೆ. ಗೂಂಡಾಗಳು ಅವರನ್ನು ಕೊಲ್ಲುವ ಮೊದಲು ಕ್ರೀಚರ್ ಅವಳ ಮಗಳನ್ನು ಉಳಿಸಲು ಪ್ರವೇಶಿಸುತ್ತದೆ ಮತ್ತು ಒಂದೇ ನಿಮಿಷದಲ್ಲಿ ಎಲ್ಲಾ ಗೂಂಡಾಗಳನ್ನು ಕೊಲ್ಲುತ್ತದೆ. ಈ ಹೋರಾಟದಲ್ಲಿ ಅದರ ಒಂದು ಕೈಕಟ್ ಆಗಿತ್ತು. ಅವಳು ಟೇಸಾಂಗ್ ಅನ್ನು ಕೆಟ್ಟದಾಗಿ ಪರಿಗಣಿಸುತ್ತಾಳೆ ಮತ್ತು ಅವಳು ಟೇಸಾಂಗ್ ಅನ್ನು ಕೊಲ್ಲುವ ಮೊದಲು ಅವನನ್ನು ಉಳಿಸಲು ಚೇಗೋಕೆ ಮುಂದೆ ಬಂದು, ಅಮ್ಮ ನಾನು ಈ ಮನುಷ್ಯನನ್ನು ಪ್ರೀತಿಸುತ್ತೇನೆ ಅಂತ ಹೇಳ್ತಾಳೆ. ಚೇಗೋಕೆ ಈ ಆಕ್ರಮಣದಿಂದ ತೀವ್ರವಾಗಿ ಗಾಯಗೊಂಡು ಶೀಘ್ರದಲ್ಲೇ ಸಾಯುತ್ತಾಳೆ. ಬೆಳಿಗ್ಗೆ ಲೇಡಿ ಮೇಡಾ ಚರ್ಚ್ನಲ್ಲಿ ಅನೇಕ ಜನರೊಂದಿಗೆ ಇದ್ದರು. ಅವಳು ಪತ್ರವನ್ನು ಪಡೆದಾಗ ಮತ್ತು ಅದನ್ನು ಕೊನೆಯ ಮೀಟಿಂಗ್ ಅಂತ ಬರೆಯಲಾಯಿತು. ಅವಳು ಹಿಂದೆ ತಿರುಗಿ ನೋಡ್ತಾಳೆ, ಅಲ್ಲಿ ಟೇಸಾಂಗ್ನ ಮ್ಯಾನೇಜರ್ ಇದ್ದನು, ಆದ್ರೆ ಅವನು ಹೋದಾಗ ಈ ಸ್ಥಳವು ಬ್ಲಾಸ್ಟ್ ಕೊಳ್ಳುತ್ತದೆ. ಅದರ ನಂತರ ಕಮಿಷನರ್ ಗರ್ಲ್ ಫ್ರೆಂಡ್ ಮತ್ತು ಲೆಫ್ಟಿನೆಂಟ್ ರೂಮ್ನಲ್ಲಿದ್ದ ಹಾಸ್ಪಿಟಲ್ನ ಸೀನ್ ಅನ್ನು ತೋರಿಸಲಾಗಿದೆ. ಮರುದಿನ ಬಾರ್ನಲ್ಲಿ ಟೇಸಾಂಗ್ರನ್ನು ಎಲ್ಲರೂ ಹೊಗಳುತ್ತಿದ್ದರು, ಯಾಕಂದ್ರೆ ಅವರು ದೊಡ್ಡ ಜಪಾನೀಸ್ ವ್ಯಕ್ತಿಗಳನ್ನು ಬ್ಲಾಸ್ಟ್ನಲ್ಲಿ ಮುಗಿಸಿದರು. ಆದ್ರೆ ಈಗ ಟೇಸಾಂಗ್ ಅವನ ಹಳೆಯ ಸ್ವಭಾವಕ್ಕೆ ಮರಳಿದನು. ತಾನು ದೇಶಪ್ರೇಮಿಯಲ್ಲ, ದೇಶಕ್ಕಾಗಿ ಏನನ್ನೂ ಮಾಡಿಲ್ಲ ಅಂತ ಅವನ ಅಂಗಡಿ ಮುಂದೆ ಹೋಗ್ತಾನೆ. ಅವನು ಯಾರಿಗೋ ಕಾಯುತ್ತಿರುವಂತೆ ದುಃಖಿತನಾಗಿ ಕುಳಿತಿದ್ದ. ಸೀನ್ ಕಟ್ ಆಗುತ್ತೆ ಮತ್ತು ಚೇತೋಕೆ ಮತ್ತು ಮಾನ್ಸ್ಟರ್ನನ್ನು ನೀರಿನಲ್ಲಿ ತೋರಿಸಲಾಗಿದೆ.
ಜೀವೋಕೆ ಸತ್ತು ಹೋಗಿದ್ದಳು ಮತ್ತು ಮಾನ್ಸ್ಟರ್ನ ಜಿನ್ನನ್ನು ಹೊರಗೆ ಕರೆದೊಯ್ದು ಜೀವೋಕೆ ಒಳಗೆ ಹಾಕಿದನು. ಇದು ಜೀವೋಕೆಯನ್ನು ಪುನರುಜ್ಜೀವನಗೊಳಿಸುತ್ತದೆ ಮತ್ತು ಮಾನ್ಸ್ಟರ್ ಸಾಯುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ.